अम्मा अम्मा इदेनिदु इष्टोंद लाडो मार्तिदिया यारादरु बर्तारा अम्मा अम्मा एनादरु हब्ब इदेया हब्ब अल्ल कणे इवत् निम्म अण्ण रवि ओद मुगिसिकोंडु ऊरिगे बर्ता इद्दाने अदक्के लड्डु माड्ता इदीनि नम्म अण्णन यावाग बर्तेन अम्मा यावाग बर्तेन अम्मा निम्म अप्प बस स्टैंड होगिदारे इन्नेनु बंद बिड्तारे डिग्री मुगदे तड़ निमेलो नोड़े सम ओद्दाड़ नम जीव ऐन हेल्बिटे ऐन कम निम पाप हेग ओद्दाड़ता गेन रवि अंतरवा मेली रवि हे प्रपंचकर्तिशाली आगदानो मग नहीं कीर्तिशाली आगे कंड कंड कई मुग्दा गोते आशीर्वाद ना फस्ट रैंक बंद रवि बरी ते त आशीर्वाद इतने सालद मकलू तम जवाबारी तक चेना ओदि मुदे बर अण बंद लाडूने जवाबारी मद्लूरी सर सर कई काल तोड़क बनी ऊट मातीर बर कूत रवि डिग्री अंत मुगसबिटे मुंदेनिया अब अदू टेक्सटाइल टेक्सटाइल व्यापार इल्लप्प मुंदक्के टेक्सटाइल इंजीनियरिंग ओद्बेकंत ओद्बेका शबाश अन्नपूर्ण अन्नपूर्ण बेग बारे केळिदेने नन्न मगन मातन अवनु टेक्सटाइल इंजीनियरिंग ओद्तानंते अदेन इंजीनियरिंग एनु ओट्नल्ल नन्न मग नन्न कण् मुंदे दोड्ड व्यक्ति आगबेकु अष्टे नन्न आसे अष्टे ताने नन्न आसे रवि शक्ति अदर बग्गे चिंते कड़े गमन प्रयाण आयास अन्नपूर्ण नन मग चेन्नागि ओद्तानल्ल अंत हुम्मस्सिनिंद अवन्न मुंदे ओदिस्तीनि अंत हेळिबिट्टे ईग एने माडोदु निन्न हत्र इद्द चूरु पारवाडगळन्नेल्ल मारि अवन इल्लिवरेगू ओदिसिद्दायितु मुंदे एनु माडबेकु नन ओंदु अर्थवे आग्ता इल्ल नीवु याके योचने माड्तिदीरा निम्म यजमानर निम्म मातु मीरल्ल नीवु हेळ्दा केळ्तारे नीवु ओंदु मातु हेळिद्रे अवर्न मगन ओदिसल्वे एनु हेळ्ता इद्दीय यजमानर हत्र होगि ನನ್ನ ಮಗನ್ನ ನೀನು ಓದಿಸಿದ್ರಲ್ಲ ಭಿಕ್ಷೆ ಬೇಡ ಅಂತೀಯಲ್ಲ ಸ್ವಾಭಿಮಾನ ಕಳ್ಕೊಂಡು ಬಾಳೋದಕ್ಕಿಂತ ಸಾಯೋದೇ ವಾಸಿ ಅಯ್ಯೋ ಬಿಡ್ತಾದಿ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಹೋಗ್ಲಿ ಸಾಲ ಅಂತ ಕೇಳಿ ಸರಿ ಹಾಗೂ ಅವರತ್ರ ಆಶೀರ್ವಾದ ತಗೊಳ್ಳೋದಕ್ಕೆ ಅಂತ ರವಿನ ಕರ್ಕೊಂಡು ಹೋಗ್ತಾ ಇದೀನಿ ಸಮಯ ಸಂದರ್ಭ ನೋಡಿ ಕೇಳಿ ನೋಡ್ತೀನಿ ಧರ್ಮಯ್ಯ ಅಂತ ಇಡಿ ಊರೇ ಕರೀತಾ ಇದೆ ನನ್ನನ್ನ ಆದ್ರೆ दान माडो ई कैगळु निन्न मुंदे कैयोड्डि भिक्षे बेड परिस्थिति बंद्बिट्टिदे भिक्षे बेड परिस्थिति बंद्बिट्टिदे नागराज नानु बेड्कोळ्ळोदु हण अल्लप्प नन्न मान मर्यादे दयविट्टु अदन्न उळिस्कोडप्प ओब्बने तम्म अंत निन्न चेन्नागि ओदिसि समाजदल्लि दोड्ड व्यक्तियन्नागि माडबेकु अंत नानु एष्टो आसे इट्कोंडिद्दे आदरे नीनु कुडियोदु ज्यूजाडोदरल्ले काल कळेदुबिट्टे कोने उपाय अंत नन्न बिजनेस् अल्लि निन्न सरिसमनाद पार्टनर् माड्कोंडे ಅದರಲ್ಲೂ ನೀನು ಜವಾಬ್ದಾರಿ ಇಲ್ಲ ನಡೆಕೊಂಡೆ ಯಜಮಾನರೇ ನಮಸ್ಕಾರ ಬನ್ನಿ ಸಿದ್ದರಾಮಯ್ಯ ಪಾಪ ರವಿ ಆ ಇರ್ಲಿ 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 ಚೆನ್ನಾಗಿರಪ್ಪ ನೀನು ಕಾಲೇಜಿನಲ್ಲಿ ಫಸ್ಟ್ ರ್ಯಾಂಕ್ ಬಂದಿರೋ ವಿಷಯ ನಿಮ್ಮ ತಂದೆ ಹೇಳಿದರು ನನಗೆ ಹಾಲು ಕುಡಿದಷ್ಟು ಸಂತೋಷ ಆಯ್ತಪ್ಪ ಲೋ ನಾಗರಾಜ ಈ ರವಿನಾದ ನೋಡಿ ಸ್ವಲ್ಪ ಬುದ್ಧಿ ಕಲ್ತ್ಕೊಳ್ಳಯ್ಯ ಶಿಟ್ ಇವನ ಬಾಯಿನಲ್ಲಿ ಯಾವಾಗಲೂ ಇದೆ ಏನು ಓದಿ ಏನು ಪ್ರಯೋಜನ ಯಜಮಾನರೇ ನನ್ನ ಮಗನ ಹುಟ್ಟಿಬಿಟ್ನಲ್ಲ ಇವನು ಇನ್ನು ಓದಬೇಕು ಅಂತ ಹೇಳ್ತಾನೆ ಆದ್ರೆ ಓದಿಸೋ ಶಕ್ತಿ ನನಗೆ ಇಲ್ಲವಲ್ಲ ರವಿ ನೀನು ಎಷ್ಟು ಓದ್ತೀಯ ಅಷ್ಟು ಓದು ಅದನ್ನ ನಾನು ನೋಡ್ಕೊಳ್ತೀನಿ
ನರಸಿಂಹಯ್ಯನವರ ಮಗ ಚಿನ್ಸ್ವಾಮಿ ತಾನೆ? ಯಾಕಪ್ಪ ಅಳ್ತಾ ಇದೀಯಾ? ಹೊಟ್ಟೆ ಹಸಿತಾಯ್ತು, ಚಿಕ್ಕಮ್ಮನಿಗೆ ಊಟಕ್ಕೆ ಹಾಕನ್ ಕೇಳಿದಿಕ್ಕೆ ಚೆನ್ನ ಹೊಡೆದು ಆಚೆ ಕಳಿಸ್ಬಿಟ್ಲು. ಅಯ್ಯಯ್ಯೋ, ತಾಯಿಯಲ್ಲಿ ತಬ್ಲಿನ ಹೀಗ ನೋಡ್ಕೊಳ್ಳೋದು? ಪಾಪ, ನಾನ್ ನಿಂಗೆ ಊಟ ಹಾಕ್ತೀನಿ. ಯಾಕಪ್ಪ ನನ್ನನ್ನೇ ನೋಡ್ತಾ ಇದೀಯಾ? ನಿಮ್ಮನ್ ನೋಡಿದ್ರೆ ನಮ್ಮಮ್ಮನ ನಾವ್ಕ ಬರುತ್ತೆ. ಅದಕ್ಕೆ ನನ್ನ ನಿಮ್ಮಮ್ಮ ಅಂತಾನೆ ತಿಳ್ಕೊ. ನಿಂಗ್ ಹಸ್ವಾದಾಗ್ಲೆಲ್ಲ ಇಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗು. ಅಣ್ಣ, ಸ್ಟೇಷನ್ಗೆ ಆಟೋದಲ್ಲಿ ಹೋಗೋದ್ ಬೇಡ ಅಣ್ಣ, ನಡ್ಕೊಂಡೆ ಹೋಗೋಣ. ಲೇ ಅಣ್ಣನಿಗೆ ಆಟೋ ರಿಕ್ಷಾ ದುಡ್ಡು ಉಳಿಸೋದಕ್ಕೆ ನೋಡ್ತಾ ಇದೀಯನೋ? ಅಣ್ಣ ಉಳ್ಸಕ್ ಅಲ್ಲಪ್ಪ, ಆಟೋಲ್ ಹೋದ್ರೆ ಬೇಗ ಸ್ಟೇಷನ್ ಸಿಕ್ಬಿಡುತ್ತೆ, ನಡ್ಕೊಂಡು ಹೋದ್ರೆ ಸ್ವಲ್ಪ ತಾದ್ರೂ ಅಣ್ಣನ ಜೊತೆಲಿ ಇರ್ಬೋದು. ಅದಕ್ಕೆ ಚಂದ್ರು, ಈ ಅಣ್ಣನ ಮೇಲೆ ಎಷ್ಟೊಂದು ಪ್ರೀತಿ ಕೊಡೋ ನಿನಗೆ. ದೇವ್ರು ಕಡೆವರೆಗೂ ಅಣ್ಣ ತಮ್ಮಂದ್ರನ್ನ ಹೀಗೆ ಇಟ್ಟಿರ್ಬೇಕು ಅಂತ ನನ್ನ ಆಸೆ. ಅಮ್ಮ, ನಿಮ್ಮ ಮೇಲೆ ಆಣೆಟ್ ಹೇಳ್ತೀನಿ, ನಾನು ಓದ್ ಮುಗಿದ ತಕ್ಷಣ ನನಗೊಂದು ಒಳ್ಳೆ ಕೆಲಸ ಸಿಗುತ್ತೆ, ಆಗ ನಿಮ್ಮಿಬ್ಬರನ್ನು ಚೆನ್ನಾಗಿ ನೋಡ್ಕೊಡ್ತೀನಿ. ನನ್ನ ತಮ್ಮ ಚಂದ್ರಿಗೆ ಚೆನ್ನಾಗಿ ಓದಿಸಿ ಒಳ್ಳೆ ಕೆಲಸ ಸಿಗೋ ಹಾಗೆ ಮಾಡ್ತೀನಿ. ನನ್ನ ತಂಗಿ ಉಷಾಗೆ ಒಳ್ಳೆ ಕಡೆ ಸಂಬಂಧ ನೋಡಿ ವಿಜೃಂಭಣೆಯಿಂದ ಮದುವೆ ಮಾಡ್ಕೊಡ್ತೀನಪ್ಪ. ಅದ್ರ ಬಗ್ಗೆ ಈಗಲೇ ಯಾಕೆ ಯೋಚನೆ ಮಾಡ್ತೀಯ? ಮೊದ್ಲು ನೀ ಚೆನ್ನಾಗಿ ಓದಿ ಮುಂದೆ ಬಾ. ರವಿ, ಟ್ರೈನಿಂಗ್ ಲೇಟ್ ಆಯ್ತು, ನಡಿಯಪ್ಪ. ದೇವ್ರು ಒಳ್ಳೇದ್ ಮಾಡ್ಲಪ್ಪ, ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋ, ಟೈಮ್ ಸರಿಯಾಗಿ ಊಟ ಮಾಡು. ಚೆನ್ನಾಗಿ ಊಟ ಮಾಡ್ತಾನೆ. ಆಮೇಲೆ ಆಗ ಕಾಗದ ಬರೆಯೋದ್ ಮರಿಬೇಡ. ಗಂಟ್ಗೊಂದು ಕಾಗದ ಬರೀತಾ ನಡಿಯ. ಉಷಾ, ನಾನು ಬರ್ಲಾ? ಹೊತ್ತಾಯ್ತು. ರವಿ, ಆಟೋ ಇಲ್ಲ, ನಡ್ಕೊಂಡು ಹೋಗೋಣ ನಡಿ. ಸರಿಯಪ್ಪ, ಅಮ್ಮ ನಾನು ಬರ್ತೀನಿ. ನನಗೆ ಹೇಳ್ಬೇಡ ಅಂತ ಹೇಳಿ ನೀನೇ ಹೇಳ್ತಿದ್ಯಲ್ಲಮ್ಮ. ಇದ್ ಕಣ್ಣೀರಲ್ಲಪ್ಪ, ಆನಂದ ಬಾಷ್ಪ. ನಮಸ್ಕಾರ ಪುಷ್ಪಲತಾ ಅಮ್ಮಗಾರಿಕೆ. ನಮಸ್ಕಾರ ಪೆದ್ದಸ್ವಾಮಿ ಶೆಟ್ಟಿ ಅವರೇ, ನಿಮಗೋಸ್ಕರನೇ ಕಾಯ್ತಾ ಇದ್ದೀನಿ. ನೀವು ಪೋರ್ ಚೇಸಿದ ತರ್ವಾತ ರಾಕುಂಡ ಉಂಡ ದಾನಕ್ಕೆ ಅವುತ್ತಂದಾ? ಕ್ಯಾಶ್ ರೆಡಿನಾ? ಹಾ, 50,000 ರೆಡಿ. ಸೈನ್ ಚೇಯಂಡ, ಡಬ್ಬು ತೀಸ್ಕೊಂಡ, ಇದಿಗೋ ಪೆನ್ನು. 1, 2, 3, 4, 5 50,000 ಉಂದಿ ಲೆಕ್ಕ ಚೇಸ್ಕೊಂಡ. ಆ ಪೆನ್ನಿ ಅಂಡ ನಾದಿ. ಆ ಫೋನ್ ಕೇಸಿ ಅವ್ರಿಗೆ ಜಾತ್ಕ ಚೂಡಲ್ಲ ಅಂತೆ. ಯಾರದಿ? ನನ್ ಮಗಳು ಸುಮಲತಾ ಒಂದು ಹುಡುಗನ ಪ್ರೀತಿಸ್ತಾ ಇದ್ದಾಳೆ. ಒಂದು ಹುಡುಗನ ಪ್ರೀತಿಸ್ತಾ ಉಂದ? ಮೀರೆಂತೋ ಪುಣ್ಯವಂತರು, 4-5 ಜನ ಪ್ರೀತಿಸವಾಳು ಉನ್ನಾರು. ಅವನ್ನೇ ಮದ್ವೆ ಆಗ್ಬೇಕು ಅಂತ ಹಠ ಹಿಡ್ದಿದ್ದಾಳೆ. ಮಂಚ ಅಮ್ಮಾಯಿ, ನಾನು ಅವನ್ನೇ ಅಳಿಯ ಮಾಡ್ಕೋಬೇಕು ಅಂತಿದ್ದೀನಿ. ಸಂತೋಷ. ಬಡವರ ಮನೆ ಹುಡುಗ ಆದ್ರೂ ಬಹಳ ಬುದ್ಧಿವಂತ. ಅವನ್ನ ಕರ್ಕೊಂಡು ಬರಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾಳೆ. ಅವನ್ ಈ ಮನೆಯಲ್ಲಿ ಕಾಲಿಡೋ ಗಳಿಗೆ ನೋಡಿ ಕುಂಡ್ಲಿ ಹಾಕಿ ನನಗೆ ಎರಡು ವಿಷಯ ತಿಳಿಸ್ಬೇಕು ಶೆಟ್ರೆ. ಏನದೇ? ಒಂದು, ಆ ಹುಡುಗನಿಂದ ನನಗೆ ಲಾಭ ಇದೆಯಾ ಅಂತ. ಎರಡನೇದು, ಅವನು ನನ್ನ ಹಿಡಿತದಲ್ಲಿ ಇರ್ತಾನ ಅಂತ. ವಾಡ್ ರಾಣಿ, ಟೈಮ್ ಚೂಸಿ ಚಪ್ತಾನ. ಮಮ್ಮಿ ವೀಡೇನಾ? ಪದಕೊಂಡು 5. ನಮ್ಮ ಮಮ್ಮಿ ನಿಮ್ಮ ನೋಡ್ಬೇಕು ಅಂದ್ರು, ಅದಕ್ಕೆ ನಮ್ಮ ಮನೆ ಕರ್ಕೊಂಡು ಬಂದೆ. ಮಮ್ಮಿ ಇವರೇ ರವಿ. ಹಾಯ್, ಹೌ ಡಿ ಯು ಡು? ಫೈನ್, ಥ್ಯಾಂಕ್ ಯು. ಕಮ್ ಆನ್. ಆ ರವಿ, ಇವ್ರು ಪೆದ್ದಸ್ವಾಮಿ ಶೆಟ್ಟಿ ಅಂತ ನಮ್ಮ ಮಿಲ್ ಫೈನಾನ್ಷಿಯರು. ಅಷ್ಟೇ ಅಲ್ಲ, ಜ್ಯೋತಿಷ್ಯದಲ್ಲಿ ನಿಪುಣರು. ಹಲೋ ಸರ್. ನೋಡಪ್ಪ, ನೀ ಎವ್ರಿಗೂ ಚೈ ಇಚ್ಚಲೇದು, ಕಾಲ್ ಇಕ್ಕಡುಂದೆ. ನಮಸ್ಕಾರ ಸರ್. 100 ವರ್ಷ ಬಾಳಿ ಬದುಕಪ್ಪ. ಕೂತ್ಕೋ ರವಿ. ಅದೋ ಫೋನ್ ಗಂಟೆ ಕೊಡ್ತಾ ಉಂದಿ, ಅದು ಇಂಕಾ ಶುಭಂ ಚೂಡಂಡಿ. ಹಲೋ, ಪುಷ್ಪಲತಾ ಸ್ಪೀಕಿಂಗ್. ಏನು ಕೇಸ್ ನಮ್ ಕಡೆ ಆಯ್ತಾ? ಎರಡು ಲಕ್ಷ ಕಾಂಪನ್ಸೇಷನ್ ಸೇರ್ಸ್ ಕೊಡ್ತಾರಾ? ಗುಡ್, ವೆರಿ ಗುಡ್. ಪುಷ್ಪಲತಾ ಗಾರು, ಮೀ ಸೆಲೆಕ್ಷನ್ ಬಾಗುಂದಿ. ಈ ಕುಕ್ಕ ಮೀ ಅನ್ನವು ತಿಂತುಂದಿ, ಮೀ ತನ್ನುನು ತಿಂತುಂದಿ. ಅಂದ್ರೆ? ಅಂದ್ರೆ ಈ ನಾಯಿ ನೀವು ಹಾಕೋ ಅನ್ನಾನು ತಿನ್ನುತ್ತೆ, ನೀವು ಕೊಡೋ ಒದೇನು ತಿನ್ನುತ್ತೆ, ನೀಯ ತಿಂದ ಮನೇನು ಕಾಯುತ್ತೆ. ಮಾರ್ಕೆಟ್ ರೇಟ್ ಹೆಚ್ಚಾಗೋದ್ರೊಳಗೆ ಇದನ್ನ ಹಿಡಿದು ಮುಟ್ಟಿಗೆ ಹಾಕೊಂಬಿಡಿ. ಏನ್ ಸುಮ್ಮ, ನಿಮ್ಮಮ್ಮ ನಾಯಿ ಬೆಕ್ಕು ಜಾತನು ನೋಡ್ತಾರ? ಬಾಬಾಯ್, ನಾಯಿ ಬೆಕ್ಕು ಹೇಳ್ಬಿಟ್ಟಿ, ಟೇಬಲ್ ಕುರ್ಚಿ ಕೂಡ ನೇನು ಜಾತಕ ರಾಸ್ತಾನು. ಪುಷ್ಪಲತಾ ಗಾರು, ನೇನು ವಚ್ಚಿನ ಪರಿ ಅಯ್ಯಂದಿ ಪುರೋಣ, ನೇನು ವಸ್ತಾನು. ಬೇಗ ಮದುವೆ ಹೋಳಿಗೆ ಊಟ ಹಾಕಿಸ್ಬಿಡಿ. ಒಬ್ಬಟ್ಲು, ನಿಪ್ಪಿಟ್ಲು, ಪಪ್ಪಟ್ಲು ಅನ್ನ ಚೇಪಿಚ್ಚಂಡ. ಕಮಾನ್ ರವಿ,
ಸಾರಿ, ಶೆಟ್ರು ತುಂಬಾ ಟೈಮ್ ತಗೊಂಡ್ ಬಿಟ್ರಲ್ಲ. ಪರವಾಗಿಲ್ಲ ಬಿಡಿ. ನಿನ್ ಬಗ್ಗೆ, ನಿನ್ ಮನೆ ಸ್ಥಿತಿ ಬಗ್ಗೆ ಸುಮಾ ಕೂಲಂಕುಷವಾಗಿ ಹೇಳಿದ್ದಾಳೆ. ನೀನೇನು ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಓದ್ಬೇಕು ಅಂತಿದ್ಯಂತೆ? ಹೌದು. ನೋಡ್ರವಿ, ಇಂಡಿಯಾದಲ್ಲಿ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಓದೋದ್ರಿಂದ ಏನ್ ಪ್ರಯೋಜನ? ಅದನ್ನೇ ಅಮೆರಿಕಾದಲ್ಲಿ ಓದಿ ಇಂಡಿಯಾಗ್ ಬಂದ್ರೆ ಆ ಓದಿಗೂ ಒಂದು ಬೆಲೆ, ನಿನಗೂ ಒಂದು ಬೆಲೆ. ಅಷ್ಟು ದೂರ ಹೋಗಿ ಓದುವಂತ ಶಕ್ತಿ ನನಗಿಲ್ಲ ಮೇಡಮ್. ಅದಕ್ಕೆ ನಾನು ಅರೇಂಜ್ ಮಾಡ್ತೀನಿ. ನೋಡ್ರವಿ, ನನಗಿರೋದು ಇಬ್ಬರೇ ಹೆಣ್ಮಕ್ಳು, ಈ ಆಸ್ತಿ ಪೂರ್ತಿ ಅವರಿಗೆ ಸೇರಿದ್ದು. ನೀನ್ ಅಮೆರಿಕಾದಲ್ಲಿ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಓದಿ ಬಂದ ತಕ್ಷಣ ನಿನಗೂ ಸುಮಾಗೂ ಮದುವೆ ಮಾಡಿಸ್ತೀನಿ. ನನ್ನ ಮಿಲ್ ಪೂರ್ತಿ ನಿನಗೆ ವಹಿಸ್ಕೊಡ್ತೀನಿ. ಆದ್ರೆ ನೀನ್ ನನಗೊಂದು ಮಾತು ಕೊಡಬೇಕು. ಏನ್ ಹೇಳಿ? ನಿನ್ನ ಪ್ರಗತಿಯ ಹಾದಿಯಲ್ಲಿ ನಡೆಯುವಾಗ ಯಾವುದೇ ಕಾರಣಕ್ಕೂ ನೀನು ಹಿಂದಿರುಗಿ ನೋಡಬಾರದು. ಅಂದ್ರೆ? ಅಂದ್ರೆ ನಿನ್ನ ತಂದೆ, ತಾಯಿ, ತಮ್ಮ, ತಂಗಿ ಎಲ್ಲರನ್ನು ಮರೆತು ಸಂಪೂರ್ಣವಾಗಿ ನಮ್ಮವನಾಗಬೇಕು. ಅದು ಸಾಧ್ಯ ಇಲ್ಲ ಮೇಡಮ್. ಪುಷ್ಪ ಅವರೇ, ಈಗ ನನ್ಗೆ ಅರ್ಥ ಆಯ್ತು ಇಷ್ಟೊತ್ತು ನೀವು ಯಾವ ನಾಯಿ ಜಾತಕ ನೋಡಿದ್ರಂತ. ನೀವು ತಿಳ್ಕೊಂಡಿರೋ ನಾಯಿ ನಾನಲ್ಲ, ಈ ನಾಯಿ ನಿಯತ್ತು ಯಾವತ್ತೂ ನನ್ನ ತಂದೆ ತಾಯಿ ಸೇರಿತ್ತು. ಆ ಬೈದ ಬೈ, ನಿಮ್ಮ ಶೆಟ್ರು ಜ್ಯೋತಿಷ್ಯ ವಿಷಯದಲ್ಲಿ ಬಹಳಷ್ಟು ಪ್ರವೀಣರು ಅಂತ ಹೇಳ್ಕೊಂಡ್ರಲ್ಲ, ಐ ಆಮ್ ವೆರಿ ಸಾರಿ. ಆದ್ರೆ ನನ್ನ ವಿಷಯದಲ್ಲಿ ಅದು ಸುಳ್ಳಾಯ್ತು. ಅಮ್ಮ ಪುಷ್ಪಾದೇವಿ ಅವರೇ, ನೀವು ನನ್ನ ಮನೆ ಕರೆಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ರವಿ, ಸುಮಾ, ನಮ್ಮ ತಂದೆ ತಾಯಿಗಳು ಆಶೀರ್ವಾದ ತಗೊಂಡು ನಮ್ಮನೆ ಸೊಸೆಯಾಗಿ ಬರೋದಕ್ಕೆ ನೀನ್ ಸಿದ್ಧವಾಗಿದ್ರೆ ನಮ್ಮನೆ ಬಾಗಿಲು ಸದಾ ತೆರೆದಿರುತ್ತೆ. ಏನ್ ಹೇಳ್ತಾ ಇದ್ದೀರಿ ನೀವು? ಶಾನ್ ಕಂಪನಿ ಕಳಿಸಿರೋ ಚೆಕ್ ಡಿಸೈನರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆಗಿದೆ ಯಜಮಾನ್ರೆ. ನಿನ್ನೆ ತಾನೇ 2 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದೀವಲ್ಲ. ನಿನ್ನೆ 2 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ ನಿಜ, ಆದ್ರೆ ಇವತ್ ಬೆಳಿಗ್ಗೆ ಏನಾಯ್ತು? ನಿಮ್ ತಮ್ಮ ನಾಗರಾಜ್ ಅವರು 2 ಲಕ್ಷ ರೂಪಾಯಿ ಡ್ರಾ ಮಾಡಿದ್ದಾರೆ. ಏನು ಕಳ್ಳತನ ಮಾಡೋದೊಂದು ಬಾಕಿ ಇತ್ತು, ಅದನ್ನು ಮಾಡಿ ತೋರಿಸ್ಬಿಟ್ಟ ನನ್ನ ತಮ್ಮ ಸೀತಾರಾಮಯ್ಯ. ಪೊಲೀಸ್ ಫೋನ್ ಮಾಡಿ ಅವನ್ ಈಗಲೇ ಅರೆಸ್ಟ್ ಮಾಡಿಸ್ತೀನಿ. ತುಡುಗ್ಬಿಡಿ ಯಜಮಾನ್ರೆ. ಯಾಕೆ? ಇದು ನಿಮ್ ತಪ್ಪು ಇದೆ. ಬಿಸ್ನೆಸ್ ನಲ್ಲಿ ಅವ್ರ ಪಾರ್ಟ್ನರ್ ಮಾಡ್ಕೊಂಡಿದ್ದೀರ, ಚೆಕ್ ನಲ್ಲಿ ನಿಮ್ ಸಿಗ್ನೇಚರ್ ಇದೆ, ಕಾನೂನು ದೃಷ್ಟಿಯಲ್ಲಿ ಅಪರಾಧ ಅಲ್ಲ. ಹಾಗಂತ ಅವನು ಸುಮ್ಮನೆ ಬಿಟ್ಬಿಡಕ್ಕಾಗುತ್ತಾ? ಯಜಮಾನ್ರೆ, ನನಗೆ ತಿಳಿದ ಮಟ್ಟಿಗೆ ತಾಯಿ ತಂದೆಯಲ್ಲಿ ತಬ್ಬಲಿ ಅಂತ ಅವ್ರನ್ನ ತುಂಬಾ ಪ್ರೀತಿಯಿಂದ ಸಲಿಗೆ ಕೊಟ್ಟು ಬೆಳೆಸಿದ್ರಿ. ಅವ್ರು ಬಯಸಿದ್ದೆಲ್ಲ ಸಿಗೋ ಹಾಗೆ ಮಾಡಿದ್ರಿ. ಅವ್ರ ಜವಾಬ್ದಾರಿ ಅವ್ರ ಹತ್ಕೊಳ್ಳೋವರೆಗೂ ಹಣಕಾಸಿನ ವ್ಯವಹಾರದಿಂದ ಇಟ್ಟು ಒಳ್ಳೇದು ಅಂತ ಕಾಣಿಸುತ್ತೆ. ಅಂದ್ರೆ ನಿಮ್ ಬಿಸ್ನೆಸ್ ನಲ್ಲಿ ಅವ್ರನ್ನ ಪಾರ್ಟ್ನರ್ಶಿಪ್ ಇಂದ ಟೆಂಪ್ರರಿ ಕ್ಯಾನ್ಸಲ್ ಮಾಡಿದ್ರೆ ಅವ್ರ ತಪ್ಪನ್ನ ಅವರೇ ತಿದ್ಕೊಂಡು ಸರಿ ಹೋಗ್ಬೋದು. ಕರೆಕ್ಟ್, ಹಾಗೆ ಮಾಡ್ತೀನಿ. ಈ ಚೆಕ್ ಮತ್ತೆ ಪ್ರೆಸೆಂಟ್ ಮಾಡಿ ಮಾಡಿ. ಇದರಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇದಕ್ಕೆ ಆರ್ಡರ್ ಕೊಡ್ಲಿಲ್ವಾ ನೀವು? ಇಲ್ಲ, ತಮ್ಮನ್ನ ಕೇಳ್ಕೊಡಿ ಸರ್. ಅನ್ನಪೂರ್ಣ, ಯಾಕೊಬ್ಳೆ ನಿಂತಿದ್ಯಾ? ನನಗೋಸ್ಕರ ಕಾಯ್ತಾ ಇದೀಯಾ? ಇಲ್ಲ ರೀ, ಚಿನ್ನ ಮೂರ್ತಿ ಸಣ್ಣ ಊಟಕ್ಕೂ ಬರ್ಲಿಲ್ಲ, ನಾನ್ ನೋಡಕ್ಕೂ ಬರ್ಲಿಲ್ಲ. ಅನ್ನಪೂರ್ಣ, ಅವನ್ ಇನ್ಮೇಲೆ ಬರೋದಿಲ್ಲ ಕಣೆ. ಯಾಕ್ರಿ? ಅವನ ಮಲತಾಯಿ ಅವನ ತೊಂದರೆ ಕೊಡ್ತಾ ಇದ್ದನ. ಅವನ ಸೋದರ ಮಾವ ನೋಡಿ ದತ್ತಗೊಂಡು 3 ದಿವಸಕ್ಕೆ ಮುಂಚೆನೆ ಊರಿಗೆ ಕರ್ಕೊಂಡಿರೋದು. ಏನು ಊರಿಗೆ ಕರ್ಕೊಂಡು ಹೋಗ್ಬಿಟ್ರ? ನನ್ಗೊಂದ್ ಮಾತು ಹೇಳ್ದೆ ಹೋಗ್ಬಿಟ್ನಲ್ಲ, ಮತ್ತೆ ನಾನು ಅವನ್ ನೋಡ್ತೀನೋ ಇಲ್ವೋ? ಸೀತಾರಾಮಯ್ಯನವ್ರೆ, ಬನ್ನಿ ಚಿಕ್ಕ ಯಜಮಾನ್ರೆ, ಒಳ್ಳೆ ಕೆಲಸ ಮಾಡಿದ್ರಿ. ನಮ್ಮ ಯಜಮಾನ್ರ ವ್ಯವಹಾರದ ಇದುವರೆಗೂ ಒಂದ್ ಚೆಕ್ ಕೂಡ ಬೌನ್ಸ್ ಆಗಿರ್ಲಿಲ್ಲ, ಅದು ನಿಮ್ಮಿಂದ ಆಯ್ತು. ಇಂಥ ಘನ ಕಾರ್ಯ ಮಾಡಿ ಪುಣ್ಯ ಕಟ್ಕೊಂಡ್ರಿ, ಅವರಿಗೆ ಒಳ್ಳೆ ಹೆಸರು ತಂದ್ಕೊಟ್ರಿ. ಸೀತಾರಾಮಯ್ಯನವ್ರೆ, ಮತ್ತೆ ಅದನ್ನ ಜ್ಞಾಪಿಸ್ಬೇಕು. ನಾನು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪದ ಬೆಂಕಿನಲ್ಲಿ ಬೆಂದು ನರಳ್ತಾ ಇದ್ದೀನಿ. ನೋಡಿ, ಹೇಗಾದ್ರೂ ಮಾಡಿ ನಮ್ಮಣ್ಣನ ಸಮಾಧಾನ ಹೇಳಿ, ನಾನು ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊಳ್ತೀನಿ. ಸರ್, ನಾನು ಕದ್ದಿರೋ ಹಣನು ನಾನು ವಾಪಸ್ ಕೊಟ್ಬಿಡ್ತೀನಿ. ನನ್ನ ಕೈ ಬಿಡ್ಬೇಡಿ ಸರ್, ನನ್ನ ಕೈ ಬಿಡ್ಬೇಡಿ ಸರ್, ನನ್ನ ಕೈ ಬಿಡ್ಬೇಡಿ ಸರ್. ಹೇಳಿ ಚಿಕ್ಕ ಯಜಮಾನ್ರೆ, ಎಂತ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮ ತಪ್ಪು ಒಪ್ಕೊಂಡ್ರಲ್ಲ, ಅಷ್ಟೇ ಸಾಕು. ನೋಡಿ, ನಮ್ಮ ಯಜಮಾನ್ರಂತವ್ರನ್ನ ಅಣ್ಣನಾಗಿ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿರ್ಬೇಕು ಸರ್. ಅವ್ರ ಮನಸ್ಸು ಮಾತ್ರ ನೋಯಿಸ್ಬೇಡಿ. ಒಂದೇ ಮನೆಯಲ್ಲಿದ್ರು ನಮ್ಮ ಅಣ್ಣನ ಮುಖ ನೋಡಕ್ಕೂ ನನಗೆ ಧೈರ್ಯ ಬರ್ತಿಲ್ಲ ಸರ್, ಪ್ಲೀಸ್. ಯೋಚನೆ ಮಾಡ್ಬೇಡಿ, ನಾಳೆ ಬೆಳಿಗ್ಗೆ ನಿಮ್ಮ ಮನೆಗೆ ಬಂದು ಅವ್ರ ಪೂಜೆ ಮುಗಿದ ತಕ್ಷಣ
ಸಂದರ್ಭ ನೋಡಿ ಅವ್ರ ಹತ್ರ ಮಾತಾಡ್ತೀನಿ. ನನ್ ಕೈ ಬಿಡ್ಬೇಡಿ ಸರ್, ನನ್ ಕೈ ಬಿಡ್ಬೇಡಿ. ಇರ್ಲಿ ಪ್ಲೀಸ್ ಸರ್, ಒಳ್ಳೆಯವರಾಗಿದೆ ಅಷ್ಟೇ. ಹೋಗಿ ಹೊರಬನ್ನಿ. ಹೋಗಿ ಯಜಮಾನ್ರೆ. ಯಜಮಾನ್ರೆ, 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 ದೇವರಂತ ನಿಮ್ಮನ್ನು ಕೊಂದ ಪಾಪಿ ಯಾರು ಯಜಮಾನ್ರೆ, ಪಾಪಿ ಯಾರು. ದೇವ್ರಂತ ನಿನ್ನ ಯಜಮಾನನ ಕೊಂದ ಪಾಪಿ ನಾನೇ. ಅಯ್ಯೋ ದ್ರೋಹಿ, ಯಜಮಾನರ ತಮ್ಮ ನೀನು, ನೀನೇ ಅವ್ರನ್ನ ಕೊಂದ್ಯಾ? ಯಾಕೆ ಯಾಕೆ ಅಂದ್ರೆ ನನ್ನ ಲೈಫ್ಗೆ ಹಣನೇ ಮುಖ್ಯ. ನಮ್ಮಣ್ಣ ನಿನ್ನ ಮಾತು ಕೇಳ್ಕೊಂಡು ಅದನ್ನ ಕಟ್ ಮಾಡ್ದ, ನಾನು ಅವನ ಲೈಫ್ನೇ ಕಟ್ ಮಾಡಿದೆ. ಹಣಕ್ಕೋಸ್ಕರ ಸ್ವಂತ ಅಣ್ಣನೇ ಕೊಂದಿದ್ಯಾ? ನಿನ್ನಂತ ಅವ್ನು ಬದುಕಿರಬಾರ್ದು. ನಿನ್ನ ನಾನೇ ಶೂಟ್ ಮಾಡ್ಬಿಡ್ತೀನಿ, ಶೂಟ್ ಮಾಡ್ಬಿಡ್ತೀನಿ. ಅಯ್ಯೋ ಮೂರ್ಖ, ಇದ್ರಲ್ಲಿದ್ದದ್ದು ಒಂದೇ ಒಂದು ಬುಲೆಟ್, ಈಗ ಅದು ನಮ್ಮಣ್ಣನ ದೇಹದಲ್ಲಿದೆ. ಇದ್ರಲ್ಲಿ ಉಳಿದಿರೋದು ಫಿಂಗರ್ ಪ್ರಿಂಟ್ಸ್ ಮಾತ್ರ. ಪೊಲೀಸ್ನವ್ರು ಫೋನ್ ಮಾಡಿದ್ದೀನಿ, ಈಗಲೇ ಬರ್ಬಹುದು. ಬಂದೆ ಬಿಟ್ರೆ ಇನ್ಸ್ಪೆಕ್ಟರ್ ಸರ್, ಬನ್ನಿ ಸರ್. ಇನ್ಸ್ಪೆಕ್ಟರ್ ದೇವರಾಗ್ ಬಂದ್ರಿ, ಈ ಪಾಪಿ ನನ್ನ ಭಾಗಕ್ಕೆ ಶ್ರೀರಾಮಚಂದ್ರನಾಗಿದ್ದ ನನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದಿದ್ದಾನೆ. ಇನ್ಸ್ಪೆಕ್ಟರ್ ಈಗ ನನ್ನ ಕೊಲ್ಲಬೇಕು ಅಂತಿದ್ದ. ನರೇಶ್ ಮಾಡಿ ಇನ್ಸ್ಪೆಕ್ಟರ್, ನೀವು ನರೇಶ್ ಮಾಡಿ. ಮಿಸ್ಟರ್ ಸೀತಾರಾಮಯ್ಯ, ಯು ಆರ್ ಅಂಡರ್ ಅರೆಸ್ಟ್. ಅರೆಸ್ಟ್ ಮಾಡ್ಬೇಕಾದ ನನ್ನಲ್ಲ ಇನ್ಸ್ಪೆಕ್ಟರ್, ಇವನ್ನ ದೇವರಂತ ನನ್ನ ಯಜಮಾನನ ಕೊಂದಿದ್ದಾನೆ, ಇವನ್ನ ಅರೆಸ್ಟ್ ಮಾಡಿ ಪ್ಲೀಸ್. ನೋಡಿದ್ರೆ ಗೊತ್ತಾಗುತ್ತೆ ಯಾರನ್ನ ಯಾರ್ ಕೊಲೆ ಮಾಡಿದ್ರು ಅಂತೇಳಿ. ಇದನ್ನೆಲ್ಲ ಕೋರ್ಟ್ ನಲ್ಲಿ ಬಂದ್ ಹೇಳಿ. ಇಲ್ಲಲ್ಲ, ಕಮಾನ್. ಹೇ ನಾಗರಾಜ್, ನಿನಗೆ ನಾನು ಸಹಾಯ ಮಾಡೋದಕ್ಕೆ ಬಂದಿದ್ದಕ್ಕೆ ನನಗೆ ಒಳ್ಳೆ ಬಹುಮಾನ ಕೊಟ್ಟಿಕೊಳ್ಳು. ಕಾನೂನು ದೃಷ್ಟಿಯಲ್ಲಿ ನಾನು ಕೊಲೆಗಾರರಿರ್ಬೋದು, ಆದ್ರೆ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನಿನ್ನನ್ನು ಮಾತ್ರ ನಾನು ಬಿಡೋದಿಲ್ಲ, ನಿನ್ನನ್ನು ಮಾತ್ರ ನಾನು ಬಿಡೋದಿಲ್ಲ, ನಿನ್ನನ್ನು ಮಾತ್ರ ನಾನು ಬಿಡೋದಿಲ್ಲ. ಸೀತಾರಾಮ, ಆ ನಾಗರಾಜ್ ಬೀಸದ ಬಲೆಯಲ್ಲಿ ಎಷ್ಟು ಸುಲಭವಾಗಿ ಸಿಕ್ಕಾಕೊಂಡ್ಬಿಟ್ಟೆ. ನಿರಪರಾಧಿಯಾದ ನಿನಗೆ ನೀನು ಶಿಕ್ಷೆನೆ. ಹೇಗಾದ್ರೂ ತಪ್ಪಿಸ್ಕೋ, ಹೇಗಾದ್ರೂ ಇಲ್ಲಿ ತಪ್ಪಿಸ್ಕೋ, ಹೇಗಾದ್ರೂ ತಪ್ಪಿಸ್ಕೋ. ತಪ್ಸ್ಕೊಂಡು ಹೊರತಾ ಇದ್ದ ಸರ್. ರವಿ, ಊರು ಹೊರಟಿದ್ದೇನಪ್ಪ? ಹೌದು, ನಿಮ್ಗೆ ಗೊತ್ತಾಯ್ತು? ನಿಮ್ ಜನ್ಮದಾತ ಅವ್ರ ಅನ್ನದಾತನಿಗೆ ಮಾಡಿರೋ ಕೊಲೆ ಮತ್ತು ಕೊಳ್ಳೆ ಬಗ್ಗೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಪ್ರಿಂಟ್ ಆಗಿದೆಯಲ್ಲಪ್ಪ ಪೇಪರಲ್ಲಿ. ಸುಳ್ಳು! ನಮ್ ತಂದೆ ತನ್ನ ಯಜಮಾನಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರೆ ಹೊರತು ಪ್ರಾಣ ತೆಗೆಯೋರಲ್ಲ. ರವಿ, ಯಾವುದು ನಿಜ ಯಾವುದು ಸುಳ್ಳು ಅಂತ ನನಗ್ ಗೊತ್ತಿಲ್ಲ, ಆದರೆ ಒಂದು ಮಾತ್ರ ಚೆನ್ನಾಗಿ ಗೊತ್ತಿದೆ,
ಅಲ್ಲಿಗೆ ಹೋದ್ರೆ ನೀನೊಬ್ಬ ಕಳ್ಳನ ಮಗ, ಕೊಲೆಗಾರನ ಮಗ ಅಂತ ಈ ಸಮಾಜ ನಿನ್ನ ಹಣೆ ಮೇಲೆ ಮುದ್ರೆ ಒತ್ತುತ್ತೆ. ಅದನ್ನ ಮಾತ್ರ ಅಷ್ಟು ಸುಲಭವಾಗಿ ನೀನು ಅಳಿಸೋಕಾಗಲ್ಲಪ್ಪ. ನೀವೇನ್ ಬೇಕಾದ್ರೆ ಹೇಳಿ. ನನ್ನ ತಾಯಿನ, ತಂಗಿನ, ತಮ್ಮನ್ನ ನಾನು ನೋಡ್ಲೇಬೇಕು, ನಾನು ಹೋಗ್ಲೇಬೇಕು. ಹೋಗಪ್ಪ, ನಾನೇನ್ ತಡೀಲಿಲ್ವಲ್ಲ. ಮಮ್ಮಿ, ಏನ್ ಮಮ್ಮಿ ರವೀನ್ ಕಳ್ಸೇ ಬಿಟ್ಟಿಯಲ್ಲ. ಹುಚ್ಚಿ, ಅವನ್ ಎಲ್ಲೇ ಹೋದ್ರು ತಿರುಗಿ ನನ್ನ ಕಾಲ್ ಹತ್ರನೇ ಬಂದು ಬೀಳ್ಬೇಕು. ರಂಗಪ್ಪನವರೇ, ನೀವಿಲ್ಲಿ? ನನ್ನ ತಾಯಿ, ತಂಗಿ, ತಮ್ಮ. ನಿಮ್ ತಾಯಿ, ತಂಗಿ, ತಮ್ಮನ ನಿನ್ನಿಂದನೇ ಮನೆಯಿಂದ ಹೊರಗಾಕಿದ್ವಿ. ಯಾಕೆ? ಯಾಕಂದ್ರೆ ಒಬ್ಬ ಕೊಲೆಗಾರನ ಕುಟುಂಬಕ್ಕೆ ನನ್ನ ಮನೆಯಲ್ಲಿ ಆಶೆ ಇಲ್ಲ. ಈಗ ಅವರೆಲ್ಲಿ? ಎಲ್ಲಿ ಹಾಳಾಗೋದ್ರ ನನಗೇನ್ ಗೊತ್ತು. ಹೋಗಯ. ನಾನೇನ್ ಹೇಳಿದೆ ರವಿ, ನೀನ್ ಎಲ್ಲೇ ಹೋದ್ರು ಒಬ್ಬ ಕಳ್ಳ, ಕೊಲೆಗಾರನ ಮಗ ಅನ್ನೋದನ್ನ ಈ ಸಮಾಜ ನೀನು ಮರೆಯಕ್ಕೆ ಅವಕಾಶನೇ ಕೊಡಲ್ಲ. ಆದ್ರೆ ನನ್ನ ತಾಯಿ, ತಮ್ಮ, ತಂಗಿ. ನಿಮ್ಮಪ್ಪ ಕಳ್ತನ ಮಾಡಿರೋ ಹಣನ ಖಂಡಿತ ನಿಮ್ ತಾಯಿ ಹತ್ರನೇ ಕೊಟ್ಟಿರಬೇಕು. ಅಷ್ಟೊಂದು ಹಣ ಅವ್ರ ಕೈಯಲ್ಲಿರೋವಾಗ ಅವ್ರ ಸುಖವಾಗಿಯೇ ಇರ್ತಾರೆ. ರವಿ, ಇವತ್ತು ನನ್ನ ಮನೆ ಬಾಗಲು ನಿನಗೋಸ್ಕರನೇ ತೆಗೆದಿದೆ. ಈಗ ನಮ್ಮ ಜೊತೆಯಲ್ಲಿ ಬಂದ್ರೆ ನಿನ್ನ ಬಾಳಲ್ಲಿ ಹೊಸ ಬೆಳಕನ್ನು ಕಾಣಬಹುದು, ನಿನ್ನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೋಬಹುದು. ಚೆನ್ನಾಗಿ ಯೋಚನೆ ಮಾಡು. ಆದ್ರೆ ನಿನ್ ನಿರ್ಧಾರನ ಇಲ್ಲೇ ಈಗ್ಲೇ ತಿಳಿಸ್ಬೇಕು. ಈ 500 ರೂಪಾಯಿ ಮನಿ ಆರ್ಡರ್ ಕಳಿಸ್ಬಿಡಿ. ಏನ್ ಮಾಡ್ತಿದ್ಯಾ? ಬಟ್ಟೆ ಎಲ್ಲ ಹಾಳು ಮಾಡ್ತಿದ್ಯಲ್ಲ. ಇಲ್ಲ ಸರ್, ಕಣ್ಣು ಸ್ವಲ್ಪ ಮಂಜಾಯ್ತು. ಕಣ್ಣು ಕಾಣ್ದಿದ್ಮೇಲೆ ಕೆಲ್ಸಕ್ಕೆ ಯಾಕೆ ಬಂದೆ? ಇದೇಳು, ನಿನಗಿಲ್ಲಿ ಕೆಲಸ ಇಲ್ಲ. ಹಾಗೆ ಹೇಳ್ಬಿಡಿ ಯಜಮಾನ್ರೆ, ಈಗ ನನ್ನ ಕಣ್ಣು ಸರಿಯಾಗಿದೆ. ನಿನ್ ಕಣ್ಣು ಸರಿ ಇದೆಯಲ್ಲೋ ಅದು ನನಗೆ ಗೊತ್ತಿಲ್ಲ. ನಿನ್ ಕೆಲಸ ಸರಿ ಇಲ್ಲ, ನಿನಗಿಲ್ಲಿ ಕೆಲಸ ಇಲ್ಲ, ಹೋಗು. ಯಜಮಾನ್ರೆ, ದಯವಿಟ್ಟು ಇನ್ನೊಂದು ಅವಕಾಶ. ನಿನಗೆ ಅವಕಾಶ ಕೊಟ್ಬಿಟ್ಟು ನಾನೇನು ಆಕಾಶ ನೋಡ್ಲ? ಕೆಲಸ ಇಲ್ಲ ಅಂದ್ರೆ ಇಲ್ಲ. ಯಜಮಾನ್ರೆ, ನನ್ನ ಸಂಬಳ. ಹಾ, ಅದಕ್ಕೇನು ಕಡಿಮೆ ಇಲ್ಲ. ತಗೊಳ್ಳಿ. ರವಿ, ತಿಂಡಿನ ತಿಂದೆ ಏನ್ ವ್ಯಕ್ತ ಮಾಡ್ತಾ ಇದ್ದೀರಾ? ಸುಮಾ, ನನ್ನ ಮನಸ್ಸು ಪದೇ ಪದೇ ಹೇಳ್ತಿದೆ, ನಮ್ ತಂದೆ ನಿರುಪರಾಧಿ, ಅವ್ರು ಆ ಕೊಲೆ ಮಾಡ್ಲಿಲ್ಲ, ತಳ್ತನೂ ಮಾಡ್ಲಿಲ್ಲ ಅಂತ. ಆದ್ರೆ ಅದ್ರ ಪರಿಣಾಮ
ನಮ್ಮ ತಾಯಿ ತಂಗಿ ತಮ್ಮ ಎಲ್ಲರೂ ಅನುಭವಿಸಬೇಕಾಯಿತು. ಈಗ ಅವರೆಲ್ಲಿದ್ದರು ಹಾಕಿದರು. ರವಿ, ನಾನು ಹೇಳೋ ಮಾತು ನಿನ್ನ ಮನಸ್ಸಿನ ಇನ್ನೂ ಚುಚ್ಚಬಹುದು, ಆದರೆ ನಿಜಾಂಶ ಏನು ಅನ್ನೋದನ್ನ ನೀನು ತಿಳ್ಕೊಳ್ಳೇಬೇಕು. ಏನು ವಿಷಯ? ಆ ಕೊಲೆ ಕೊಳ್ಳೆ ಎರಡನ್ನು ನಿಮ್ಮಪ್ಪನೇ ಮಾಡಿದ್ದಾರೆ. ಅದೇ ಹಾಗೆ ಹೇಳ್ತೀರಾ? ನೋಡ್ ರವಿ, ಪ್ರೂಫ್ ಇಲ್ಲದೆ ಯಾವ ವಿಷಯನೂ ಯಾವತ್ತೂ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಒಂದ್ ನಿಮಿಷ ಇರು, ಬರ್ತೀನಿ. ಏನಿದು? ತೆಗೆದು ನೋಡು, ನಿನಗೆ ಗೊತ್ತಾಗುತ್ತೆ. ಕಳೆದ 6 ತಿಂಗಳಿಂದ ನಿಮ್ಮಮ್ಮ ನಿನಗೆ ಪ್ರತಿ ತಿಂಗಳು 500 ರೂಪಾಯಿ ಹಾಸ್ಟೆಲ್ ಅಡ್ರೆಸ್ಗೆ ಮನಿ ಆರ್ಡರ್ ಮಾಡ್ತಿದ್ದಾರೆ. ನಿಮ್ಮಪ್ಪ ಕಳ್ತನ ಮಾಡಿರೋ ಹಣನ ನಿಮ್ಮ ತಾಯಿ ಹತ್ರ ಕೊಡದೇ ಇದ್ದಿದ್ರೆ ನಿಮ್ಮಮ್ಮನ ಹತ್ರ ಇಷ್ಟೊಂದು ಹಣ ಎಲ್ಲಿಂದ ಬರುತ್ತೆ? ರವಿ, ನಿಮ್ಮ ತಾಯಿ ಹತ್ರ ಬೇಕಾದಷ್ಟು ಹಣ ಇದೆ, ಅವರಿಗೆ ನಿನ್ನ ಅಗತ್ಯನೇ ಇಲ್ಲ. ಅವ್ರು ಎಲ್ಲಿದ್ರೂ ಸುಖವಾಗೇ ಇರ್ತಾರೆ. ನೋಡ್ರವಿ, ಅವ್ರ ಬಗ್ಗೆ ಯೋಚನೆ ಮಾಡಿ ನೀನ್ ತಲೆ ಕೆಡಿಸ್ಕೋಬೇಡ. ಬಿ ಹ್ಯಾಪಿ. ಅನ್ನಪೂರ್ಣಮ್ಮನವ್ರಲ್ವೇ? ಅನ್ನಪೂರ್ಣಮ್ಮನವ್ರೆ. ಯಾರು? ನಾನಮ್ಮ ಸುನೀಲು. ಅಮ್ಮ, ನಿಮ್ ಕಣ್ಣು ಕಾಣಿಸ್ತಾ ಇಲ್ಲಪ್ಪ, ಡಾಕ್ಟರ್ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ನೀನು ನಮ್ ರವಿ ಫ್ರೆಂಡ್ ತಾನೆ? ಹೌದಮ್ಮ. ನನ್ ರವಿ ಹೇಗಿದ್ದಾನಪ್ಪ? ನಂಗೆ ಅವಂದೇ ಚಿಂತೆ ಆಗಿದೆ. ತುಂಬಾ ದಿವಸದಿಂದ ಒಂದು ಕಾಗದನು ಬರ್ತಿಲ್ಲ. ಏನಮ್ಮ ಹೀಗೆ ಹೇಳ್ತೀರಾ? ಅವ್ ನಿಮ್ಗೆ ಯಾವ ವಿಷಯನೋ ತಿಳಿಸ್ಲಿಲ್ವಾ? ಇಲ್ಲ. ಯಾಕೆ? ನನ್ ರವಿಗೆ ಏನಾಗಿದೆ? ಅವನ್ ಚೆನ್ನಾಗಿದಂತಾನೆ? ಅವನ್ಗೇನಮ್ಮ ಕಡಿಮೆ, ತುಂಬಾ ಚೆನ್ನಾಗಿದ್ದಾನೆ. ಮೊನ್ನೆ ಬೆಂಗಳೂರಲ್ಲಿ ಸಿಕ್ಕಿ ಎಲ್ಲಾ ವಿಷಯನೂ ಹೇಳ್ದ. ಅವನಿಷ್ಟಲ್ಲೇ ಫಾರಿನ್ಗೆ ಹೋಗಿ ಓದ್ ಮುಗಿಸ್ಕೊಂಡು ಬಂದು ಯಾವ್ದೋ ಮಿಲ್ ಮಾಲೀಕರ ಮಗಳನ್ನ ಮದುವೆ ಮಾಡ್ಕೊಂಡು ಮನೆಯಾಳಿ ಆಗ್ತಾನಂತಮ್ಮ. ಇಲ್ಲ ಇಲ್ಲ, ಇದು ನನ್ ನಂಬಲ್ಲ. ನನ್ ರವಿ ನನಗೆ ಹೇಳ್ದೆ, ಈ ರೀತಿ ಮಾಡಕ್ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಅಮ್ಮ ಅಮ್ಮ, ಅಪ್ಪ ನಿಮ್ಮೇಲೆ ಆಣಿಟ್ಟು ಹೇಳ್ತೀನಿ, ನಾನು ಓದ್ ಮುಗಿದ ತಕ್ಷಣ ಒಳ್ಳೆ ಕೆಲಸ ಸಿಗುತ್ತೆ, ಆಗ ನಿಮ್ಮೆಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ಅವನಿಗೇನಮ್ಮ ಕಡಿಮೆ, ತುಂಬಾ ಚೆನ್ನಾಗಿದ್ದಾನೆ. ಮೊನ್ನೆ ಬೆಂಗಳೂರಲ್ಲಿ ಸಿಕ್ಕಿ ಎಲ್ಲಾ ವಿಷಯನೂ ಹೇಳ್ದ. ನನ್ನ ತಮ್ಮನ್ನು ಚೆನ್ನಾಗಿ ಓದಿಸಿ ನನಗಿಂತ ಒಳ್ಳೆ ಕೆಲಸಕ್ಕೆ ಸೇರಿಸ್ತೀನಿ. ನನ್ನ ತಂಗಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ವಿಜೃಂಭಣೆಯಿಂದ ಮದುವೆ ಮಾಡ್ತೀನಿ. ಅವನಿಷ್ಟಲ್ಲೇ ಫಾರಿನ್ಗೆ ಹೋಗಿ ಓದ್ ಮುಗಿಸ್ಕೊಂಡು ಬಂದು ಯಾರೋ ಮಿಲ್ ಮಾಲೀಕರ ಮಗಳನ್ನ ಮದುವೆ ಮಾಡಿಕೊಂಡು ಮನೆಯಾಳಿ ಆಗ್ತಾನಂತೆ. ದೇವ್ರೆ, ಯಾವತ್ ನಿಜ ಯಾವತ್ ಸುಳ್ಳು, ನನಗೆ ತಿಕ್ಕೇ ತೋಚ್ತಾ ಇಲ್ಲ. ನಾನೇನ್ ಮಾಡ್ಲಿ? ಚಂದ್ರು ಚಂದ್ರು. ಏನಮ್ಮ? ಚಂದ್ರು ಕೂತ್ಕೋಪ್ಪ, ನಿಮ್ ಅಣ್ಣಂಗೊಂದು ಕಾಗದ ಬರೆಯೋ. ನಾನ್ ಬರೆಯಲ್ಲಮ್ಮ. ಯಾಕಪ್ಪ? ನಾವೆಷ್ಟ್ ಕಾಗದ ಬರೆದ್ರು ಅಣ್ಣ ನಮ್ಗೊಂದ್ ಕಾಗದನಾದ್ರೂ ಬರದ್ನಾ? ನೋಡು ಚಂದ್ರು, ನಿಮ್ ಅಣ್ಣ ಹುಟ್ಟೋವಾಗ ಸೂರ್ಯೋದಯ ಆಗೋ ಸಮಯ, ಅದಕ್ಕೆ ನಾನು ಅವನಿಗೆ ರವಿ ಅಂತ ಹೆಸರಿಟ್ಟೆ. ಸೂರ್ಯ ಮುಳುಗಿದ್ರು ಸ್ವಲ್ಪ ಹೊತ್ ಮಾತ್ರ, ಮತ್ತೆ ಸೂರ್ಯೋದಯ ಆಗ್ಲೇಬೇಕಲ್ಲ. ಬರಿಯಪ್ಪ, ನನ್ ಕಂದ ಅಲ್ಲ. ಸರಿಯಮ್ಮ.
ಮಗ ಅಲ್ವಾ ನನ್ ಕಷ್ಟಪಟ್ಟು ದುಡ್ದು ನಿಮ್ಮನ್ನ ಚೆನ್ನಾಗಿ ನೋಡ್ಕೊತೀನಿ ಹೌದಪ್ಪ ನೀನು ನನ್ನ ಮಗ ನನ್ನ ಮುದ್ದು ಮಗ ನನ್ನ ಬಂಗಾರದಂತ ಮಗ ಅಮ್ಮ ನಾನು ನೀನು ನನ್ನ ಮುತ್ತಿನಂತ ರಾಣಿ ಕಣೆ ನನಗೆ ದೇವರು ಹೊಟ್ಟೆ ಅಂತ ಕೊಟ್ಟಿದ್ದಾನಲ್ಲ ಅದನ್ನ ತುಂಬಿಸಕ್ಕೆ ಈ ಪೇಪರ್ನ ಹಣಕ್ಕೋಸ್ಕರ ಮಾಡ್ತಾ ಇದ್ದೀನಿ ಹಾರ್ಟಿ ಕಂಗ್ರಾಚುಲೇಷನ್ಸ್ ಚಂದ್ರು ಥ್ಯಾಂಕ್ ಯು ಈ ಸ್ವೀಟ್ ನ್ಯೂಸ್ ಪೇಪರಲ್ಲಿ ಓದಿದ್ಮೇಲೆ ನಿನ್ನ ಬಾಯಿ ಸಿಹಿ ಮಾಡೋಕ್ಕೆ ತಗೋ ಈ ಸ್ವೀಟ್ ನನ್ನ ಬಾಯಿಯನ್ನು ಸಿಹಿ ಮಾಡಿದೆ ಆದರೆ ನಿನ್ನ ರಿಸಲ್ಟ್ ಏನಾಯ್ತು ಅಂತ ಹೇಳಲಿಲ್ಲ ಗೊತ್ತಲ್ಲ ಮಾಮೂಲಿ ಥರ್ಡ್ ಕ್ಲಾಸ್ ನಿನ್ನ ಥರ್ಡ್ ಕ್ಲಾಸ್ ಪಾಸ್ ಮಾಡಿದ್ಕೆ ಈ ಪೇಪರ್ ಫ್ರೀ ನಮ್ಗಿನ್ ಹಾಲಿಡೇ ಸ್ಟಾರ್ಟ್ ಆಯ್ತಲ್ಲ ಅದಕ್ಕೆ ನಾವು ಫ್ರೆಂಡ್ಸ್ ಎಲ್ಲ ಟೂರ್ ಹೋಗ್ತಾ ಇದೀವಿ ಆಮೇಲೆ ಬೆಂಗಳೂರು ಹೋಗ್ತೀನಿ ಮತ್ತೆ ನಾವು ಮೀಟ್ ಮಾಡೋದು ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಓಕೆ ಎಂಜಾಯ್ ಯುವರ್ ವೆಕೇಶನ್ ನಾನು ಬರ್ತೀನಿ ಅನ್ನಪೂರ್ಣಮ್ಮರ ಯಾರು ನಾನಮ್ಮ ಪ್ರಸಾದ್ ಬಾಪಾ ಬಾ ಚೆನ್ನಾಗಿದ್ದೀರಾ ಬಿಡು ಬಿಡು ನಾನು ಹಾಕ್ತೀನಿ ಕೂತ್ಕೊಳ್ಳಿ ಹೇಗಿದೆಯಾ ಪ್ರಸಾದ್ ಚೆನ್ನಾಗಿದ್ದೀನಮ್ಮ ಏನ್ ಸಮಾಚಾರ ಏನಿಲ್ಲ ನಿನ್ನೆ ಕೆಲಸದ ಮೇಲೆ ಮೈಸೂರಿಗೆ ಬಂದಿದ್ದೆ ನಿಮ್ ಮಗ ಚಂದ್ರು ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬಂದಿರೋದು ಪೇಪರ್ ನಲ್ಲಿ ನೋಡಿ ಓಡೋಡ್ ಬಂದಿದ್ದೀನಿ ಎಲ್ಲಿಯಮ್ಮ ನನಗೆ ಮೊದಲು ಸ್ವೀಟ್ ಕೊಡಿ
ಉಷಾ, ಅಲ್ಲಿರೋ ಸ್ವೀಟ್ ತಂದ್ಕೊಡಮ್ಮ. ಸ್ವೀಟ್ ತಗೊಳ್ಳೋಣ. ನೀನೇನೋ ಸ್ವೀಟ್ ತಗೊಳ್ಳೋಣ ಅಂದ್ಬಿಟ್ಟೆ ಉಷಾ, ಆದ್ರೆ ನಾನು ಲೆಕ್ಕ ಹಾಕಿನೇ ತಗೊಳ್ಳೋದು. ಅದೇನ್ ಲೆಕ್ಕಪ್ಪ? ಮೊದಲನೇದು ನಿಮ್ ಚಂದ್ರು ಯೂನಿವರ್ಸಿಟಿಲಿ ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ, ಎರಡನೇದು ನಿಮ್ ದೊಡ್ಡ ಮಗ ರವಿ ಫಾರಿನ್ ಹೋಗ್ ಬಂದಿದ್ದಕ್ಕೆ, ಮೂರನೇದು ಶ್ರೀಮಂತ ಮಿಲ್ ಮಾಲೀಕರ ಮಗಳನ್ನ ಮದುವೆ ಆಗಿದ್ದಕ್ಕೆ, ನಾಲ್ಕನೇದು ನನಗಲ್ಲ ನಿಮಗೆ. ನೀವು ಮೊದಲು ಆನಿ, ಆಮೇಲೆ ಹೇಳ್ತೀನಿ. ಇದು ನೀವು ಅಜ್ಜಿ ಆಗಿದ್ದಕ್ಕೆ. ಅಜ್ಜಿ ಆಗ್ಬಿಟ್ಟೆ, ಅಜ್ಜಿ ಆಗ್ಬಿಟ್ಟೆ. ಉಷಾ, ನೀನ್ ಅತ್ತೆ ಆಗ್ಬಿಟ್ಟಮ್ಮ. ನಮ್ ಚಂದ್ರು, ಚಂದ್ರು ಚಿಕ್ಕಪ್ಪ ಆಗ್ಬಿಟ್ಟ. ಚಂದ್ರು ಇನ್ನು ಬಂದಿಲ್ವಮ್ಮ? ಅಗೋ, ಚಂದ್ರು ಬಂದೇ ಬಿಟ್ನಲ್ಲ. ಉಷಾ, ಒಟ್ಟಿಗೆ ಆಮೇಲೆ ತಗೋತೀನಿ. ಹಲೋ ಚಂದ್ರು, ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಒಳ್ಳೆ ಸಮಯಕ್ಕೆ ಬಂದೆ, ಬಾ. ಚಂದ್ರು, ಚಂದ್ರು, ಪ್ರಸಾದ್ ಹೇಳಿದ್ ಕೇಳಿದ್ಯಪ್ಪ? ನಾನು ಅಜ್ಜಿ ಆಗ್ಬಿಟ್ನಂತೆ. ನೀನು, ನೀ ಚಿಕ್ಕಪ್ಪ ಆಗ್ಬಿಟ್ಟಂತೆ ಕಣು, ಚಿಕ್ಕಪ್ಪ ಆಗ್ಬಿಟ್ಟಂತೆ. ನಿಮ್ಮ ಮೊಮ್ಮಗ ಹುಟ್ಟಿದ ವಿಷಯ ಪ್ರಸಾದ್ ಹೇಳಿದ್ಕೆ ಸಂತೋಷ ಪಡ್ತೀಯಲ್ಲಮ್ಮ, ಇನ್ನೇನಾದ್ರೂ ನಿಮ್ಮ ಮೊಮ್ಮಗನ್ನ ಮಡಿಲಲ್ಲಿ ಹಾಕೊಂಡ್ಬಿಟ್ರೆ? ನಿಜ ಕಣು, ಅವನ್ನ ನೋಡೋ ಭಾಗ್ಯನ ನಾನು ಪಡ್ಕೊಂಡು ಬಂದಿಲ್ಲ. ಆದ್ರೆ ಅವನ್ನ ತಪ್ಕೋಬೇಕು, ಮುದ್ದಾಡ್ಬೇಕು ಅಂತ ನನಗೆ ತುಂಬಾ ಆಸೆ ಆಗ್ತಾ ಇದೆ ಕಣು. ಚಂದ್ರು, ನನ್ನ ನಿಮ್ಮ ಅಣ್ಣನ ಮನೆ ಕರ್ಕೊಂಡು ಹೋಗ್ತೀಯಪ್ಪ? ಕರ್ಕೊಂಡು ಹೋಗ್ತೀಯನೋ ಹೇಳೋ. ಏನು ಚಂದ್ರು, ಅಮ್ಮ ಅಷ್ಟು ಕೇಳ್ಕೊತಿರುವಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳು. ನಿಮ್ಗೆ ಏನ್ ಕಡಿಮೆ ಆಗಿದೆ ಅಲ್ಲಿ? ಅರಮನೆ ಅಂತ ಮನೆ, ಕೈಗೊಂದು ಕಾಲ್ಗೊಂದು ಆಳು, ಎಲ್ಲ ಸೌಕರ್ಯನೂ ಇದೆಯಪ್ಪ. ನೀವಲ್ಲಿ ಹೋದ್ರೆ ಸಂತೋಷವಾಗಿರ್ಬೋದು. ನಮ್ಮ ಅಣ್ಣ ಅಲ್ಲಿ ಅರಮನೆ ಕಟ್ಟಿರ್ಬೋದು, ಆದ್ರೆ ಅದ್ರ ಪಾಯ ಇಲ್ಲಿದೆಯಪ್ಪ. ಚಂದ್ರು, ಏನ್ ಹೇಳ್ತಿದ್ಯಾ ನೀನು? ಅಲ್ಲಿ ಮನೆ, ಇಲ್ಲಿ ಪಾಯ, ನನ್ಗೊಂದು ಅರ್ಥ ಆಗ್ತಿಲ್ವೇ? ಪ್ರಸಾದ್, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಪಾಯ ಇದೆ. ಆ ಪಾಯ ಏನ್ ಗೊತ್ತಾ? ತಾಯಿ. 9 ತಿಂಗಳು ಹೊತ್ತು ಹೆತ್ತು ಜನ್ಮ ಕೊಡ್ತಾಳಲ್ಲ, ಅದು ಮೊದಲನೇ ಪಾಯ. ಬಾಯಿ ತುಂಬ ಅನ್ನ ಹಾಕಿ ಪ್ರಪಂಚದ ಜ್ಞಾನ ಕೊಡ್ತಾಳಲ್ಲ, ಅದು ಎರಡನೇ ಪಾಯ. ಸಮಾಜದಲ್ಲಿ ಅವನೊಂದು ವ್ಯಕ್ತಿತ್ವ ಪಡೆಯ ಮಾಡ್ತಾಳಲ್ಲ, ಅದು ಮೂರನೇ ಪಾಯ. ಇದನ್ನೆಲ್ಲ ಮರೆತು ನಮ್ಮಣ್ಣ ಅರ್ಥ ಮಾಡ್ಕೊಂಡ್ರ ಪಾಯ ಯಾವ್ದು ಗೊತ್ತಾ? ಅವನ ಅತ್ತೆ ಕೊಡೋ ಐಶ್ವರ್ಯದ ಪಾಯ, ಅವನ ಅಂತೆ ಕೊಡೋ ಸುಖದ ಪಾಯ, ಈ ಕುರುಡು ಸಮಾಜ ಕೊಡ್ತಾರೋ ಅಧಿಕಾರದ ಪಾಯ. ಈಗ ಹೇಳು ಪ್ರಸಾದ್, ಪಾಯನೇ ಇಲ್ದ್ರು ನಮ್ಮ ಅಣ್ಣನ ಮನೆಗೆ ನಮ್ ತಾಯಿನ ಕರ್ಕೊಂಡು ಹೋಗುತ್ತ್ಯಾ? ಚಂದ್ರು, ಹಾಗೆ ಹೇಳ್ಬೇಡಪ್ಪ. ನಿಮ್ಮ ಅಣ್ಣನ ಮನೇಲಿ ಖಂಡಿತ ನಮಗ್ ನೆರಳು ಸಿಕ್ಕತ್ತೆ. ನನ್ ಮೊಮ್ಮಗನ್ಗೋಸ್ಕರನಾದ್ರು ದಯವಿಟ್ಟು ನನ್ನ ಕರ್ಕೊಂಡು ಹೋಗಪ್ಪ, ಕರ್ಕೊಂಡು ಹೋಗೋ. ಆಯ್ತಮ್ಮ, ನಿಮ್ಮ ಮೊಮ್ಮಗನ ಮೇಲೆ ನೀನ್ ಇಟ್ಟಿರೋ ಪ್ರೀತಿಗೋಸ್ಕರ ಖಂಡಿತ ಕರ್ಕೊಂಡು ಹೋಗ್ತೀನಿ. ಅಪ್ಪಯ್ಯ, ನೀ ಆಶೀರ್ವಾದ ನಿಚ್ಚಿ ಮನ ವ್ಯಾಪಾರಂ ಬ್ರಹ್ಮಾಂಡಗಾ ಪೆರುಗ್ತಾ ಉಂದಿ, మంచి రాబు రావాలని అనుగ్రహించు నాన్న. ఒరే చిన్నస్వామి, సుగంధాలు బత్తిలు అంటించి నీ పితృభక్తులు చూపిస్తున్నావా? అక్కర్లేదు, రేపు నుంచి కొట్టి దండం పెట్టు చాలు. అట్లే చేస్తాను నాన్న. ఎక్స్క్యూజ్ మీ, ఐఎమ్ జూలీ డికోస్టా. ఐ వాంట్ టు మీట్ మిస్టర్ చిన్నస్వామి ప్లీజ్. ఆగలే, నోడతా ఇద్దరల్ల. ఐఎమ్ మిస్టర్ చిన్నస్వామి, ఈజ్ మై ఫాదర్ పెద్ద స్వామి. గుడ్ మార్నింగ్ సార్. సారీ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಏನ್ ಬೇಕಾಗಿತ್ತು ಸರ್? ನೀವು ಪೇಪರ್ ನಲ್ಲಿ ಟೈಪಿಸ್ಟ್ ಬೇಕು ಅಂತ ಅಡ್ವರ್ಟೈಸ್ ಮಾಡಿದ್ರಲ್ಲ. ಹೌದು ನೋಡಿ ಸರ್, ದೇಸ್ ಆರ್ ಮೈ ಡಾಕ್ಯುಮೆಂಟ್ಸ್. ಬೇಕಾದಷ್ಟು ಜನ ಬಂದಿದ್ರು, ಯಾರು ಸೂಟ್ ಆಗ್ಲಿಲ್ಲ ಸರ್. ನಾನು ನಿಮ್ಗೆ ಖಂಡಿತವಾಗ್ಲೂ ಸೂಟ್. ಹೇಗೆ? ಕೆಲಸಕ್ಕೆ. ಯಾವ ಕೆಲಸಕ್ಕೆ ಸರ್? ನನ್ಗೆ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್. 10 ಇಯರ್ಸ್? ಯಾವ್ದ್ರಲ್ಲಿ? ಮಾಡೋದ್ರಲ್ಲಿ, ಟೈಪ್ ಮಾಡೋದ್ರಲ್ಲಿ. ಅಲ್ಲಿ ಹಾಕ್ಬಿಟ್ರಿ. ನಾನ್ ಬಿಡ್ಲಿಲ್ಲ ಸರ್, ನನ್ಗೆ ಬಿಡೋ ಹಾಗಾಯ್ತು ಸರ್. ಆ ಬಾಸು ತುಂಬಾ ಲೋಫರ್. ಹೌದು ಸರ್, ಅವನು ನನ್ನ ಒಂಥರ ನೋಡ್ತಿದ್ದ. ಯಾಕೆಂದ್ರೆ ನಾನು ಬ್ಯೂಟಿಫುಲ್ ಸ್ಮಾರ್ಟ್ ಅಲೋ, ನಾನು ಒಂಟಿ ಸರ್. ಹಾಗಾದ್ರೆ ನೀವು ಇನ್ನೂ ಒಂಟಿ ಆಗಿಲ್ಲ, ಇನ್ನು ಜಂಟಿ. ಒಳ್ಳೇದಾಯ್ತು, ಮ್ಯಾರೇಜ್ ಆದವ್ರಿಗೆ ಇಲ್ಲಿ ಚಾನ್ಸ್ ಕೊಡಕ್ ಆಗಲ್ಲ. ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ನೋಡಂಟಿರುತ್ತೆ, ಇಲ್ಲ ಆಫೀಸ್ ಪ್ರಾಬ್ಲಮ್ ನೋಡೋರು ಯಾರು? ಆಲ್ ರೈಟ್, ನಿಮ್ ಮನೆ ಎಲ್ಲಿರೋದು? ಯಾಕೆ ಸರ್? ಯಾಕೆಂದ್ರೆ ಕನ್ವಿನ್ಸ್ ಕೊಡಕ್ ಆಗಲ್ಲ, ದೂರ ಆಯ್ತು. ಡೋಂಟ್ ವರಿ, ನಮ್ಮ ಮನೆ ಇಲ್ಲೇ ಪಕ್ಕದಲ್ಲೇ ಇದೆ ಸರ್. ಯು ಕಮ್ ಬೈ ವಾಕ್. ಓಕೆ ಸರ್, ಐ ಕ್ಯಾನ್ ಕಮ್. ಹೌದು, ಎಷ್ಟು ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ಪೇಮೆಂಟ್ ಸರ್, ಆ ಬಾಸು ನನಗೆ 1000 ರೂಪೀಸ್ ಕೊಡ್ತಿದ್ರು. ನಾನು ಇನ್ನು 50 ಸೇರ್ಸ್ ಕೊಡ್ತೀನಿ. ಓ ನೋ, ಕನ್ವಿನ್ಸ್ ಕೊಡಲ್ಲ ಅಂತೀರಾ? ಬೈ ವಾಕ್ ಬರ್ಬೇಕು ಅಂತೀರಾ? ಓಕೆ, ಬಟ್
ಮನೆಯಿಂದ ಇಲ್ಲಿಗೆ ಇಲ್ಲಿಂದ ಮನೆಗೆ ಎವ್ರಿ ಡೇ ನಾನು ವಾಕ್ ಮಾಡ್ಕೊಂಡು ಬಂದ್ರೆ ನನ್ನ ಸ್ಲಿಪ್ಪರ್ಸ್ ಎಷ್ಟು ಸೌದ್ ಹೋಗುತ್ತಲ್ವಾ. ಸೊ ನನ್ನ ಸ್ಲಿಪ್ಪರ್ ಚಾರ್ಜಸ್ ಅಂತ ಓನ್ಲಿ 500 ರುಪೀಸ್ ಕೊಡಿ ಸರ್. ನೀನೇನು ಸ್ಲಿಪ್ಪರ್ ಗೆ ಅಂತ 500 ರುಪೀಸ್ ಕೇಳ್ತಾ ಇದೀಯಾ? 500 ರುಪೀಸ್ ಪಾಕೆಟ್ ಇಂದ ಸ್ಲಿಪ್ ಆಗುತ್ತಲ್ಲ, ನಾನು ಯೋಚನೆ ಮಾಡ್ತಾ ಇದೀನಿ. ಆಲ್ ರೈಟ್, ಹೆಣ್ಣು ಮಗಳು ಕೇಳಿದ ಮೇಲೆ ಇಲ್ಲ ಅನ್ಬಾರದು. ಓಕೆ ಓಕೆ, ನಾಳೆ ಇಂದ ಬೈ ವಾಕ್ ಬಂದ್ಬಿಡಿ ಡ್ಯೂಟಿಗೆ. ಥ್ಯಾಂಕ್ ಯು ಸರ್. ಕೊಡಿ ಸರ್. ಮಂತ್ ಆದ್ಮೇಲೆ ನಾವು ಪೇಮೆಂಟ್ ಕೊಡೋದು. ಅಯ್ಯಯ್ಯೋ, ಪೇಮೆಂಟ್ ಅಲ್ಲ ಸರ್, ನನ್ನ ಡಾಕ್ಯುಮೆಂಟ್. ಓಹ್ ಸಾರಿ, ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಬರಲ ಸರ್. ಓಕೆ ಬೈ. ಹಾಯ್ ಜೂಲಿ, ಬಂದ ಮೇಲೆ ಏನೋ ಒಂಥರ ಜಾಲಿ. ಲಕ್ಷ್ಮಿ ಓಡಾಡೋ ಕಡೆ ಒಂದ್ ಹೆಣ್ಣು ಇದ್ರೆ ಅದ್ರ ಬ್ಯೂಟಿನೇ ಬ್ಯೂಟಿ. ಜೂಲಿ, ಇನ್ ಮೇಲೆ ನಾನು ಜಾಲಿ. ಒರೇ ಚಿನ್ನ, ಚೆಪ್ಪಲಕ್ಕೋಸ್ಕರ 500 ರುಪೀಸ್ ಇಸ್ತಾ ಉನ್ನಾವಾ? ಕನ್ವಿನೆನ್ಸ್ ಅಂದ್ರೆ 100 ರುಪೀಸ್ ಇಚ್ಚುಂಟೆ, 400 ರುಪೀಸ್ ಮಿಗ್ತಾ ಉನ್ನಿಂದ್ರಾ? ಆಡವಾಳು ಮನಸ್ಸು ಗಟ್ಟಿ ಬಿಟ್ಕೋ. ನೀವು ಊರ್ಕೊಂಡು ನಾನ ನೀಕೇನ್ ತಿಳಿಸು ನಾ ಬಾಧ. ನೀಕೇವಿ ರೆಂಡು ಬೆಡ್ಲಿ ಚೇಸ್ಕೊಂಡು ಸಚ್ಚಿಪೋಯಾವು. ఇది నా ఫస్ట్ ఇంక ముట్ట బ్యాచ్లర్ ఉండకూడదు డిక్లేర్ చేశాను. జూలి జోతులు ఉండేదే నా జాలి. నువ్వు డిస్టర్బ్ చేయొద్దు. పోస్ట్ 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 మ్యాన్ యాడ్డు లెటర్. నిమ్ డాడీ దప్ప. డాడీ లెటర్. డాడీ. ఏయ్ ఏనదు? నిమ్ డాడీ ది లెటర్. కొడలే. నా కొడల. కొడైలే. ఇరు నిమ్ డాడీ హెల్తిని. వివి వివి వివి. ಯಾರ್ಗ್ ಮಮ್ಮಿ ಲೆಟರು? ನಿನ್ ಭಿಕಾರಿ ಅತ್ತೆ, ಅದೇ ರವಿ ತಾಯಿ. ಏನಂತ ಬರೆದಿದ್ದಾರೆ? ಇನ್ನೇನಿದೆ, ಈಗ ನೀನ್ ತುಂಬಾ ದೊಡ್ಡವನಾಗಿದ್ಯಪ್ಪ. ಎಲ್ಲೇ ಇದ್ರೂ ನಿನಗೆ ನನ್ನ ಆಶೀರ್ವಾದಗಳು. ಈಗ ನನ್ನ ಕಣ್ಣಿನ ದೃಷ್ಟಿ ಹೋಗಿದೆ. ಮೊಮ್ಮಗ ಹುಟ್ಟಿರೋ ವಿಷಯ ಕೇಳಿ ತುಂಬಾ ಸಂತೋಷವಾಯ್ತು. ಮೊಮ್ಮಗನ್ ನೋಡಕ್ಕೆ ಇಲ್ಲಿಗೆ ಬರ್ತಾರಂತೆ. ಸುಮಾ, ನನಗೊಂದು ವಿಷಯ ತಿಳಿತಾ ಇಲ್ಲ, ನಮ್ಮ ಅಡ್ರೆಸ್ ಇವ್ರಿಗೆ ಹ್ಯಾಗ ಗೊತ್ತಾಯ್ತು? ಮಮ್ಮಿ ಅದಿರ್ಲಿ ಮಮ್ಮಿ, ಈಗ ಅವ್ರು ಇಲ್ಲಿಗೆ ಬಂದ್ರೆ ಏನ್ ಮಾಡೋದು? ಹುಚ್ಚಿ, ಅದ್ರ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಮಮ್ಮಿ, ಅಪ್ಪು ಹೇಳ್ತಾ ಇದ್ದ ಯಾವುದೋ ಲೆಟರ್ ಬಂದಿದೆ ಅಂತೆ. ಹೌದು, ಬಂದಿತ್ತು. ಯಾರ ಲೆಟರು? ಯಾವುದೋ ಕುರುಡ್ರ ಆಶ್ರಮದಿಂದ ಡೊನೇಷನ್ ಬೇಕು ಅಂತ ಹರಿದಾಕ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದ್ರಿ. ಇತ್ತೀಚೆಗೆ ಡೊನೇಷನ್ ಕೇಳೋ ಆಶ್ರಮಗಳು ತುಂಬಾ ಆಗಿವೆ. ಮಮ್ಮಿ, ಇವತ್ತು ಮಿಸ್ಟರ್ ತಿವಾರಿ ಜೊತೆಯಲ್ಲಿ ಮೀಟಿಂಗ್ ಇದೆ, ಅದನ್ನ ಮುಗಿಸ್ಕೊಂಡು 11 ಗಂಟೆ ನೇರವಾಗಿ ಆಫೀಸಿಗೆ ಬರ್ತೇನೆ. ಓಕೆ? ಆ ರವಿ, ಮೀಟಿಂಗ್ ಅಲ್ಲಿ ಏನ್ ನಡೀತು ಅಂತ ನನಗೆ ಫೋನ್ ಮಾಡಿ ತಿಳಿಸ್ಬೇಕು. ಆಯ್ತು ಮಮ್ಮಿ, ಬರ್ಲೆ ಪುಟ್ಟ. ಬಾಯ್. ಏ, ಆ ಹುಡುಗಿ ನೋಡಿದ್ದೇನೆ, ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ. ಮೂನಮ್ಮ ಹಾಕೋಣ ಗೇರು. ಕುಂಕಣ ಬಂದ್ರು. ನನ್ನ ಕನಸಿನ ರಾಣಿಯೇ ಅಲ್ಲೇ ನಿಲ್ಲೇ, ನನ್ನ ಮನಸ್ಸಿನ ರಾಣಿಯೇ ಅಲ್ಲೇ ನಿಲ್ಲೇ, ನಲ್ಲೇ ನಿಲ್ಲೇ ಅಲ್ಲೇ. ಹಲೋ ಬ್ಯೂಟಿ, ಬರ್ತೀಯ ಪಿಕ್ಚರ್ ಹೋಗೋಣ? ನಿನ್ನೆ ಕರೀತಿರೋದು. ಅಮ್ಮ, ಯಾವುದೋ ಬೀದಿ ನಾಯಿಗಳು ಬೊಗುಳ್ತಾವೆ. ಒಂದ್ ನಿಮಿಷ ಬಂದೆ. ಚಂದ್ರು, ಚಂದ್ರು ಬೇಡಪ್ಪ. ಏನ್ರಪ್ಪ, ನಿಮ್ಗೆ ಅಕ್ಕ ತಂಗಿರಿಲ್ವಾ? ನಮ್ಗೆ ಯಾರೂ ಇಲ್ಲ, ನಾವು ಅನಾಥರು, ಅದಕ್ಕೆ ಆರಾಮಾಗಿ ಕುತ್ಕೊಂಡಿದ್ದೀವಿ. ಅದ್ ಸರಿ, ಆ ಹುಡುಗಿ ಯಾರು? ಅವಳು ನನ್ನ ತಂಗಿ. ತಂಗಿ ಅವನಿಗೆ, ನಮ್ಗೇನಾಗ್ಬೇಕು? ನಿಮ್ಗೇನಾಗ್ಬೇಕಾ? ನಾನ್ ತೋರಿಸ್ತೀನ್ಕೊಂಡ್ರು. ಅಣ್ಣ ಬರ್ತಾ ಇದ್ದಾನೆ. ಚಂದ್ರು, ನಿನ್ಗೇನು ಪೆಟ್ಟಾಗ್ಲಿಲ್ಲ ತಾನೆ? ನನಗೇನಾಗತ್ತಮ್ಮ? ಯಾಕಪ್ಪ ಜಗಳಕ್ಕೆ ಹೋದೆ? ಆ ಪೋಲಿ ಹುಡುಗರಿಗೆ ಒದ್ದು ಬುದ್ಧಿ ಕಲ್ಸ್ದೆ. ನೀನೇನು ಯೋಚನೆ ಮಾಡ್ಬೇಡ, ನಡಿ ಹೋಗೋಣ. ಅಮ್ಮ, ಅಣ್ಣನ ಮನೆ ಇದೆ. ಅಮ್ಮ ಹೌದಾ? ಯಾರೇ ನೀವು? ಸರ್, ಸರ್ ರವಿರಾಜ್ ಅವ್ರ ಮನೆ ಇದೇನಾ? ಹೌದು, ಏನಾಗಬೇಕಾಯ್ತು? ಸರ್, ನಾನು ಅವ್ರ ತಮ್ಮ, ಅವ್ರ ತಾಯಿ, ಅವ್ರ ತಂಗಿ. ಊರಿಂದ ಬಂದಿದ್ದೀವಿ, ರವಿರಾಜ್ ಅವ್ರು ನೋಡ್ಬೇಕಾ ಸರ್? ನೀನು ಸಾಹೇಬ್ರ ತಮ್ಮನ ನೋಡಕ್ ಭಿಕಾರಿ ತರ ಇದೀಯಾ? ಮಗನೇ, ಯಾರ್ಗ ಭಿಕಾರಿ ಅಂತ? ಚಂದ್ರು ಏನಪ್ಪ ಇದ್ಗಲ್ಲ? ಸ್ವಲ್ಪ ಇರಮ್ಮ, ಭಿಕಾರಿ ಅಂತ ನಾಲ್ಗೆ ಸಿಳಾಕ್ಬಿಡ್ತೀನಿ ಮಗನೇ.
ಏನು ಬೆಳಗ್ಗೆ ಹಾಕ ಬಂದ್ಬಿಟ್ಟಿದ್ಯಾ ಬಹದ್ದೂರ್? ಏನದು ಗಲಾಟೆ? ಅಮ್ಮ 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 ಚೆನ್ನಾಗಿದ್ಯಮ್ಮ? ರವಿ ರವಿ ಚೆನ್ನಾಗಿದ್ಯಪ್ಪ ನೀನು? ಅಮ್ಮ ನಿನ್ ಕಣ್ಣು. ನನ್ ಕಣ್ಣು ಕಾಣಿಸಲ್ಲಪ್ಪ. ರವಿ ಇವನು ಚಂದ್ರು. ಚಂದ್ರು ನಿನ್ ತಮ್ಮ ಅಪ್ಪ. ಅಣ್ಣ ಅಣ್ಣ ರವಿ ಇವಳು ಉಷಾ ನಿನ್ ತಂಗಿ. ಉಷಾನಾ? ಉಷಾ ಚೆನ್ನಾಗಿದ್ಯಮ್ಮ? ಅಮ್ಮ ಒಂದ್ ಕಾಗದ ಬರ್ತಿದ್ರೆ ನಾನೇ ಸ್ಟೇಷನ್ ಬರ್ತಿದ್ದಲ್ಲಮ್ಮ. ಬರ್ತೀನಿ ಅಂತ ಕಾಗದ ಬರ್ದಿದ್ದಣ್ಣ. ಕಾಗದ ಬರ್ತಿದ್ರ? ಸರಿ ಬಾಮ್ಮ ಒಳಗಡೆ ಬಾ. ಉಷಾ ಬಾರಿ ಚಂದ್ರು. ಅಮ್ಮ ಕಣ್ಣ ಚೆನ್ನಾಗಿದ್ದಲ್ಲ. ಮಮ್ಮಿ ಇವ್ರು ನನ್ನ ತಾಯಿ. ನಮಸ್ಕಾರ. ನನ್ನ ತಂಗಿ ಉಷಾ. ನನ್ನ ತಮ್ಮ ಚಂದ್ರು. ನಮಸ್ಕಾರ. ಇವ್ರು ನಮ್ಮ ಅತ್ತೆ. ನನ್ನ ಹೆಂಡತಿ ಸುಮಾ. ಸುಮಾ ನನ್ಗೆ ಆಫೀಸ್ ಟೈಮ್ ಆಯ್ತು, ಇವ್ರಿಗೆ ಏನೇನು ಬೇಕೋ ಎಲ್ಲ ಏರ್ಪಾಡು ಮಾಡು. ಚಂದ್ರು ನೀನು ರೆಸ್ಟ್ ತಗೋ, ನಾನು ಬೇಗ. ಯೋಚನೆ ಮಾಡಬೇಡಪ್ಪ, ಇವ್ರಿಗೆ ಏನೇನು ಬೇಕೋ ಎಲ್ಲ ಹತ್ರ ಇದ್ದು ನಾನೇ ನೋಡ್ಕೊಡ್ತೀನಿ, ಹೋಗ್ಬಾ. ಓಕೆ ಮಮ್ಮಿ. ಬನ್ನಿಮ್ಮ. ಓಹೋ ಒಳ್ಳೆ ಫೈವ್ ಸ್ಟಾರ್ ರೂಮ್ನೆ ಕೊಟ್ಬಿಟ್ಟಿದ್ದಾನೆ ನಮ್ಮಣ್ಣ. ಗ್ಯಾರೇಜ್ನೇನೋ ಕೊಟ್ಬಿಟ್ಟ. ಅವನ್ ಕಾರ್ ಎಲ್ಲಿ ನಿಲ್ಸ್ತಾನಂತೆ? ಚಂದ್ರು ಬಾಮ್ಮ ಬಾ. ಅಮ್ಮ ನಿನ್ ಇಷ್ಟಿದಂತೆ, ನಿನ್ ಮಗ ನೀನ್ ನೋಡಾಯ್ತು, ಅವನ್ ನಮಗ್ ಚೆನ್ನಾಗಿ ಮರ್ಯಾದನು ಮಾಡಾಯ್ತು, ಇನ್ಯಾಕೆ ಮಾತಾಡ? ನಡಿ ಹೋಗೋಣ. ಅಲ್ಲ ಚಂದ್ರು, ನಿಮ್ಮಣ್ಣ ಎಲ್ಲ ವಿಷಯ ನನ್ನ ಹತ್ರ ಹೇಳ್ದ. ನಿನ್ನ ಚೆನ್ನಾಗಿ ಓದಿಸ್ತಾನಂತೆ, ಉಷಂಗೆ ಒಳ್ಳೆ ಕಡೆ ಗಂಡೋಡಿ ಮದುವೆ ಮಾಡ್ತಾನಂತೆ. ಪರವಾಗಿಲ್ವೇ? ನನ್ ಕಣ್ಣು ಆಪರೇಷನ್ ಮಾಡಿಸ್ತಾನಂತೆ. ಹೌದಾ? ಆದಷ್ಟು ಬೇಗ ನಮಗ್ ಬೇರೆ ಮನೇನು ಮಾಡ್ತಾನಂತೆ. ಇಷ್ಟು ದೊಡ್ಡ ಮನೆ ಕೊಟ್ಟಿರ್ಬೇಕಾದ್ರೆ ನಮಗೆ ಬೇರೆ ಮನೆ ಮಾಡ್ತಾನ? ಪರವಾಗಿಲ್ಲ ಕಣೆ ನಮ್ಮಣ್ಣ. ನೀವೆಲ್ಲ ಯಾರು? ನೀವ್ಯಾರು? ರವಿ ಪಪ್ಪ, ಮಮ್ಮಿ ಮಗ, ಅಪ್ಪು. ನಾನು ನಿಮ್ ಪಪ್ಪನ್ ತಮ್ಮ, ನಿನ್ ಚಿಕ್ಕಪ್ಪ. ಇವಳು ನಿಮ್ ಅತ್ತೆ, ಇವರು ನಿಮ್ ಅಜ್ಜಿ. ಚಂದ್ರು ನನ್ ಮೊಮ್ಮಗನ್ ಕರ್ಕೊಂಡ್ ಬರೋ, ನನ್ ಹತ್ರ ಕರ್ಕೊಂಡ್ ಬರೋ. ಅಪ್ಪು ನೀನೇ ನನ್ನ ಅಜ್ಜಿ. ಹೌದಪ್ಪ, ನಾನೇ ನಿನ್ನ ಅಜ್ಜಿ. ನಿನ್ನ ಅಜ್ಜಿ ಅಂತ ಕರೆದ್ರೆ ನೀನ್ ಹೊಡೆಯಲ್ಲ ತಾನೆ? ಇಲ್ಲ ಕಂದ, ಹೊಡೆಯಲ್ಲಪ್ಪ. ಯಾಕೆ? ಆ ಮೇಡಮ್ ಪುಷ್ಪ ಅಜ್ಜಿ ಅಂತ ಕರೆದ್ರೆ ಹೊಡಿತಾಳೆ ಬೈತಾಳೆ. ಇಲ್ಲ ಕಂದ, ನಾನು ಯಾವತ್ತೂ ನಿನ್ನ ಹೊಡೆಯಲ್ಲ, ಯಾವತ್ತೂ ಬೈಯಲ್ಲ. ಇರು ನೋಡು ಪುಟ್ಟ, ನಾಡು ತಗೋ. ಅಪ್ಪು ಬಿಸಾಕದನ್ನ. ಬಿಸಾಕಲ್ಲ, ನಮ್ಮ ಅಜ್ಜಿ ಕೊಟ್ಟಿರೋದು. ಅದಕ್ಕೆ ಅದಕ್ಕೆ ತಿನ್ನಲಿ ಬಿಡಿ, ನಮ್ಮಮ್ಮ ಪ್ರೀತಿಯಿಂದ ತನ್ನ ಮೊಮ್ಮಗನಿಗೋಸ್ಕರ ಮಾಡಿರೋದು. ಇದೇ ರೀತಿ ನಮ್ಮಮ್ಮನ ಕೈಲಾಡ್ ತಿಂದು ನಿಮ್ ಗಂಡ ರವಿ ಇಷ್ಟು ದೊಡ್ಡವನಾಗಿರೋದು. ಬಾರ ಹೋಗೋಣ. ನಾನು ಬರಲ್ಲ, ನನ್ನ ಅಜ್ಜಿ ಜೊತೆಲ್ಲ ಇರ್ತೀನಿ. ಅಪ್ಪು ಹಾಗೆಲ್ಲ ಹೇಳ್ಬಾರ್ದಪ್ಪ, ಅಮ್ಮ ಕರೀತಿದ್ದಾಳಲ್ಲ. ಹೋಗು ಮರಿ, ಜಾಣ ಅಲ್ಲ, ಅಜ್ಜಿ ಇಲ್ಲೇ ಇರ್ತಾಳಪ್ಪ. ಹೋಗು ಬಾ. ಟಾಟಾ ಅಜ್ಜಿ. ಹಾಯ್ ಚಂದ್ರು, ಏನಿಲ್ಲಿ? ಬೆಂಗಳೂರಿಗೆ ಯಾವಾಗ ಬಂದೆ? ನಾನಿಲ್ಲಿ ಬಂದು ಮೂರ್ ದಿನ ಆಯ್ತು. ಹೌದಾ? ಹ್ಮ್. ಸಾರಿ ಚಂದ್ರು, ನೀನ್ ಪೇಪರ್ ಹಾಕೋಕೆ ನಮ್ ಮಮ್ಮಿನ ಮೀಟ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಯಾಕೆ? ಯಾಕೆಂದ್ರೆ ಈಗಾಗ್ಲೇ ಒಬ್ಬ ಹಳಬ ನಮ್ಮ ಮನೆಗೆ ಪೇಪರ್ ಹಾಕ್ತಿದ್ದಾನೆ. ನಿಮ್ ಹಳಬ ಹಾಕೋದು ಹಳೆ ಪೇಪರ್, ಓಲ್ಡ್ ನ್ಯೂಸ್ ನೋ ಯೂಸ್. ನಾನ್ ಹಾಕೋದು ಫ್ರೆಶ್ ಪೇಪರ್, ಲೇಟೆಸ್ಟ್ ನ್ಯೂಸ್. ಚಂದ್ರು ನೀ ತಮಾಷೆ ಮಾಡೋದಿನ್ನು ಬಿಟ್ಟೇ ಇಲ್ಲ. ಆಶಾ, ನಮ್ಮಂತವ್ರ ಬಾಳ್ನಲ್ಲಿ ನಗೋ ಅವಕಾಶ ತುಂಬಾ ಕಡಿಮೆ. ಅದಕ್ಕೆ ಸಮಯ ಸಿಕ್ಕಾಗ ನಾವು ನಗ್ತೀವಿ, ಇನ್ನೊಬ್ಬರನ್ನು ನಗಿಸ್ತೀವಿ. ಚಿಕ್ಕಜ್ಮನ್ರೆ. ಏನ್ ರಮಣ್ಣ? ದೊಡ್ಡಜ್ಮನ್ ಕರಿತಾ ಇದ್ದಾರೆ. ಆಯ್ತು ರಮಣ, ನಾನು ಹೋಗಿ ನೋಡ್ತೀನಿ. ಆಶಾ ನಾನು ಬರ್ತೀನಿ. ರಮಣ, ನೀನ್ ಅವ್ರನ್ನ ಚಿಕ್ಕಜ್ಮನ್ರೆ ಅಂತ ಕರಿತಿದ್ಯಲ್ಲ, ಯಾಕೆ? ನಿಮ್ಗಿನ್ನು ಗೊತ್ತಿಲ್ವಮ್ಮ, ನಮ್ ಯಜಮಾನ್ರ ತಮ್ಮ ಅವರು. ಚಂದ್ರು ನಮ್ ಭಾವನ್ ತಮ್ಮನ? ಅವರೆಲ್ಲ ಯಾವಾಗ ಬಂದ್ರು ಇಲ್ಲಿಗೆ? ಒಂದ್ ವಾರ ಆಯ್ತಮ್ಮ. ಒಂದ್ ವಾರ ಆಯ್ತಾ? ನಾನ್ ಹಾಸ್ಟೆಲ್ ಬಂದು ಮೂರ್ ದಿನ ಆಯ್ತು, ಒಂದಿನೂ ನೋಡಿಲ್ವಲ್ಲ. ಅವ್ರ ಮನೇಲಿ ಇದ್ರತಾನೆ ನೀವು ನೋಡೋದು? ಮತ್ತೆಲ್ಲಿದ್ದಾರೆ? ನಿಮ್ ತಾಯಿ ಅವರು ಅವ್ರನ್ನೆಲ್ಲ ಗ್ಯಾರೇಜ್ ನಲ್ಲಿ ಇಟ್ಟಿದ್ದಾರೆ. ಏನು ಗ್ಯಾರೇಜ್ ನಲ್ಲಿ ಇಟ್ಟಿದಾರ? ಚಂದ್ರು, ಅಮ್ಮನ ಕಣ್ ಟೆಸ್ಟ್ ಮಾಡೋದಕ್ಕೆ ಡಾಕ್ಟರ್ ಶಾ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದೀನಿ. ಅಮ್ಮನ ಕಾರ್ನಲ್ಲಿ ಕರ್ಕೊಂಡು ಹೋಗು, ಡ್ರೈವರ್ಗೆಲ್ಲ ಹೇಳಿದೀನಿ. ಆಯ್ತಾನ? ಡಾಕ್ಟ್ರೆ, ಗುಡ್ ನ್ಯೂಸ್ ಮಿಸ್ಟರ್ ಚಂದ್ರಶೇಖರ್.
ನಿಮ್ ತಾಯಿ ಕಣ್ಣಿಗೆ ಮತ್ತೆ ದೃಷ್ಟಿ ಬರೋ ಚಾನ್ಸಸ್ ತುಂಬಾ ಬ್ರೈಟ್ ಆಗಿದೆ. ನಿಜನಾ ಡಾಕ್ಟ್ರೆ? ಆಫ್ ಕೋರ್ಸ್. ನೋಡಿ ಮಿಸ್ಟರ್ ಚಂದ್ರು, ನಿಮ್ ತಾಯಿಯ ಕಣ್ಣಿನ ಕಾರ್ನಿಯಾ ಡ್ಯಾಮೇಜ್ ಆಗಿರೋದ್ರಿಂದ ಅವರು ದೃಷ್ಟಿ ಕಳ್ಕೊಂಡ್ರು. ಅದನ್ನ ಸರಿಪಡಿಸಬೇಕಾದ್ರೆ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ ಆಪರೇಷನ್ ಮಾಡಬೇಕು. ಡೋನರ್ ಕಣ್ಣು ಬೇಕು ಅಂತ ಲಯನ್ಸ್ ಐ ಬ್ಯಾಂಕ್ನವರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಅದು ಸಿಕ್ಕಿದ ತಕ್ಷಣ ಆಪರೇಷನ್ ಮಾಡೋಣ. ಡಾಕ್ಟ್ರೆ, ಬೇಕಾದ್ರೆ ನನ್ನ ಕಣ್ಣು ತಗೊಳ್ಳಿ ಡಾಕ್ಟ್ರೆ. ನನ್ನ ತಾಯಿಗೆ ಆದಷ್ಟು ಬೇನೆ ದೃಷ್ಟಿ ಬರೋ ಹಾಗೆ ಮಾಡಿ. ಐ ಅಪ್ರಿಷಿಯೇಟ್ ಯುವರ್ ನೋಬಲ್ ಗೆಸ್ಟ್ ಮಿಸ್ಟರ್ ಚಂದ್ರು. ಆದರೆ ಕಾನೂನು ಪ್ರಕಾರ ಬದುಕಿರೋ ಕಣ್ಣು ಟ್ರಾನ್ಸ್ಪ್ಲಾಂಟ್ ಮಾಡೋಕೆ ಸಾಧ್ಯ ಇಲ್ಲ. ಡೋನರ್ ಕಣ್ಣು ನಮಗೆ ಸಿಕ್ಕಾಗ ಆಪರೇಷನ್ ಮಾಡೋಣ. ಆಯ್ತು ಡಾಕ್ಟ್ರೆ, ಥ್ಯಾಂಕ್ ಯು. ಅಮ್ಮ ನಡಿ. ಅಮ್ಮ, ನಮ್ಮನ್ ಕರ್ಕೊಂಡ್ ಬಂದ ಕಾರ್ ಕಾಣ್ತಾ ಇಲ್ಲ. ಇಲ್ಲೇ ಎಲ್ಲಾದ್ರೂ ಇರ್ಬೋದಪ್ಪ, ನೋಡು. ಇಲ್ಲಿ ಎಲ್ಲೂ ಇಲ್ಲಮ್ಮ, ಮುಂದೆ ಎಲ್ಲಾರು ಇರ್ಬೋದು. ನೋಡೋಣ ನಡಿ. ಯಜಮಾನ್ರೆ, ಕ್ಯಾ ಬೇಟಾ? ಇಲ್ಲೊಂದು ಅಂಬಾಸಿಡ್ ಕಾರ್ ನಿಂತಿತ್ತಲ್ಲ. ನಿಂತು ಇತ್ತು, ಅದ್ರಾಗೆ ನೀನು ಬಂದೆ ಅಲ್ಲ. ಹೌದು, ನಿಂದು ಜೊತೆಗೆ ಒಂದು ಬುಡ್ಡಿ ಅಮ್ಮ ಇತ್ತು ಅಲ್ಲ. ಹೌದು ಹೌದು, ಅವ್ರು ನಮ್ಮ ತಾಯಿ ಇಲ್ಲಿದಾರಲ್ಲ. ನಿಮ್ದುಗೆ ಇಳಿಸಿ ಅದು ಹೊರಟು ಹೋಯ್ತು. ಹೊರಟೋಯ್ತಾ ಬೇಟಾ? ತೂ ಕಾಜಾನ, ನಂದು ಆಟೋಗೆ ಕೂತ್ಕೋ, ನಾನು ಕರ್ಕೊಂಡು ಹೋಗಿ ಬಿಡ್ತೀನಿ. ಕ್ಯಾ ಬೇಟಾ, ಯೋಚನೆ ಮಾಡ್ಕೊಂಡು ನಿಂತ್ಬಿಟ್ಟು. ನನ್ನ ಹತ್ರ ಆಟೋ ಚಾರ್ಜ್ ಕೊಡೋಕೆ ದುಡ್ಡಿಲ್ಲ. ಕ್ಯಾ ದುಡ್ಡಿಲ್ಲ ಅಂತ ಹೇಳಿ ಈ ಬಿಸಿಲಾಗೆ ನಿಂದು ಅಮ್ಮಗೆ ನಡ್ಸ್ಕೊಂಡು ಹೋಗ್ತಿ? ಚಲ್ ಚಲ್, ನಮ್ದು ಆಟೋ ಒಳಗೆ ಕೂತ್ಕೋ, ನೀ ಎಲ್ಲಿ ಹೋಗ್ತಾರ ಅಲ್ಲಿ ಕರ್ಕೊಂಡು ಬಿಡ್ತೀನಿ, ದುಡ್ಡು ಬೇಡ. ಈ ಧ್ವನಿ ನಮ್ಮ ಯಜಮಾನ ಧ್ವನಿ ಇದ್ದಾಗಿದೆಯಲ್ಲ. ಅಮ್ಮ ಚಂದ್ರು, ಈಗಿನ ಕಾಲದಲ್ಲೂ ಇಂಥ ಪುಣ್ಯಾತ್ಮರಿದಾರ? ಅವ್ರ ಹೆಸರೇನು? ನಮ್ದು ಹೆಸರು ರಹೀಂ ತಾಯಿ. ನಮ್ದುಗೆ ಮೊಹಲ್ಲಾ ಅವಳಿಗೆ ಪ್ಯಾರ್ ಸೇ ರಹೀಂ ಚಾಚಾ ಅಂತ ಕರೀತಾರೆ. ಬನ್ನಿ ತಾಯಿ, ಬಮ್ಮ ಬಾ. ಮಲ್ಲಿಗೆ ಬೇಟಾ, ನೀ ಆ ಬಾಜು ಬಾ. ಕಾರಲ್ಲಿ ಹೋಗಿ ಆಟೋದಲ್ಲಿ ಬರ್ತಾ ಇದ್ರಲ್ಲ, ಯಾಕೆ? ಅದನ್ನ ನಿನ್ ಡ್ರೈವರ್ ಅನ್ ಕೇಳು. ಏ ಡ್ರೈವರ್, ಬಾರೋ ಇಲ್ಲಿ. ಏನ್ ಸರ್ ಅಲ್ಲ, ಇದ್ಯಾಕೆ ವಾಪಸ್ ಕರ್ಕೊಂಡು ಬರ್ಲಿಲ್ಲ? ನಂದೇನ್ ತಪ್ಪಿಲ್ಲ ಸರ್, ಅಮ್ಮವ್ರು ಹೇಳಿದ್ರು ಅರ್ಜೆಂಟ್ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಅವ್ರನ್ನ ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡಿಬಿಟ್ ಬಾ ಅಂತ. ಸರಿ ಸರಿ, ನೀನು ಹೋಗು. ಅಣ್ಣ, ನೀನ್ ಹೆಂಗಸರ ಕೈ ಸಿಕ್ಕಾಕೊಂಡು ನರಳನ್ನು ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಚಂದ್ರು ಸುಮ್ಮನಿರಪ್ಪ, ಬಾಮ್ಮ ಹೋಗೋಣ. ಜೂಲಿ, ಯಾಕೆ ಅಳ್ತಿದ್ಯಾ ನೋಡು? ನೀ ನಗ್ನಾಗ್ತಾ ಇದ್ರೆ ನೋಡಕ್ ಚಂದ, ಈ ತರ ಅಳ್ತಾ ಇದ್ರೆ ನೋಡಕ್ಕಾಗಲ್ಲ. ಏನಾಯ್ತು? ನಾನೊಂದು ಡೆಲಿಕೇಟ್ ಪೊಸಿಷನ್ ಅಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀನಿ. ಡೆಲಿಕೇಟ್? ನೀವೇ ನನ್ನ ಸೇವ್ ಮಾಡ್ಬೇಕು ಸರ್. ನೀ ನನ್ನ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದೀಯಾ, ಸದಾ ನಾನು ನಿನ್ ಜೊತೆಲೆ ಇದ್ದೀನಿ, ಅಂತದೇನಾಯ್ತು? ನಾನು ಹಿಂದೆ ಕೆಲಸ ಮಾಡ್ತೇನೆ, ನಾನ್ ಕೆಲ್ಸ ಬಿಟ್ಟ ಮೇಲೆ ನಮ್ ಮಮ್ಮಿನ ಹಿಡ್ಕೊಂಡ್ ಬಿಟ್ಟಿದ್ದಾನೆ. ಅವನೇ ಅವನೇ ಅವನ ಅಡ್ಡ ತಿಟ್ಟಿ. ನನ್ನ ಮಗ ಕರು ವಿಜಯಕ್ಕೆ ಹೋಗಿ ಅವಸು ಹಿಡ್ಕೊಂಡ್ಬಿಟ್ಟವನೇ? ನೋ ಸರ್, ಅವನು ಆತರ ಹಿಡ್ಕೊಂಡಿಲ್ಲ ಸರ್. ನನ್ನ ಮದುವೆ ಮಾಡ್ಕೊಡು ಅಂತ ನನ್ ಮಮ್ಮಿನ ಗಟ್ಟಿಯಾಗಿ ಪಟ್ಟಾಗಿ ಹಿಡ್ಕೊಂಡ್ ಬಿಟ್ಟಿದ್ದಾನೆ ಸರ್. ಪಟ್ಟಾಗಿ ಹಿಡ್ಕೊಳಕ್ ಅವನೇನು ದೊಡ್ಡ ಪೈಲ್ವಾನೇನು? ಅವನ ಹೆಸರೇನು? ಆಂಟೋನಿ. ಆಂಟೋನಿ ಅಮರ್ ಅಕ್ಬರ್ ಜೊತೆಲಿದಾರ? ನೋ ಸರ್, ಹಿ ಇಸ್ ಅಲೋನ್. ಹಾಗಾದ್ರೆ ಆಂಟೋನಿಗೆ ನಾನು ಆನ್ಸರ್ ಮಾಡ್ತೀನಿ. ನಾಳೆ ನನ್ನ ಬರ್ತ್ಡೇ ಸರ್, ಅವನು ಇನ್ವೈಟ್ ಮಾಡಿದ್ದಾರೆ. ನನ್ನ ಎಂಗೇಜ್ಮೆಂಟ್ ಅವನ ಜೊತೆ ಫಿಕ್ಸ್ ಮಾಡ್ತೀನಿ ಅಂತ ಮಮ್ಮಿ ಪ್ರಾಮಿಸ್ ಮಾಡಿದ್ದಾರೆ. ಹಾಗೇನಾದ್ರು ಆಗ್ಬಿಟ್ರೆ ಐ ಕಾಂಟ್ ಲಿವ್, ನಾನು ಸುಸೈಡ್ ಮಾಡ್ಕೊಳ್ತೇನೆ. ಜೂಲಿ ಜೂಲಿ, ಬಿಡ್ತೂನು ಬಿಡ್ತೂನು ಬಿಡ್ತೂನು. ನೋಡು, ನೀನ್ ಅಳಬಾರ್ದು, ನಾನಿದ್ದೀನಿ. ಜೂಲಿ, ಯಾರು ಲುಕಿಂಗ್ ಲವ್ಲಿ? ಹ್ಯಾಪಿ ಬರ್ತ್ಡೇ ಜೂಲಿ, ಹ್ಯಾಪಿ ಬರ್ತ್ಡೇ. ಜೂಲಿ, ಹಾಯ್ ಹಾಯ್, ಮೆನಿ ಹ್ಯಾಪಿ ರಿಟರ್ನ್ ಫ್ರಮ್ ದಿ ಡೇ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಕಮ್ ಇನ್.
Mommy, ಇವರು ಚಿನ್ನಸ್ವಾಮಿ ಶೆಟ್ಟಿ ಮೈ ಬಾಸ್ ಇವರು ನನ್ನ ಮಮ್ಮಿ ಮೇರಿ ಡಿ ಕೋಸ್ಟಾ ಹಲೋ ವಾಟ್ ಮಮ್ಮಿನ ನಾನು ನಿಮ್ಮ ಸಿಸ್ಟರ್ ಅಂತ ತಿಳ್ಕೊಂಡಿದ್ದೆ ಎಷ್ಟು ಯಂಗ್ ಎಷ್ಟು ಗ್ಲಾಮರ್ ಆಗಿದ್ದಾರೆ ಹೌ ಸ್ವೀಟ್ ಆಫ್ ಯು ಮಿಸ್ಟರ್ ಶೆಟ್ಟಿ ಆಂಟನಿ ಮೀಟ್ ಮೈ ಬಾಸ್ ಮಿಸ್ಟರ್ ಶೆಟ್ಟಿ ಮೈ ಬಾಸ್ ಮೀಟ್ ಮಿಸ್ ಆಂಟನಿ ಆಂಟನಿ ಓ ಆ ಲೋಫರ್ ಇವನೇನಾ ವಾಟ್ ಮ್ಯಾನ್ ಬಂತ ತಕ್ಷಣ ಲೋಫರ್ ಅಂತಿದ್ದೀರಾ ಇರೋ ವಿಷಯ ತಾನೆ ಹೇಳಿದೆ ಡೋಂಟ್ ವರಿ ಹೌದು ತಾವೇನು ಹಾಗಿದ್ದವರು ಹೀಗಾಗ್ಬಿಟ್ರಲ್ಲ ಅಂದ್ರೆ ಅಂದ್ರೆ ಲ್ಯಾಂಪ್ ಪೋಸ್ಟ್ ತರ ಇದ್ದವರು ಬುಕ್ ಪೋಸ್ಟ್ ತರ ಆಗ್ಬಿಟ್ಟಿದ್ರಲ್ಲ ಅಂದೆ ವರಿಸ್ ಮ್ಯಾನ್ ವರಿಸ್ ವರಿಸಾ ಆ ನೀನು ವರಿಸಿಗೆ ನಿನ್ನ ಫ್ರೆಂಡ್ ಅಮರ್ ಅಕ್ಬರ್ ಇಬ್ಬರು ತಾನೆ ಕಾರಣ ಎಸ್ ಎಸ್ ಏ ಮೈ ಬಾಸ್ ಜ್ಯೋತಿಷ ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಹಾಗಾದ್ರೆ ನನ್ನ ಲೈಫ್ ಬಗ್ಗೆ ಹೇಳ್ಬಿಡು ಮ್ಯಾನ್ ಪ್ಲೀಸ್ ನಾನು ನಿನ್ನ ಲೈಫ್ ಬಗ್ಗೆ ಹೇಳಬೇಕಾದ್ರೆ ಮೊದಲು ಜೂಲಿ ಜಾತಕ ನೋಡಬೇಕು ವೈ ಅವಳೇ ತಾನೇ ನಿನ್ನ ಲೈಫ್ ಅಲ್ಲಿ ವೈಫ್ ಆಗಿ ಬರೋಳು ಎಸ್ 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 ಜಾತಕ ರೆಡಿ ಇದೆ ತಗೊಂಡು ಬರ್ತೀನಿ ಆಂಟೋನಿ ಜಾತಕ ಬರೋವರೆಗೂ ಸುಮ್ಮನೆ ಆಗಿರ್ತೀಯ ಒಂದು ರೌಂಡ್ ಹಾಕೋ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಸ್ ಜಾತಕ ರೆಡಿ ಥ್ಯಾಂಕ್ ಯು ಆಂಟೋನಿ ಎಸ್ ನಾನು ಕೇಳಿದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಡು ಎಸ್ ಮ್ಯಾನ್ ನಿಮ್ಮನೆ ಪಕ್ಕದಲ್ಲಿ ಮೇಜರ್ ಪಿಂಟೋ ಅಂತ 75 ವರ್ಷದ ಮುದುಕರೊಬ್ಬರು ಇದ್ದಾರ ಕರೆಕ್ಟ್ ಕರೆಕ್ಟ್ ಅವರು ರೀಸೆಂಟ್ ಆಗಿ ಮೂರನೇ ಮದುವೆ ಮಾಡ್ಕೊಂಡಿದ್ದಾರೆ ಅವರ ವೈಫಿಗೆ 22 ವರ್ಷ ವಯಸ್ಸು ಕರೆಕ್ಟ್ ಕರೆಕ್ಟ್ ಮ್ಯಾನ್ ಮೇಜರ್ ಮನೆಯಲ್ಲಿ ಇರ್ತಿರುವಾಗ ಸಮಯ ನೋಡ್ಕೊಂಡು ಮೆತ್ತಗೆ ನೀನು ಅವರ ವೈಫ್ ಹತ್ರ ಹೋಗಿ ಆಗಾಗ ರೊಮ್ಯಾನ್ಸ್ ಇಂದ ಲವ್ ಡೈಲಾಗ್ ಹೇಳೋದುಂಟ ಎಸ್ ಮ್ಯಾನ್ ಇದು ನಡೆದೋಗಿದ್ದ ಕತೆ ಆಂಟೋನಿ ಇನ್ನೊಂದು ರೌಂಡ್ ತಗೋ ಈಗ ಫ್ಯೂಚರ್ ಹೇಳ್ತೀನಿ ಆಂಟೋನಿ ರೆಡಿನಾ ಐ ಆಮ್ ರೆಡಿ ಮ್ಯಾನ್ ಒಂದಿನ ರಾತ್ರಿ ಮೇಜರ್ ಊರಲ್ಲಿರಲ್ಲ ಮೇಜರ್ ಎಂಟಿನ ನಿನಗೆ ನೋಡಬೇಕು ಅನ್ಸುತ್ತೆ ನೆಟ್ಟಿಗೆ ನೀನು ಅವ್ರ ಮನೆಗೆ ಹೋಗ್ತೀಯ ಬಸ್ಸಲ್ಲಿ ಹೋಗ್ತೀಯ ಬಾಗಿಲು ತೆಗಿಯತ್ತೆ ಮೇಜರ್ ಎಂಟಿ ನಿಂತಿರ್ತಾಳೆ ನೀನು ಅವಳು ನೋಡ್ತೀಯ ಅವಳು ನಿನ್ನ ನೋಡ್ತಾಳೆ ಅವಳು ನಿನ್ನ ನೋಡಿ ನಗ್ತಾಳೆ ನೀನು ನಗ್ತಾ ಅವಳ ಭುಜದ ಮೇಲೆ ಕೈ ಹಾಕಿ ಕೈ ತೆಗಿ ಮೇಲೆ ಭುಜ ನಂದು ಹಾಗೇ ಅವಳನ್ನ ಕರ್ಕೊಂಡು ಒಳಗೆ ಹೋಗ್ತೀಯ ಬಾಗಿಲು ಮುಚ್ಚತ್ತೆ ಆಮೇಲೆ ತಗೋ ತಗೋ ಸ್ವಲ್ಪ ತಗೋ ಬಡಾಲ್ ಅಂತ ಬಾಗಿಲು ತೆಗೆಯುತ್ತೆ ಮೇಜರ್ ಕೋಪದಿಂದ ನಿಂತಿರ್ತಾರೆ ಆಮೇಲೆ ನೀವಿಬ್ರು ಮೇಜರ್ ನೋಡಿದ್ದೆ ಗಡ 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 ಆತ ನಡಕ್ತೀರಿ ಮೇಜರ್ ನೀರು ತೆಗೆದು ರಿವಾಲ್ವರ್ ತೆಗೆದು ನಿಮಗೆ ಪಾಯಿಂಟ್ ಮಾಡ್ತಾರೆ ದೇಶಂ ದೇಶಂ ನೀನ್ ಯಾಕೆ ಹಾಕಿರ್ತೀಯ ಸತ್ತಿದ್ದು ಮೇಜರ್ ಹೌದು ರಿವಾಲ್ವರ್ ನಿನ್ ಕೈ ಬಂದಿರುತ್ತೆ ಅದರಿಂದ ಮೂರ್ಗೊಂಡು ಮೇಜರ್ ಎದೆಗಾರಿರುತ್ತೆ ಆಮೇಲೇನು ಕೋರ್ಟು ಕೇಸು ತೀರ್ಪು ಏನದ ಅಗ್ಗ ಬಂದು ನಿನ್ ಕುತ್ತಿಗೆಗೆ ಕಚ್ಚಾಕ್ತ ನಿನ್ ಪ್ರಾಣ ಹಾರ್ತಾ ಇರುತ್ತೆ ನಿನ್ ಬಾಡಿ ನೇತಾಡ್ತಿರುತ್ತೆ ಇದೇ ನಿನ್ನ ಲೈಫ್ ಸ್ಟೋರಿ ನಿನ್ನ ಫ್ಯೂಚರ್ ಇದರಿಂದ ತಪ್ಪಿಸ್ಕೊಳಕ್ಕೆ ದಾರಿನೇ ಇಲ್ವಾ ಇದೇ ಒಂದೇ ಒಂದು ದಾರಿ ಏನದು ಈ ಜೂಲಿ ನಿನ್ನ ವೈಫ್ ಆಗಿ ಬಂದ್ರೆ ನಿನ್ನ ಲೈಫ್ಗೆ ನೈಫ್ ಆಗ್ತಾಳೆ ಇವಳನ್ನ ಮರೆತು ಓಡಿ ಹೋಗೋದು ಒಂದೇ ಒಂದು ದಾರಿ ಮಾಡ್ತೀರಿ ಹಾಗೆ ಮಾಡ್ತೀರಿ ಮಮ್ಮಿ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಯು ರಾಸ್ಕಲ್ ಇಷ್ಟೆಲ್ಲ ನಿನ್ ಬಗ್ಗೆ ಕೇಳಿದ ಮೇಲೂ ಇನ್ನೂ ಬೇರೆ ಎಂಗೇಜ್ಮೆಂಟ್ ಬೇಕಾ ನಿಂಗೆ ಮೊದಲು ಈ ಮನೆ ಬಿಟ್ಟು ತೊಲಗು ಮತ್ತಾವತ್ತಾದ್ರೂ ನಮ್ಮ ಮನೆ ಕಡೆ ತಲೆ ಹಾಕಿದ್ರೆ ನಾನೇ ನಿನ್ನ ಜೂಲಿ ಈ ಜಾತಕ ನೋಡ್ದ ಅವನ್ ಜನ್ಮಾನೇ ಜಾಲಾಡಿಸ್ಬಿಡ್ತು ಜೂಲಿ ಇನ್ ಮೇಲೆ ನಮ್ ಲೈಫೇ ಜಾಲಿ ಅಮ್ಮವ್ರೆ ಅಮ್ಮವ್ರೆ ಏನ್ ರಾಮಣ್ಣವ್ರೇ ಇದು ನಿಮ್ಮೂಟ ಪೂರ್ತಿ ಸಸ್ಯಾಹಾರಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಖಾರ ಕಡಿಮೆ ಹಾಕಿದ್ದೀನಿ ಎಣ್ಣೆ ಅಂತೂ ಇಲ್ವೇ ಇಲ್ಲ ಇದು ಉಷಮ್ಮನವರಿಗೆ ಗೌರಿ ವ್ರತ ಸಿಹಿ ಊಟ ರಾಮಣ್ಣ ಬಂದೆ ಅಮ್ಮವ್ರೆ ನಾವಲ್ಲಿ ಹೊಟ್ಟೆ ಹಸಿವು ಅಂತ ನರಳ್ತಾ ಇದ್ರೆ ಇಲ್ಲೇನ್ ಸಾಯ್ತಾ ಇದ್ಯಾ ಏನಿದು ಒಂದೊಂದು ತಟ್ಟೆಯಲ್ಲಿ ಒಂದೊಂದು ವಿಧವಾದ ತಿಂಡಿ ಇದೇನು ಮನೇನಾ
ಇಲ್ಲ ಹೋಟೆಲ್ ನಡೆಸ್ತಾ ಇದೀಯಾ? ಹಾಗಲ್ಲ ಅಮ್ಮವ್ರೆ, ನಮ್ಮ ಉಷಾ ಅಮ್ಮವರು ಒಳ್ಳೆ ಗಂಡ ಸಿಗ್ಲಿ ಅಂತ ಗೌರಿ ವ್ರತ ಆಚರಿಸ್ತಿದ್ದಾರೆ, ಅದಕ್ಕೆ ಅವರಿ ಸಿಹಿ ಊಟ. ಹೌದಾ? ಹಾಗಾದ್ರೆ ಶುರು ಮಾಡಮ್ಮ, ದೇವರು ನಿನಗೆ ಒಳ್ಳೇದು ಮಾಡ್ಲಿ. ಅಮ್ಮ, ನನ್ನ ವ್ರತ ಭಂಗ ಆಯ್ತು, ಈ ಊಟದಲ್ಲಿ ಹುಳಿ ಇದೆ. ಅಯ್ಯೋ, ಅದ್ರಲ್ಲಿ ಹುಳಿ ಇರೋಕ್ ಸಾಧ್ಯನೇ ಇಲ್ಲ, ಅದು ನನ್ನ ಕೈಯಾರೆ ಮಾಡಿದ್ದೀನಿ. ಸರಿ ಸರಿ, ನೀನು ಒಳಗೋಗಿ ಕೆಲಸ ನೋಡು. ಉಷಾ, ಆ ದೇವರಿಗೆ ಬಹುಶಃ ನಿನ್ ವ್ರತ ಆಚರಿಸೋದ್ರಲ್ಲಿ ಇಷ್ಟ ಇಲ್ಲ ಅಂತ ಕಾಣುತ್ತೆ. ನಾನು ಹೇಳೋದನ್ನ ತಾಯಿ ಮಗಳು ಗಮನ ಇಟ್ಟು ಕೇಳಿ. ನೀವಿಲ್ಲಿರ್ಬೇಕು ಅಂದ್ರೆ ನಿಮ್ಮ ಕೂಳಿಗೋಸ್ಕರ ಮೈ ಬಗ್ಗೆ ಕೆಲಸ ಮಾಡಬೇಕು. ರಾಮಣ್ಣವ್ರೆ, ನಮ್ ತಾಯಿನ ನಮ್ ತಂಗಿ ನೋಡಿದ್ರ ಬಂಗ್ಲೆ ಒಳಗಿದ್ದಾರೆ. ಅಲ್ಲೇನ್ ಮಾಡ್ತಿದ್ದಾರೆ? ಏನ್ ಹೇಳಿ ಚಿಕ್ಕ ಯಜಮಾನ್ರೆ, ಒಂದು ವಾರದಿಂದ ನಿಮ್ ತಾಯಿ ತಂಗಿ ಕೈಯಿಂದ ಮನೆ ಕೆಲಸ ಎಲ್ಲ ಮಾಡಿಸ್ಕೋತಿದ್ದಾರೆ. ಚಂದ್ರು, ಸುಮ್ನೆ ಕೂತ್ಕೊಂಡ್ ಬೇಜಾರಾಗ್ತಾ ಇತ್ತಪ್ಪ. ನನ್ಗೆಲ್ಲ ಗೊತ್ತಮ್ಮ, ಉಷಾ ಇಲ್ಲಿ. ಅವಳು ಉಷಾ ಇಲ್ಲಮ್ಮ, ನಿಮ್ಮ ಅತ್ತಿಗೆ ಸ್ನೇಹಿತರು ಬಂದಿದಾರಂತೆ, ಅದಕ್ಕೆ ಅವಳು ಅಲ್ಲಿದ್ದಾಳಪ್ಪ. ಪುಷ್ಪಲತಾ ಅವ್ರೆ, ತಿಂಡಿ ತುಂಬಾ ಚೆನ್ನಾಗಿದೆ. ತಿಂಡಿ ಅಂದ್ರೆ ಹೀಗಿರ್ಬೇಕು, ಇನ್ನೂ ತಿನ್ನೋಣ ಅನ್ಸುತ್ತೆ. ಯಾರ್ ಮಾಡಿದ ಅಡ್ಗೆ ಇದು? ಅವಳೆ. ಸಂಬಳ ಎಷ್ಟು ಕೊಡ್ತೀರಾ? ಅದನ್ ಯಾಕೆ ಕೇಳ್ತೀರಾ? ಬರೀ ಸಂಬಳ ಅಂದ್ರೆ ಎಷ್ಟು ಬೇಕಾದ್ರೂ ಕೊಡ್ಬೋದು. ಇವಳ ಜೊತೆಯಲ್ಲಿ ಇವಳು ಕುರುಡಿ ತಾಯಿನೂ ಸಾಕ್ಬೇಕಾಗ್ತಿದೆ. ಇಷ್ಟು ಮಾಡಿದ್ರು ಸ್ವಲ್ಪನೂ ಕೃತಜ್ಞತೆ ಇಲ್ಲ? ಕೃತಜ್ಞತೆ ನಿಮಗಿಲ್ಲ. ಮನೆಗೆ ಬಂದಿರೋ ಅತಿಥಿಗಳ ಮುಂದೆ ನನ್ನ ತಂಗಿನ ಕೆಲಸದಳು ಅಂತೇಳಿ ಅವಮಾನ ಮಾಡ್ತಿದ್ದಿರಲ್ಲ, ನಾಚಿಕೆಗಳ ನಿಮ್ಗೆ? ಶಟ್ ಅಪ್, ಮೈಂಡ್ ಯುವರ್ ಮ್ಯಾನರ್ಸ್. ಮ್ಯಾನರ್ಸ್ ಕಲಿಬೇಕಾಗಿರೋದು ನಾನಲ್ಲ, ನೀವು. ನನ್ನ ತಂಗಿ ಈ ಮನೆ ಕೆಲಸದಳಾದ್ಮೇಲೆ ನಿಮ್ಮಳಿಯ ಈ ಮನೆಗೆ ಏನಾಗ್ಬೇಕು ಅಂತ ಸ್ವಲ್ಪ ಹೇಳ್ತೀರಾ? ಮೇಡಮ್, ಮ್ಯಾನರ್ಸ್ ಇರೋದು ಮನುಷ್ಯರಿಗೆ, ಆದ್ರೆ ನೀವು ಮನುಷ್ಯರ ಚರ್ಮ ಹೊತ್ಕೊಂಡಿರೋ ಮೃಗಗಳು. ಅದಕ್ಕೆ ಏನೋ ನಮ್ಮ ಅಣ್ಣನ ಪ್ರೀತಿಗೋಸ್ಕರ ಒಂದ್ ನಾಲ್ಕು ದಿವಸ ಇದ್ದೋಗೋಣ ಅಂತ ಬಂದ್ವಿ, ಆದ್ರೆ ನಿಮ್ ಪ್ರೀತಿ ಪ್ರೇಮ ಎಂತದು ಅಂತ ಇವತ್ ಗೊತ್ತಾಯ್ತು. ನಿಮ್ಮ ಶ್ರೀಮಂತಿಗೆ ವೈಭವ ಆಡಂಬರದ ಜೀವನದ ಮಧ್ಯೆ ಬಡವರಾದ ನಾವು ನಿಮ್ ಕಣ್ಣನ್ನ ಕುಕ್ಕಿದೀವಿ. ನಾವಿಲ್ಲಿ ಬಂದಿದ್ದೇನೆ, ಒಂದು ಮಾತು ನನ್ಗೆ ಹೇಳಿದ್ರೆ ನನ್ನ ತಾಯಿನೂ ನನ್ನ ತಂಗಿನೂ ನಿಮ್ ಕಣ್ಣಿಂದ ಎಲ್ಲರೂ ದೂರ ಕರ್ಕೊಂಡು ಹೋಗ್ತಿದ್ದೆ. ಇಷ್ಟೆಲ್ಲ ನಾಟಕ ಆಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ನನ್ನಿಂದ ನಿಮ್ಗೆಲ್ಲ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಉಷಾ, ನಡೆಮ್ಮ. ಅಮ್ಮ, ನಿಮ್ಮಿಂದ ನಾವು ಮ್ಯಾನರ್ಸ್ ಬಗ್ಗೆ ಒಳ್ಳೆ ಪಾಠ ಕಲ್ತವಮ್ಮ. ನಾವಿನ್ ಬರ್ತೀವಿ. ನಮಸ್ಕಾರ. ಏ, ಬಂದ್ರ ಮಮ್ಮಿ, ಈ ವಿಷಯ ರವಿಗೆ ಗೊತ್ತಾದ್ರೆ ಏನ್ ಮಾಡೋದು? ಬಂಡೆಗೆ ಡಿಕ್ಕಿ ಹೊಡೆಯಕ್ ಪ್ರಯತ್ನಿಸ್ತಿದ್ದಾನೆ ಆ ಹುಡುಗ. ಅದರ ಪರಿಣಾಮ ಏನಾಗುತ್ತೆ ಅಂತ ಅವನಿಗೆ ಗೊತ್ತಾಗುತ್ತೆ. ನಾನ್ ಹೇಳ್ದಂಗೆ ನೀನ್ ಮಾಡು, ಎಲ್ಲ ಸರಿ ಹೋಗುತ್ತೆ. ರವಿ ಬಂದಂಗಿದೆ, ನಾಟಕ ಶುರು ಮಾಡೋಣ ಮಮ್ಮಿ. ಸುಮಾ, ಏನ್ ಹುಡುಕ್ತಿದ್ದೀರಾ? ಅಪ್ಪು ಬಟ್ಟೆ ತರೋಣ ಅಂತ ಪರ್ಸ್ನಲ್ಲಿ 1,000 ರೂಪಾಯಿ ಇಟ್ಟಿದ್ದೆ, ಪರ್ಸೇ ಕಾಣಿಸ್ತಾ ಇಲ್ಲ. ನೀವೇನಾದ್ರೂ ತಗೊಂಡಿದ್ದೀರಾ? ನಾನೇ ತಗೊಳ್ಳಿ, ಸರಿ ಹುಡುಕು ಸಿಕ್ಕುತ್ತೆ. ಎಲ್ಲಿಂದ ಹುಡುಕ್ಲಿರಿ, ಮನೆ ಎಲ್ಲ ಹುಡುಕಿದ್ದಾಯ್ತು. ಮನೆ ಒಳಗಡೆ ಯಾರಾದ್ರೂ ಬಂದಿದ್ರಾ? ಹಾ, ಮಧ್ಯಾಹ್ನ ನಿನ್ ತಮ್ಮ ಬಂದಿದ್ದ, ಅವನೇನಾದ್ರೂ? ಇಂಪಾಸಿಬಲ್, ನನ್ ತಮ್ಮ ಯಾವತ್ತು ಕಳ್ತನ ಮಾಡನಲ್ಲ. ನೋಡ್ರವಿ, ಪರಿಸ್ಥಿತಿ ಮನುಷ್ಯನ ಏನು ಬೇಕಾದ್ರೂ ಮಾಡಿಸುತ್ತೆ. ಅಂದ್ರೆ ನನ್ ತಮ್ಮನ ಮೇಲೆ ತಾನೆ ನಿಮ್ಗೆ ಅನುಮಾನ? ಬನ್ನಿ ನನ್ ಜೊತೆ, ನಾನೇ ವಿಚಾರಿಸ್ತೀನಿ. ಚಂದ್ರು, ಬಾಣ್ಣ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯನ ಮಾತಾಡ್ಬೇಕು ಅಂತಾನೆ ಬಂದಿದ್ದೀನಿ. ಮಧ್ಯಾಹ್ನ ಮನೆ ಒಳಗಡೆ ಬಂದಿದ್ಯಾ? ಏನ್ ಮಾಡೋದಣ್ಣ, ಬರ್ಲೇಬೇಕಾಗಿ ಬಂತು. ನೋಡಿದ್ಯಾ ರವಿ, ಅವನೇ ಹೇಳ್ತಿದ್ದಾನೆ ನಾನು ಅಲ್ಲಿಗೆ ಬಂದಿದ್ದೆ ಅಂತ. ಹಾಗೆ ಕೇಳು, ಆ 1,000 ರೂಪಾಯಿ ಕದ್ದಿದ್ದು ನಾನೇ ಅಂತ ಒಪ್ಕೊಂಡ್ ಬಿಡ್ತಾನೆ. 1,000 ರೂಪಾಯಿ ಕಳ್ತಾನ? ಯಾರು ಮಾಡಿದ್ದು? ಇನ್ಯಾರು, ನೀನೇ ಮಾಡಿರೋದು. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ಈ ಚಂದ್ರು ಕಳ್ತನ ಮಾಡಷ್ಟು ಕೇಳ್ಮಟ್ಟಿ ಕೇಳ್ದಿಲ್ಲ. ಸುಮ್ನೆ ಮಾತ್ಯಾಕಮ್ಮ, ಕಳ್ತನ ಮಾಡಿರೋರು ನಾನೇ ಕಳ್ಳ ಅಂತ ಹೇಳಿ ಕದ್ದದನ್ನ ವಾಪಸ್ ಕೊಡ್ತಾರ? ಅದನ್ನ ನಾವೇ ಹುಡುಕಿದ್ರೆ ಸಿಗುತ್ತೆ. ಆಗ ಗೊತ್ತಾಗತ್ತೆ ಇವ್ರ ಬಂಡವಾಳ. ಹುಡುಕ್ತಿರಾ?
ತಗೊಳ್ಳಿ, ಹುಡುಕೊಳ್ಳಿ. ಇದು ನಿಮ್ ತಮ್ಮನ ಪ್ಯಾಂಟ್, ಅದರಲ್ಲಿ ಸಿಕ್ಕಿರೋ ಹಣ. ಇದಕ್ಕೇನಂತಾರಪ್ಪ? ನಿನ್ ಹಣ ಬೇಕಿದ್ರೆ ನನ್ನನ್ನು ಕೇಳಿದ್ರೆ ಕೊಡ್ತಾ ಇದ್ನಲ್ಲೋ, ಈ ಕಳ್ತನ ಯಾಕೋ ಮಾಡ್ಬೇಕಾಗಿತ್ತು? ಇಲ್ಲಪ್ಪ, ಚಂದ್ರು ಕಳ್ತನ ಮಾಡಿಲ್ಲ, ಅವನು ಯಾವತ್ತೂ ಇಂಥ ಕೆಲಸ ಮಾಡಲ್ಲಪ್ಪ. ಅವನ ಕಳ್ಳ ಅಂತ ಕರಿಬೇಡಪ್ಪ, ಕಳ್ಳ ಅಂತ ಕರಿಬೇಡ. ಅಮ್ಮ, ಕಳ್ತನ ಮಾಡಿದವನಿಗೆ ಕಳ್ಳ ಅಂತ ಕರಿದೆ ದೇವರದ್ದು ಕರೆಕಾಗುತ್ತೇನಮ್ಮ? ಎಷ್ಟೇ ಆದ್ರೂ ಕಳ್ಳನ ಮಗ ಕಳ್ಳ ತಾನೇ. ಸುಮ್ಮ, ನಮ್ಗೇನೇ ಅಂದ್ರು ಎಷ್ಟೇ ತೊಂದರೆ ಕೊಟ್ರು ನಾವು ಸಹಿಸ್ಕೊಡ್ವಮ್ಮ. ಆದ್ರೆ ಇವತ್ತು ದೇವ್ರ ತನ್ನ ಗಂಡನ್ನ ಕಳ್ಳ ಅಂತ ಕರೆದು ಅಮ್ಮನ ಬರ್ಬಿಟ್ಟಿನಮ್ಮ. ಚಂದ್ರು, ಇನ್ನೊಂದು ಕ್ಷಣ ನಾವಿಲ್ಲಿರ್ಬಾರ್ದಪ್ಪ, ಬಾ ಹೋಗೋಣ. ಏನನ್ನ ಹೆತ್ತು ತನ್ನನ್ನು ಕಳ್ಳ ಅಂತಿದ್ರು ಸುಮ್ಮನೆ ನಿಂತಿದೆಯಲ್ಲ, ನೀನೇನು ಮನುಷ್ಯನ ಇಲ್ಲ ಕಲ್ಲ. ಚಂದ್ರು, ಹೆತ್ತು ತಾಯಿನೂ ತಂಗಿನೂ ಕೆಲ್ಸದೋರ್ದರ ದುಡಿಸ್ಕೊತಾ ಇದೆಲ್ಲ, ನಿಂದೊಂದ್ ಬಾಳ, ನೀ ಒಬ್ಬ ಗಂಡ್ಸ. ಯಾಕಣ ನಿಲ್ಸ್ಬಿಟ್ಟೆ? ಹೊಡಿ, ನಿನಗ್ ತೃಪ್ತಿ ಆಗೋಷ್ಟು ಹೊಡಿ, ಅದೊಂದೇ ಬಾಕಿ ಇದ್ದಿದ್ದು, ಅದನ್ನು ಮುಗಿಸ್ಬಿಡು. ಅದ್ಗೆ ಇವತ್ ನೀನ್ ಪುಷ್ಪಲತಾ ಮಗಳು, ರವಿ ಹೆಂಡತಿ, ಆದ್ರೆ ಒಂದ್ ಮಾತ್ರ ನೆನ್ಪಿಟ್ಕೊ, ಯಾವತ್ ನಿನ್ ದೇಹದಲ್ಲಿ ತಾಯಿಯ ಹೃದಯ ಮಿಡಿತ ಶುರುವಾಗುತ್ತೋ ಅವತ್ತು ಈ ನನ್ ತಾಯಿ ಪಡೋ ವೇದನೆ ನೋವು ಸಂಕಟ ಅರ್ಥ ಆಗುತ್ತೆ. ಅಳ್ಬೇಡಮ್ಮ, ನಾನಿದ್ದೀನಲ್ಲ. ಉಷಾ, ತಗೋ ನಡೆಯಮ್ಮ. ಅಣ್ಣ, ಅಮ್ಮ ತುಂಬಾ ಸುಸ್ತಾಗಿದ್ದಾಳೆ. ಹೌದಾ ಅಮ್ಮ? ಸ್ವಲ್ಪ ತಿಳಿ ಕೂತ್ಕೊಂಡು ಸುಧಾರಿಸ್ಕೋ, ಕೂತ್ಕೋ ಕೂತ್ಕೋ. ಚಂದ್ರು, ನಿಮ್ಮ ಅಣ್ಣನ ಮನೆ ಬಿಟ್ಟು ಬಂದಿದ್ಕೆ ಸಾರ್ಥಕವಾಯ್ತಲ್ಲ. ನಿನ್ ತಾಯಿನೂ ನಿನ್ ತಂಗಿನ ಕರ್ಕೊಂಡು ಎಲ್ಗಪ್ಪ ಪ್ರಯಾಣ? ಅದ್ರ ಕೊನೆ ಎಲ್ಲಿದೆ ಅಂತ ಗೊತ್ತಾ? ಈ ಪರಿಸ್ಥಿತಿಲಿ ನಿನ್ನ ಆ ದೇವ್ರೇ ಬಂದು ಕಾಪಾಡಬೇಕು, ಆ ದೇವ್ರೇ ಬರಬೇಕು. ಆಟೋ ಬೇಕು ತಾಯಿ, ಎಲ್ಲಿಗೆ ಹೋಗ್ಬೇಕು ತಾಯಿ ಆಟೋ? ಅರೇ ಅರೆ ಬೇಡ ಚಂದ್ರು, ರಾತ್ನ ಕ್ಯಾ ಕರ್ತಾ ಇದ್ದ ಸ್ಟೇಷನ್ ಓ ಬಾಜು ಹೇ, ಎ ಟೈಮೇ ಕುಯಿ ಗಾಡಿನ ಆತ, ಇಲ್ಲಿ ಏನ್ ಮಾಡ್ತಿದಾವ? ಅದು ಜರೂರ್ ಕುಚ್ ಬಾತ್ ಹೇ, ಕ್ಯಾ ಹೇ, ಬೋಲ್ ಬೇಟಾ ಬೋಲ್. ಚಾಚಾ, ನಮ್ಮ ಅಣ್ಣನ ಮನೆ ಬಿಟ್ಟು ಬಂದಿದ್ದೀವಿ. ಛೋಡ್ದ್ಯಾ ಕ್ಯೂ? ಏನಿಲ್ಲ, ನಮ್ಮ ಅಣ್ಣನಿಗೂ ನನಗೂ ಸ್ವಲ್ಪ ಬಸ್ 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 ಮಾಲೂಮ್ ಹೋಗ್ಯಾ, ಮಾಲೂಮ್ ಹೋಗ್ಯಾ. ದೇಖ್ ಬೇಟಾ, ಈ ಪ್ರಪಂಚ ಒಂದು ಮುಸಾಫಿರ್ ಖಾನ ಇದ್ದಾಗೆ, ಅಂದ್ರೆ ನಿಮ್ದಿಗೆ ಛತ್ರ ಇದ್ದಾಗೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಇಲ್ಲಿ ಬರ್ತಾನೆ, ತೋಡಿ ದಿನ ಇರ್ತಾನೆ, ಆಮೇಲೆ ಹೊರಟೋಗ್ತಾನೆ. ಹಮೇಶ ಯಾರು ಇರೋದಿಲ್ಲ, ಪರ್ಮನೆಂಟ್ ಆಗಿ ಯಾರು ಇರೋದಿಲ್ಲ. ದುನಿಯಾ ಬಹುತ್ ಬಡ ಹೇ, ನಿಮ್ದಿಗೆ ಅಣ್ಣನ ಮನೆಗೆ ಜಗ ಇಲ್ದೆ ಇದ್ರೆ ನಂದಿಗೆ ಮನೆಯೊಳಗೆ ಜಗ ಐತೆ. ಚಲ್ ಚಾಚಾ, ನಿಮ್ಗ್ಯಾಕೆ ತೊಂದ್ರೆ? ಅರೆ ಬುದ್ಧು, ತೊಂದ್ರೆ ನನ್ಗೆ ಅಲ್ಲ, ನಿಂದು ಅಮ್ಮಗೆ. ಸರದಿಯೊಳಗೆ ಕೂತಿದ್ದ ನೋಡು, ಕರ್ಕೊಂಡಿ ನಡಿ ಗುಲಾಕ್ಯಾವ್, ಚಲ್ ಬಾಮ್ಮ ಹೋಗೋಣ. ಚಂದ್ರು, ಯಾರಪ್ಪ ಅದು? ಅದೇ ಅಬ್ದುಲ್ ರೇಮ್ ಚಾಚಾ, ಅವತ್ ನಮ್ನ ಹಾಸ್ಪಿಟಲ್ ಇಂದ ಕರ್ಕೊಂಡ್ ಬಂದ್ರಲ್ಲ. ನಡಿ ಮಾಗೋಣ. ಬನ್ನಿ ಬನ್ನಿ, ಹೊಳಗೆ ಬನ್ನಿ. ಗರೀಬ್ ಕಾ ಜೋಪಡಿ, ಬನ್ನಿ ಬನ್ನಿ. ಅಮ್ಮಗೆ ಅಮ್ಮಗೆ ನನಗೆ ಅಮ್ಮಗೆ ಇಲ್ಲಿ ಕುಂದರ್ಸಪ್ಪ, ಕುಂದರ್ಸ ಅಮ್ಮ. ಬೇಟಾ, ಈ ಮನೆ ನಿಮ್ದು ಸ್ವಂತದ್ದು ಅಂತ ತಿಳ್ಕೊಂಡು ಆರಾಮಾಗಿದ್ಬಿಡಿ, ಯಾವುದಕ್ಕೂ ಸಂಕೋಚ ಪಟ್ಕೋಬೇಡಿ. ನಿಮ್ದುಗೆ ಏನಾರ ಬೇಕಾದ್ರೆ ನಮ್ದುಗೆ ಕೇಳಿಯ. ಚಾಚಾ, ನೀವು ನನಗೆ ಇನ್ನೊಂದು ಸಹಾಯ ಮಾಡ್ತೀರಾ? ಬೋಲ್ ಬೇಟಾ ಬೋಲ್. ನನಗೆ ಬೋಲ್, ನನ್ಗೆ ಯಾವ್ದಾರ ಒಂದ್ ಕೆಲ್ಸ ಕೊಡ್ತೀರಾ? ಬಸ್ ಇತ್ತಾಯಿ, ಯಾವ್ದಾದ್ರು ಯಾಕೆ, ನಮ್ದಿಗೆ ಆಟ ಇಲ್ಲ, ಅದನ್ನೇ ಓಡಿಸ್ಕೊಂಡು ಇದ್ ಬಿಡು. ಚಾಚಾ, ನಿರ್ಗತಿಕರಾಗಿದ್ದ ನಮಗೆ ದೇವ್ರು ಬಂದಾಗ ಬಂದು ಕಾಪಾಡ್ದಿ ನಮ್ಮನ್ನ,
क्या बोलता है यारे ऋण यार तीर्सो मेले नोड़ अवंदे ऋण यू तीर्स अल्लाह मालिक समझे स्वामी नडबेदी बिंदित नम कई हिड़ का कृतज्ञते तीर्स गता इंत बड़ा मत शर्मिंदी नानेन मदद मनुष्य मनुष्य मादे मरक मरक आगे फिक्रेलाबिटू आराम 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 चंद्र नडीबेकल मैडम आशा नपुगे अपुना इपत्ना गंटे चिप चिप चिपन बेरे ऐनू बे चंद्र निम ती तंगी चेनारे चेन आशा अपुन तुम्बा केदे बर्ती अरे ना विचार बस मिस कॉलेज स्वल्प ड्राप मातिया इवत्ताने फस्ट आटो ओडिस्ता इदीनि मोदलु देवर सेवे आमेल जनगळ सेवे नानु बर्तीनि एय निन कॉलेज कॉलेज चक्कर मारुतिराय नन्न तायिनु तंगिनु चेन्नागि नोडिकोळ्ळक्के शक्ति कोडप्प देवरे नन्न चंद्र एनेन बेड्कोळ्ताने एल्ल कोट्बिडप्प अरे यार मने मेहमान बंदिदारे बनी स्वामी इल्ली यार स्वामी नीवु यार तेता नीवु निम्दुगे अज्जा निम्दुगे हेसरेन स्वामी अप्पू अप्पू बहुत अच्छा नाम है अप्पू नंदुगे ओंदु मुद्दु कोड्ता निम गड्डा चुचुते अज्जिगे कोड्तीने अज्जिगे कोड्ता जा जा अज्जि बारी हुशारिद्दाने बेटा यारदु बच्चा नम अण्णन मग अच्छा इवत्तु कान्वेंटल सिक्दा और अज्जि नोडबेकु अंत तुंबा आसे पट्ट अदक्के कर्कों बंदे बुला क्याया अच्छा किया चंद्रु मगु नम मनेगे बिट्टु होगप्प मगु बरलिल्ल अंत गाबरी पट्टुकोतारे नानु इल्ले इर्तीनि अज्जि नानु मनेगे होगल्ल सारी सारी नीनु इल्ले इद्रे निम्म अप्प नन्न मग काणलिल्ल अंत यादर पोलीस स्टेशन कंप्लेंट कोट्टु बिडुत्ताने नडि नडि अज्जि टाटा हेळु अज्जि टाटा अत्ते टाटा 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 बेटा इन्नोंदु अप्प बरबेकु अरे चाचा हुषारागि कर्कोंडु होगि ट्राफिक इर्तदे जोपान हेलो रविराज स्पीकिंग व्हाट अपोजिट बिटना थैंक यू इंस्पेक्टर नान ईगला बर्तीनि मम्मी अपोजिट बिटंते नान ईगला पुलिस स्टेशन कर्कोंड बर्तीनि सद्य सिक्किदनल्ल बेग कर्कोंड बा पापा आयतु मम्मी री निम्म जोते नानु बर्तीनि सरि बा चॉकलेट तगोंड बरि नंगे चॉकलेट बेडा नंगे चिक्कप्पने बेकु निम्म मम्मी डैडी फोन माडिदिनि इन्नेन बंद बिडतारे नंगे मम्मी डैडी बेडा नंगे चिक्कप्पने बेकु हेलो इंस्पेक्टर बन्नि मिस्टर रविराज अप्पो नान राजा माधप आटो ड्राइवर करियो चंद्र नोड़ रवि निम तम्मा आटो ड्राइवर आगे
ನಿಮ್ ಗೌರವಕ್ಕೆ ಹೇಗೆ ಮಸಿ ಬಳಿತಾ ಇದ್ದಾನೆ? ಅತ್ತಿಗೆ, ಮನುಷ್ಯನಿಗೆ ತಾನು ಮಾಡೋ ಕೆಲಸ ಮುಖ್ಯ ಅಲ್ಲ, ಆ ಕೆಲಸ ಎಷ್ಟು ನಿಷ್ಠೆಯಿಂದ ಮಾಡ್ತಾನೆ ಅನ್ನೋದೇ ಮುಖ್ಯ. ನನ್ನ ಸ್ವಂತ ದುಡಿಮೆಯಿಂದ ನನ್ನ ತಾಯಿಗೂ ನನ್ನ ತಂಗಿಗೂ ಎರಡು ತನ್ನಾಗ್ತಾ ಇದ್ದೀನಿ. ಅದಕ್ಕೋಸ್ಕರ ಅತ್ತೆ ಮನೆ ಊರ್ಗೋಲು ನನಗೆ ಬೇಕಾಗಿಲ್ಲ. ಅಣ್ಣ, ಅಮ್ಮನಿಗೆ ಯಾವಾಗಲೂ ಅಪ್ಪದೇ ಜಪ ಆಗಿತ್ತು. ಬೆಳಿಗ್ಗೆ ನನ್ನ ಅಪ್ಪನ ನೋಡಿದಾಗ ಅವನು ಅಜ್ಜಿನ ನೋಡ್ಬೇಕು ಅಂದ. ಅದಕ್ಕೆ ನಾನು ಮನೆ ಕರ್ಕೊಂಡೋದೆ. ಕತ್ಲಲ್ಲಿದ್ದ ನಮ್ಮ ತಾಯಿ ಬಾಳಿಗೆ ರವಿಕಿರಣಾಗಿ ಬಂದ ಈ ಅಪ್ಪು, ಮತ್ತೆ ನಮ್ಮ ತಾಯಿ ಮುಖದಲ್ಲಿ ಸಂತೋಷ ಉಲ್ಲಾಸ ಕಂಡೆ. ಇನ್ಸ್ಪೆಕ್ಟರ್, ಇದು ಅಪರಾಧ ಆದ್ರೆ ನನಗೆ ಶಿಕ್ಷೆ ಕೊಡಿ. ಮಿಸ್ಟರ್ ರವಿ, ನಿಮ್ಮ ಹುಡುಗ ಅವನ ಸ್ವಂತ ಇಚ್ಛೆಯಿಂದ ಅವ್ರ ಅಜ್ಜಿ ನೋಡಕ್ ಹೋಗಿದ್ದಾನೆ, ಅದು ಅವ್ರ ಚಿಕ್ಕಪ್ಪನ ಜೊತೆಲಿ. ಅದಕ್ಕೆ ನನ್ನ ಕಂಪ್ಲೇಂಟ್ ನಾನು ವಿತ್ಡ್ರಾ ಮಾಡ್ಕೊಡ್ತೀನಿ. ಬರ್ತೀನಿ ಇನ್ಸ್ಪೆಕ್ಟರ್. ಚಂದ್ರು ಬನ್ನಿ, ರವಿ ಹೋಗೋಣ ಬನ್ರಿ. ಮಿಸ್ಟರ್ ಚಂದ್ರು ಸರ್, ನೀವಿನ್ನು ಹೋಗ್ಬೋದು. ಆಯ್ತು ಸರ್. ಆಶಾ, ನೀನಿಲ್ಲಿ? ನೀನೆಲ್ಲೋ, ನಾನಲ್ಲೇ. ನೋಡು, ಮೊದಲು ಕೆಳಗಿಲಿ, ನಿನ್ನ ಹತ್ರ ಹರಟೆ ಹೊಡೆಯಕ್ ಟೈಮ್ ಇಲ್ಲ. ಬೆಳಗಿಂದ ಲಾಕಪ್ ಅಲ್ಲಿ ಕೂತು ಮೂಡ್ ಔಟ್ ಆಗಿದೆ. ಪೊಲೀಸ್ ಲಾಕಪ್ ನಿಂದ ನೀ ಹೊರಗಡೆ ಬರ್ಬೋದು, ಆದ್ರೆ ನನ್ನ ಮನಸ್ಸಿನ ಲಾಕಪ್ ನಲ್ಲಿ ನೀನ್ ಪರ್ಮನೆಂಟ್ ಖೈದಿ ಅನ್ನೋದನ್ನ ಮರಿಬೇಡ ಚಂದ್ರು. ಆಶಾ, ನೀನು ಶ್ರೀಮಂತರ ಮಗಳು, ನಾನು ಆಫ್ಟರ್ ಆಲ್ ಆಟೋ ಓಡಿಸೋನು, ಅದನ್ನ ನಾನು ಮರ್ತಿಲ್ಲ. ಈಗ ನೀನ್ ನನ್ನ ಮರ್ತು ನಿಮ್ಮಅಮ್ಮ ತೋರಿಸಿದ ಹುಡುಗನ ಮದುವೆ ಆಗು. ನನ್ ಮನಸ್ ಕೊಟ್ಟಿರೋದು ನಿನಗೆ, ನಾಳೆ ನನ್ ಬಾಳ ಒಪ್ಸೋದು ನಿನಗೇನೆ. ಇದನ್ ಯಾರ ಕೈಲೂ ತಪ್ಸಕ್ಕಾಗಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ, ಕೂತ್ಕೋ ಹೋಗೋಣ. ಎಲ್ಲಿಗೆ? ಸ್ವರ್ಗಕ್ಕೆ. ನಿನ್ನಗಿಂತ ಇಂದು ಚೆನ್ನ ನಿನ್ನ ಕಂಗಳು, ಅವು ಚೆಲುವಿನ ಮಣಿಯು ಒಲವಿನ ಗಣಿಯು ಎಂದು ನೋಡಲು. ನಿನ್ನನ್ನು ನೋಡಿದಾಗಲೇ ನೂರಾರು ಕಥೆ ಹೇಳಿದೆ, ಬಿಡಬೇಡ ಎಂದು ಕೂಗಿದೆ, ಮುದ್ದಾಡು ಎಂದು ಹಾಡಿದೆ. ನಿನ್ನಗಿಂತ ಇಂದು ಚೆನ್ನ ನಿನ್ನ ಕಂಗಳು, ಅವು ಚೆಲುವಿನ ಮಣಿಯು ಒಲವಿನ ಗಣಿಯು ಎಂದು ನೋಡಲು. ಸುಖದ ಉಯ್ಯಾಲೆ ಆಡೋಣವೇನು, ಕೊಡಲೆ ಮನಸ್ಸು ಕೊಡಲೆ ಪ್ರಣಯದ ಆನಂದ ಹೊಂದೋಣವೇನು. ಇನಿಯ ಒಲಿದ ಇನಿಯ ನೀಲಿ ಬಾನಲ್ಲಿ ತೆಲೋಣವೇನು, ಮುಗಿಲ ಬೆಳ್ಳಿ ಮುಗಿಲ ಕೇರಿ ಒಂದಾಗಿ ಜಾರೋಣವೇನು. ಹೇ ಹಗಲು ಇರುಳೇನು ಬಿಸಿಲು ಮಳೆಯೇನು ನನಗೆ ಹೂವು ಮುಳ್ಳೇನು. ನಿನ್ನಗಿಂತ ಇಂದು ಚೆನ್ನ ನಿನ್ನ ಕಂಗಳು, ಅವು ಚೆಲುವಿನ ಮಣಿಯು ಒಲವಿನ ಗಣಿಯು ಎಂದು ನೋಡಲು. ಸರಸ ಎಲ್ಲ ಒಂದೇನೆ ಇನ್ನೂ ನಮಗೆ, ಸುಖವೇ ವಿನವು ಸುಖವೇ ಚಿನ್ನನೆ ಬಂದು ನಿಂತಾಗ ಬಳಿಗೆ. ಕಾಣದ ಆನಂದ ನಾವು ಕಂಡಾಗ ಏಕೆ ಬೇರೆ ಚಿಂತೆ, ನಿನ್ನ
ನನಗಿಂತ ಇಂದು ಚೆನ್ನ ನಿನ್ನ ಕಂಗಳು ಅವು ಚೆಲುವಿನ ಮಣಿಯು ಒಲವಿನ ಗಣಿಯು ಎಂದು ನೋಡಲು ನಿನ್ನನ್ನು ನೋಡಿದ ನಿನ್ನಗಿಂತ ಇಂದು ಚೆನ್ನ ನಿನ್ನ ಕಂಗಳು ಅವು ಚೆಲುವಿನ ಮಣಿಯು ಒಲವಿನ ಗಣಿಯು ಎಂದು ನೋಡಲು ಆಶಾ ಯಾರಿಗೆ ಫೋನ್ ಮಾಡ್ತಿದ್ಯಾ 3371128 ರಿಂಗ್ ಮಾಡಿ ಅಲ್ಲಿ ಗೀತಾ ಇದ್ದಾಳ ಅಂತ ಕೇಳಿ ನೀನೇ ಮಾತಾಡು ಎಲ್ಲದಕ್ಕೂ ಅನುಮಾನ ಏನೇ ನನಗೆ ಎದುರು ಜವಾಬ್ ಕೊಡ್ತೀಯಾ ನಿನ್ ವಿಷಯ ನನಗ್ ಗೊತ್ತಿಲ್ವಾ ಯಾವನೋ ಆಟೋ ಡ್ರೈವರ್ ಜೊತೆಲಿ ಓಡಾಡಕ್ಕೆ ಎಷ್ಟೇ ಧೈರ್ಯ ನಿನಗೆ ಮಮ್ಮಿ ಆಟೋ ಡ್ರೈವರ್ ಬೇರೆ ಯಾರು ಅಲ್ಲ ನಿನ್ನ ಅಳಿಯಂತ ಮ ಚಂದ್ರು ನಾನ್ ಮದುವೆ ಆಗೋ ಗಂಡು ಅವನ್ನ ಹೇಗ್ ಮದುವೆ ಆಗ್ತೀಯೋ ಅದನ್ನು ನಾನು ನೋಡ್ತೀನಿ ಆಶಾ ಮರಿಬೇಡ ನಿನಗೆ 18 ವರ್ಷ ತುಂಬಕ್ಕೆ ಇನ್ನು 1 ವರ್ಷ ಬಾಕಿ ಇದೆ ನೀನಿನ್ನು ಮೈನರ್ ಅವನೇನಾದ್ರೂ ನಿನ್ನ ಮದುವೆ ಆಗೋಕ್ ಬಂದ್ರೆ ಕಾನೂನು ಕೈಯಿಂದ ಅವನಿಗೆ ಬೇಡಿ ಹಾಕಿಸ್ತೀನಿ 1 ವರ್ಷ ತಾನೇ ಬಾಕಿ ಇರೋದು ಅದು ನಗನಂತ ಕಳೆದು ಹೋಗುತ್ತೆ ಆಗ ನೀನ್ ಹೇಳೋ ಕಾನೂನು ಕೈ ನನ್ ಬೆನ್ ಹಿಂದೆ ಇರುತ್ತೆ ಅಮ್ಮ ನಿನ್ನ ಅಂತಸ್ತು ಗೌರವ ಎಲ್ಲ ಮರೆತು ಒಂದು ಕ್ಷಣ ನನ್ನ ತಾಯಿಯಾಗಿ ಯೋಚಿಸು ನಿನ್ನ ಮಗಳ ಮನಸ್ಸು ಅರ್ಥ ಮಾಡ್ಕೊ ನಾನ್ ಬರ್ತೀನಿ ಹುಡುಗಿ ನಮ್ಗೆ ಒಪ್ಪಿಗೆಯಾಗಿದೆ ಮುಹೂರ್ತ ಮತ್ತು ಮುಂದಿನ ವ್ಯವಹಾರದ ಬಗ್ಗೆ ಯಾವುದಕ್ಕೂ ಕಾಗದ ಬರೆಯುವುದು ಇಂತಿ ನಿಮ್ಮ ರಾಘವೇಂದ್ರರಾವ್ ಅಮ್ಮ ಇವತ್ತಿನ ಕಲೆಕ್ಷನ್ 70 ರೂಪಾಯಿ ದಿವಸ ಇದೇ ತರ ಸಂಪಾದನೆ ಮಾಡಿ ಆದಷ್ಟು ಬೇಗ ನಿನ್ನ ಕಣ್ಣಾಪರೇಷನ್ ಮಾಡಿಸ್ತೀನಿ ಚಂದ್ರು ಈಗ ನನ್ನ ಆಪರೇಷನ್ ಮುಖ್ಯ ಅಲ್ಲಪ್ಪ ರಾಘವೇಂದ್ರರಾಯರು ಹುಡುಗಿನ ಒಪ್ಪಿದ್ದಾರೆ ಯಾವಾಗ ಮದುವೆ ಇಟ್ಕೋತೀರಾ ಅಂತ ಕಾಗದ ಬರ್ತಿದ್ದಾರೆ ನೋಡು ಅಮ್ಮ ದೀಪಾವಳಿಗೆ ಇನ್ನು 3 ತಿಂಗಳಿದೆ ಅದಾದ 10 ದಿನಕ್ಕೆ ತುಳಸಿ ಲಗ್ನ ಅದೇ ಲಗ್ನಕ್ಕೆ ನನ್ನ ತಂಗಿ ಲಗ್ನ ಏನಂತೀಯ ಆದ್ರೆ ಚಂದ್ರು ಅಷ್ಟು ಬೇಗ ಇಷ್ಟೊಂದು ಹಣನ ಹೊಂದಿಸಕಾಗುತ್ತಪ್ಪ ನೀನ್ ಅದ್ರ ಬಗ್ಗೆ ಚಿಂತೆ ಮಾಡಬೇಡಮ್ಮ ನನಗಿರೋದು ಒಬ್ಳೆ ತಂಗಿ ನಾನ್ ಹೇಗಾರ ಮಾಡಿ ಅವಳ ಮದುವೆ ಮಾಡಿಸ್ತೀನಿ ಸ್ಟಾರ್ಟ್ ಆಗ್ತಿಲ್ಲ ಸರ್ ಪೆಟ್ರೋಲ್ ಇಲ್ಲ ಸರ್ ರಾತ್ರಿ ಹಾಕಿಡೋದಿಲ್ಲ ಆಗ್ತಂಗಿತ್ತು ನೀನ್ ಹಾಕೋಬಿಟ್ಟೇನು ಹೇಳಿ ಹೇಳಿದ್ರು ಡಿಕ್ಕಿ ಸಾಮಾನು ಮೊದಲು ತೆಗೆದಿಡು ಹೋಗಿ ಪೆಟ್ರೋಲ್ ತಗೊಂಬಾ ಹೋಗಿ ಸರಿ ಸರ್ ಏ ಆಟೋ ಅಪ್ಪ ಆಟೋ ಅರ್ಜೆಂಟ್ ಆಗಿ ಸ್ಟೇಷನ್ಗೆ ಹೋಗಬೇಕು ಹೋಗ್ಕೊಳ್ಳಿ ಬೇಗ ಹೋಗಪ್ಪ ನಮ್ಮ ಕಾರ್ ಕೆಟ್ಟೋಗಿ ತುಂಬ ತೊಂದರೆ ಆಗೋಯ್ತು ತುಂಬ ಥ್ಯಾಂಕ್ಸ್ ತಗೋ ಮಿಸ್ಟರ್ ಚಂದ್ರು ಆಟೋದಲ್ಲಿ ಸಿಕ್ಕಿದ 10 ಲಕ್ಷ ರೂಪಾಯಿನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಪ್ಪಿಸಿ ಒಬ್ಬ ಆಟೋ ಡ್ರೈವರ್ನಲ್ಲೂ ಕರ್ತವ್ಯನಿಷ್ಠೆ ಇದೇನೋ ಅದನ್ನ ನಿರೂಪಿಸ್ಬಿಟ್ರಿ ಥ್ಯಾಂಕ್ ಯು ಇದರಲ್ಲಿ ಥ್ಯಾಂಕ್ಸ್ ಏನು ಬಂತು ಸರ್ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಬರ್ತೀನಿ ಜಸ್ಟ್ ಎ ಮಿನಿಟ್ ನಿಮ್ಮ ಅಡ್ರೆಸ್ ಕೊಡ್ತೀರಾ ಯಾಕೆ ಸರ್ ಈ ಪಾರ್ಟಿ ಏನಾದರೂ ಬಹುಮಾನ ಕೊಟ್ಟರೆ ನಿಮಗೆ ತಲುಪಿಸೋಣ ಅಂತ ಬಹುಮಾನ ಆಸೆಗೋಸ್ಕರ ನಾನು ಈ ಕೆಲಸ ಮಾಡಲಿಲ್ಲ ಸರ್ ನನಗೆ ಬರೋ ಬಹುಮಾನ ಯಾವ್ದಾರ ಅನಾಥಾಶ್ರಮ ಕೊಟ್ಬಿಡಿ ಬರ್ತೀನಿ ಯಾರಯ್ಯ ನೀನು ಗುರುತು ಸಿಗ್ಲಿಲ್ವಾ ಸರಿಯಾಗಿ ನೋಡು ನೀನು ಸಹೋಕರ್ ಧರ್ಮೇನ ತಮ್ಮ ನಾಗರಾಜ ತಾನೆ ಕರೆಕ್ಟ್ ಇದೇ ನಿನ್ನ ಅವಸ್ಥೆ ನಿಮ್ಮಣ್ಣ ಬಿಟ್ಟೋಗಿರೋ ಆಸ್ತಿನೆಲ್ಲ ಕರಗಿಸ್ಬಿಟ್ಟು ಭಿಕಾರ ಆಗ್ಬಿಟ್ಟಿಯಾ ರವಿ ವಿಧಿ ಆಟ ನೋಡಿದ್ಯಾ ಎಷ್ಟು ವಿಚಿತ್ರವಾಗಿದೆ ಒಂದಿನ ನೀನು ಭಿಕಾರಿಯಾಗಿ ನನ್ನ ಮನೆ ಬಾಗಿಲ ಬಂದಿದ್ದೆ ಇವತ್ತು ನಿಮ್ಮ ಮತ್ತೆ ದಯದಿಂದ ನೀನು ಲಕ್ಷಾಧೀಶ್ವರನಾಗಿ ಆ ಕುರ್ಚಿಯಲ್ಲಿ ಕೂತಿದ್ಯಾ ನಾನು ನಿನ್ನ ಮುಂದೆ ನಿಂತಿದ್ದೀನಿ
ಕಮ್ ಟು ದಿ ಪಾಯಿಂಟ್. ನನ್ನಿಂದ ನಿನಗೆ ಏನಾಗಬೇಕಾಗಿದೆ? ಐ ಹ್ಯಾವ್ ನೋ ಟೈಮ್. ನನಗೂ ಟೈಮ್ ಇಲ್ಲ ಮಿಸ್ಟರ್ ರವಿ. ನನಗಿವಾಗ ಅರ್ಜೆಂಟ್ ಆಗಿ ಬೇಕಾಗಿರೋದು ಕೇವಲ 10,000 ರೂಪಾಯಿ. 10,000 ಅಲ್ಲ, 10 ಪೈಸೆನೂ ಕೊಡೋದಿಲ್ಲ. ಗೆಟ್ ಔಟ್ ಫ್ರಮ್ ಹಿಯರ್ ಮಿಸ್ಟರ್ ರವಿ. ಇವತ್ ನೀನ್ ನನಗೆ ಗೆಟ್ ಔಟ್ ಅಂತ ಅಂತಿದ್ಯಲ್ಲ, ಆದ್ರೆ ಒಂದು ಮಾತು ಮಾತ್ರ ಮರಿಬೇಡ. ಇವತ್ತಲ್ಲ ನಾಳೆ ನಾನ್ ಕೇಳಿದಷ್ಟು ಹಣನ ನೀನಾಗ ತಂದು ನನ್ನ ಕಾಲ್ ಮೇಲಿಟ್ಟು ನೀನ್ ಅಂಗಲಾಚೋ ಆಗಿ ಮಾಡ್ಲಿಲ್ಲ, ನನ್ನ ಹೆಸರು ನಾಗರಾಜ್ ಅಲ್ಲ. ಗುಡ್ ಬೈ ಮಿಸ್ಟರ್ ಬಿಜಿ ಲಕ್ಷಾಧೀಶ್ವರ್ ರವಿರಾಜ್. ಡೋಂಟ್ ಶೌಟ್, ಬಿಪಿ ಜಾಸ್ತಿ ಆಗುತ್ತೆ. ಸ್ವಿಟ್ಜರ್ಲೆಂಡ್ ಹೋದಾಗ ಇದೇ ತರ ವಾಚ್ ನಿಮಗೂ ತಗೊಂಡ್ ಬಂದು ಕೊಡ್ತೀನಿ. ರವಿ ಏನ್ ಮಮ್ಮಿ, ಟೈಮ್ ಆಯ್ತಲ್ಲಪ್ಪ. ಓಕೆ ಮಮ್ಮಿ. ಅಪ್ಪು ಏನ್ ಪಾಪ, ಟೈಮ್ ಆಯ್ತು, ಕೇಕ್ ಕಟ್ ಮಾಡೋಣವಾ? ಇಲ್ಲ ಪಾಪ, ನನ್ ಫ್ರೆಂಡ್ ಬಂದ ಮೇಲೆ ನಾನು ಕೇಕ್ ಕಟ್ ಮಾಡೋದು. ಫ್ರೆಂಡು ಎಲ್ಲ ಬಂದಿದಾರಲ್ಲ? ನನ್ ಸ್ಪೆಷಲ್ ಫ್ರೆಂಡು. ಸ್ಪೆಷಲ್ ಫ್ರೆಂಡು ಅಪ್ಪು? ಅಪ್ಪು ಚಿಕ್ಕಪ್ಪ, ಊಟದ ಶುಭಾಶಯಗಳು. 100 ವರ್ಷ ಚೆನ್ನಾಗ್ ಬಾಳು. ಇದು ನನ್ ಕಡೆಯಿಂದ, ಅಜ್ಜಿ ಕಡೆಯಿಂದ, ನಿಮ್ಮತ್ತೆ ಕಡೆಯಿಂದ ಪ್ರೀತಿಯಾದ ಕಾಣಿಕೆ. ಥ್ಯಾಂಕ್ಸ್ ಮಕ್ಕಳು ಚಂದ್ರು. ನಮ್ಮಪ್ಪು ಹುಟ್ಟದಬ್ಬಕ್ಕೆ ನಾನ್ ಬರ್ದೇ ಇರಕ್ಕಾಗತ್ತ? ಇವನ್ ಯಾಕೆ ಬಂದ ಇಲ್ಲಿಗೆ ನೋಡಿದ್ರೆ ಗೊತ್ತಾಗಲ್ವಾ ಮಮ್ಮಿ, ಎಲ್ಲೋ ನಿನ್ ಮುದ್ದು ಮಗಳೇ ಇನ್ವೈಟ್ ಮಾಡಿರ್ಬೇಕು ಅನ್ಸುತ್ತೆ. ಅಪ್ಪು ನಾನ್ ಬರ್ತೀನಿ. ಯಾಕೆ? ನಾನ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಕೆಲವರು ಪಾರ್ಟಿ ಮಜನೆ ಹೊರಟೋಗುತ್ತೆ. ನಾನ್ ಬರ್ತೀನಿ. ಇಲ್ಲ ಚಿಕ್ಕಪ್ಪ, ನೀನ್ ಬರ್ಲೇಬೇಕು. ಬಾ ಚಿಕ್ಕಪ್ಪ. ಈ ಕೇಕ್ ತರ ನಿನ್ ಬಾಳೆಲ್ಲ ಸಿಹಿಯಾಗಿರ್ಲಿ. ನಾನ್ ಬರ್ತೀನಪ್ಪ. ಇವತ್ ನನ್ ಬರ್ತಡೇ ಅಲ್ವಾ, ಒಂದ್ ಹಾಡು ಹೇಳಲೇಬೇಕು. ಇಲ್ಲ ಅಪ್ಪು, ನಾ ಹೋಗ್ಲೇಬೇಕು. ಇವತ್ತೊಂದ್ ಹಾಡು ಹೇಳಲೇಬೇಕು ಪ್ಲೀಸ್ ಚಿಕ್ಕಪ್ಪ. ಇದು ರಾಜನ ಕಥೆಯಲ್ಲ, ಇದು ರಾಣಿಯ ಕಥೆಯಲ್ಲ. ಇದು ರಾಜನ ಕಥೆಯಲ್ಲ, ಇದು ರಾಣಿಯ ಕಥೆಯಲ್ಲ. ಕಲ್ಪನೆಯೂ ಅಲ್ಲ, ನಾನು ಬರೆದ ಕಥೆಯಲ್ಲ. ಸತ್ಯ ಕಥೆ, ನಿತ್ಯ ನಡೆವ ಕಥೆ. ಸತ್ಯ ಕಥೆ, ನಿತ್ಯ ನಡೆವ ಕಥೆ. ಇದು ರಾಜನ ಕಥೆಯಲ್ಲ, ಇದು ರಾಣಿಯ ಕಥೆಯಲ್ಲ. ಚಿಕ್ಕದೊಂದು ಊರು, ಅಲ್ಲಿ ಪುಟ್ಟದೊಂದು ಮನೆಯು, ತಾಯಿ ಒಬ್ಬಳು, 3 ಮಕ್ಕಳು. ಮುತ್ತಿನಂತ ಹೆಣ್ಣು ಆ ತಾಯಿಗವಳೆ ಕಣ್ಣು, ಗಂಡು ಇಬ್ಬರು, ಮನೆಯ ಧೀರರು. ಮನೆಯ ತುಂಬ ಸಂತೋಷ, ಆ ಮಕ್ಕಳಾಡೋ ಸರಸ. ತಾಯಿ ಕಳ್ದಳು ಸ್ವರ್ಗ ಎಂದಳು. ಸತ್ಯ ಕಥೆ, ನಿತ್ಯ ನಡೆವ ಕಥೆ. ಇದು ರಾಜನ ಕಥೆಯಲ್ಲ, ಇದು ರಾಣಿಯ ಕಥೆಯಲ್ಲ. ಕಾಲ ನಿಲ್ಲಲಿಲ್ಲ, ಆ ಶಾಂತಿ ಉಳಿಯಲಿಲ್ಲ. ಯಾರ ಶಾಪವೋ, ಯಾರ ಪಾಪವೋ. ಪ್ರಳಯ ಕಾಲದಂತೆ ಬಿರುಗಾಳಿ ಬೀಸಿ ಬಂತು. ಮನೆಯು ಹೋಯಿತು, ನೆರಳು ಹೋಯಿತು. ಕಷ್ಟ ಕಾಲದಲ್ಲಿ ನಾ ಇರುವೆನೆಂದ ಮಗನೂ
ಕಾದನು ಸತ್ಯ ಕಥೆ ನಿತ್ಯ ನಡೆವ ಕಥೆ ಇದು ರಾಜನ ಕಥೆಯಲ್ಲ ಇದು ರಾಣಿಯ ಕಥೆಯಲ್ಲ ನನ್ನು ಮರೆತ ಅವ ತಂಗಿಯನ್ನು ಮರೆತ ತನ್ನೇ ಮರೆತನು ಸ್ವಾರ್ಥಿಯಾದನು ಹೂವಿನಂತ ತಾಯಿ ಅವ ಮುಳ್ಳಿನಂತ ಮಗನು ತಾಯ ಕಂಬನಿ ಅವನು ಕಾಣನು ಕಾಲ ಹೀಗೆ ಇರದು ಈ ಸಿರಿಯು ಹೀಗೆ ನಿಲದು ಕಷ್ಟ ಬಾರದೆ ಬುದ್ಧಿ ಬಾರದು ಸತ್ಯ ಕಥೆ ನಿತ್ಯ ನಡೆವ ಕಥೆ ಇದು ರಾಜನ ಕಥೆಯಲ್ಲ ಇದು ರಾಣಿಯ ಕಥೆಯಲ್ಲ ಇದು ರಾಜನ ಕಥೆಯಲ್ಲ ಇದು ರಾಣಿಯ ಕಥೆಯಲ್ಲ ಅಮ್ಮ ಇನ್ವಿಟೇಷನ್ಸ್ ರೆಡಿ ಇನ್ನು ಹಂಚೋದೆ ಬಾಕಿ ಉಷಾ ಮೊದಲನೇ ಇನ್ವಿಟೇಷನ್ನ ರಹೀಂ ಚಾಚಾ ಕೊಟ್ಟವರ ಆಶೀರ್ವಾದ ತಗೊಳಮ್ಮ ಅವ್ರ ಉಪಕಾರ ಇಲ್ಲದೆ ಇದ್ದಿದ್ರೆ ಇವತ್ತು ನಾವು ಈ ಸ್ಥಿತಿಲಿ ಇರ್ತಿರ್ಲಿಲ್ಲ ಈ ಮದುವೆನೂ ನಡೀತಿರ್ಲಿಲ್ಲ ಅಮ್ಮ ಚಾಚಾ ತಗೊಳ್ಳಿ ಇನ್ವಿಟೇಷನ್ ಹೇಳಿದ್ರು ನನ್ನ ತಂಗಿ ಮದುವೆ ಮೊದಲು ನೀವೇ ಆಶೀರ್ವಾದ ಮಾಡ್ಬೇಕು ಚಾಚಾ ನಮ್ದು ಬಚ್ಚಿದ ಮದುವೆ ಇದೆಲ್ಲ ಯಾಕೆ ಬೇಟ ನಮ್ದುಗೆ ಮನೆ ಶಾದಿ ಒಳಗೆ ನಮ್ಗೆ ಕರಿಬೇಕಾ ಚಾಚಾ ಆಶೀರ್ವಾದ ಮಾಡಿ ಜುಗ್ ಜುಗ್ ಜಿಯೋ ಬೇಟಿ ಊಟ ಬೇಟಿ ಹಮೇಶಾ ಸುಖಿರೋ ಬೇಟ ನಿಮ್ಮ ಅಣ್ಣನ್ಗೆ ಇದನ್ನ ಕೊಟ್ಟಾಯ್ತು ಇನ್ನೂ ಇಲ್ಲ ಚಾಚಾ ಮೊದಲು ನಿಮ್ಗೆ ಕೊಟ್ಟ ಅರೆ ತುಂಬ ಏಕೆ ಹಾಕಿಯ ಮೊದಲು ಹೋಗಿ ಅವನಿಗೆ ಕೊಟ್ಬಾ ಅಪ್ಪು ಊಟ ಮಾಡೋ ಏನು ನಿನ್ನ ಆಟ ಸರಿಯಾಗಿ ಕೂತ್ಕೊಂಡು ಊಟ ಮಾಡೋ ಅಣ್ಣ ನಾನು ಒಳಗೆ ಬರ್ಬೋದಾ ಚಿಕ್ಕಪ್ಪ ಬಂದ್ರು ಅಪ್ಪು ಚೆನ್ನಾಗಿದ್ಯಪ್ಪ ಚೆನ್ನಾಗಿದ್ದೀನಿ ಚಿಕ್ಕಪ್ಪ ಚಿಕ್ಕಪ್ಪ ನಿನ್ನ ಆಟಲ್ಲಿ ಒಂದ್ ರೌಂಡ್ ಓ ಬೇಡ ಕಣಯ್ಯ ಒಂದ್ಸಲ ಕರ್ಕೊಂಡು ಹೋಗಿದ್ದಕ್ಕೆ ಒಂದಿನ ಲಾಕಪ್ ಅಲ್ಲಿ ಇರ್ಬೇಕಾಯ್ತು ಈ ಸಲ ಕರ್ಕೊಂಡು ಹೋದ್ರೆ ನನ್ನ ಗತಿ ಅಷ್ಟೇ 18 ವರ್ಷ ತುಂಬಲಿ ನಾನೇ ಎತ್ಕೊಂಡೋಗಿ ಊರೆಲ್ಲ ರೌಂಡ್ ಹೊಡಿಸ್ತೀನಿ ಏನೋ ಬಂದಿದ್ದು ಈ ಇನ್ವಿಟೇಷನ್ ಕೊಟ್ಟೋಗೋಣ ಅಂತ ಬಂದೆ ಯಾರ ಮದ್ವೇನು ನನ್ನ ತಂಗಿ ಉಷಾದು ನೋಡಿದ್ಯ ರವಿ ನಿನ್ನ ಹೆಸರು ನಿನ್ನ ಹೆಂಡತಿ ಹೆಸರು ದೊಡ್ಡದಾಗಿ ಸುಗಾಗಮನ ಬಯಸೋರು ಅಂತ ಪ್ರಿಂಟ್ ಮಾಡಿಸಿ ದುಡ್ಡು ಕೀಳೋಕೆ ಒಳ್ಳೆ ದಾರಿ ಹುಡುಕೋನೆ ಪುಷ್ಪ ದೇವಿಯವರೇ ನಾನು ದುಡ್ಡುಗೋಸ್ಕರ ಬರಲಿಲ್ಲ ಯಾವ ಮನೇಲಿ ಮನುಷ್ಯತ್ವ ಇಲ್ವೋ ಆ ಮನೇಲಿ ಒಂದು ತೊಟ್ಟು ನೀರು ಕುಡಿಯೋಣಲ್ಲ ಈ ಚಂದ್ರು ನಮ್ಮ ಅಣ್ಣನ ಹೆಸರು ನಮ್ಮ ಅತ್ತೆ ಹೆಸರು ಯಾಕೆ ಬರೆಸಿದೆ ಗೊತ್ತಾ ತಂದೆ ಇಲ್ದಿರ ನಮ್ಮ ಮನೆಗೆ ನಮ್ಮ ಅಣ್ಣ ಹಿರಿಯ ಅದು ಸಂಪ್ರದಾಯ ಕೂಡ ಚಂದ್ರು ಮದುವೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ರೆಡಿ ಆಗ್ತಾ ಇದೆ ಆ ಹುಡುಗನಿಗೇನಾದರೂ ವರದಕ್ಷಿಣೆ ಕೊಡಬೇಕಾ ಕೊಡಬೇಕು ಎಷ್ಟು 5,000 ವ್ಯವಸ್ಥೆ ಮಾಡ್ಕೊಂಡಿದ್ಯಾ ಮಾಡ್ಕೊಂಡಿದ್ದೀನಿ ಅದನ್ನು ಮದುವೆ ಖರ್ಚು ಉಪಯೋಗಿಸ್ಕೋ ಆ ಹುಡುಗನ ತಂದೆನ ನನ್ನ ಹತ್ರ ಕಳಿಸು 5,000 ರೂಪಾಯಿ ನಾನೇ ಕೊಡ್ತೀನಿ ಅಣ್ಣ ಒಂದು ಮುಖ್ಯವಾದ ವಿಷಯ ಅಣ್ಣ ಏನು ಕನ್ಯಾದಾನ ನಿನ್ನ ಕೈಲಿಂದನೇ ಆಗ್ಬೇಕು ಅಂತ ಅಮ್ಮ ತುಂಬಾ ಆಸೆ ಪಡ್ತಾ ಇದ್ದಾಳೆ ಚಂದ್ರು ಸಾಧ್ಯವಿಲ್ಲ ಅದೇ ದಿನ ಅದೇ ಸಮಯಕ್ಕೆ ನಮಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನಾವು ಮದುವೆಗೆ ಬರಕ್ಕಾಗಲ್ಲ ಇದಕ್ಕೆ ನೀನೇನು ಹೇಳ್ತೀಯ ಏನ್ ರೈರೆ ಬಾರಿ ದೊಡ್ಡ ಮನುಷ್ಯ ಕಣೆ ನೀನು ಮೂರ್ತಿ ಸಮಯ ಹತ್ರ ಬರ್ತಾ ಇದೆ ಎಲ್ಲ 5,000 ರೂಪಾಯಿ ನಮ್ಮ ಅಣ್ಣ ಕೊಡ್ಲಿಲ್ವಾ ನಿಮ್ಮ ಅಣ್ಣನ ಮನೆ ಹೋಗಿದ್ದೆ ನಿಮ್ಮ ಅತ್ತಿಗೆ ಅವ್ರ ತಾಯಿ ಆಗ್ಲೇ ಚಂದ್ರು ಬಂದು ಈಸ್ಕೊಂಡು ಹೋದ ಅಂದ್ರು ಸುಳ್ಳು ಅದೆಲ್ಲ ಸುಳ್ಳು ನಾನ್ ತಗೊಳ್ಳೇ ಇಲ್ಲ ಹೌದಾ ನೀ ನಿಮ್ಮ ಅಣ್ಣನ ಮನೇಲಿ 1,000 ರೂಪಾಯಿ ಕದ್ದಿದ್ದು ಅವರೆಲ್ಲ ನಿಮ್ಮನ್ನ ಮನೆಯಿಂದ ಹೊರಗಾಕಿದ್ದು ಇದು ಸುಳ್ಳ ದಯವಿಟ್ಟು ನನ್ನ ಮಾತು ನಂಬಿ ಅದೆಲ್ಲ ಸುಳ್ಳು ದೇವರ ಅಣ್ಣೆಗೂ ಅದೆಲ್ಲ ಅವ್ರು ಮಾಡಿರೋ ಕಟ್ಕತೆ ಯಾವ್ದು ನಿಜ ಯಾವ್ದು ಕತೆ ನನಗೆ ಗೊತ್ತಿಲ್ಲ ನನಗೆ ಬೇಕಾಗಿರೋದು ಹಣ
ಆ ಹಣ ಬಂದ ನನ್ನ ಕೈ ಸೇರಿದಾಗಲೇ ನನ್ನ ಮಗ ನಿನ್ನ ತಂಗಿ ಕೊಳ್ಳಿ ತಾಳೆ ಕಟ್ಟೋದು. ರಾಘವೇಂದ್ರಾಯರೇ, ಮೊದಲಿ ಮದುವೆ ನಡೀಲಿ, ದಯವಿಟ್ಟು ನನ್ನ ತಂಗಿ ಬಹಳ ಹಾಳು ಮಾಡಬೇಡಿ. ಆಮೇಲೆ ಆ ಹಣನ ಹೇಗಾದ್ರೂ ಮಾಡಿ ತಂದ್ಕೊಡ್ತೀನಿ. ಆಮೇಲೆ ಸಮಾಚಾರ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಹಣ. ಅದು ಹೇಗೆ ತಂದ್ಕೊಡ್ತೀಯೋ ನನಗೆ ಗೊತ್ತಿಲ್ಲ. ನೀನ್ ಹೇಗಿದ್ರು ಕಳ್ಳ ತಾನೆ, ಕಳ್ಳತನ ಮಾಡಿದ್ರು ಹಣ ತಂದ್ಕೊಡು. ಯಾರನ್ನ ಕಳ್ಳ ಅಂತ ಕರೀತಾರ ನೀನು? ರಾಘವೇಂದ್ರ ಅಂತ ಹೆಸರಿಟ್ಕೊಂಡು ಇಂಥ ಒಳ್ಳೆ ಮನುಷ್ಯನ ಕಳ್ಳ ಅಂತ ಕರೆಯೋದಕ್ಕೆ ನಾಚಿ ಆಗಲಿಲ್ಲ ನಿನಗೆ? ನಾನು 10 ಲಕ್ಷ ರೂಪಾಯಿ ಇವನ ಆಟೋದಲ್ಲಿ ಬಿಟ್ಟು ಹೋಗಿದ್ದೆ. ಅದ್ರಲ್ಲಿ ಒಂದು ಕಾಸು ಕಡಿಮೆ ಆಗದೆ ಮತ್ತೆ ನಾನು ಸಿಗುವಾಗ ಮಾಡಿದ ಪುಣ್ಯಾತ್ಮನ್ನ ಕಳ್ಳ ಅಂತಿದ್ಯಾ ನೀನು? ಇಂಥವ್ನ ತಂಗಿ ನಿನ್ನ ಮನೆ ಸೊಸೆಯಾಗಿ ಬರೋದಕ್ಕೆ ನಿಮ್ಮ ಅಪ್ಪ ಅಮ್ಮ ಪುಣ್ಯ ಮಾಡಿರಬೇಕು. ಕತ್ತೆಗೇನು ಗೊತ್ತು, ಕರ್ಪೂರದ ಪರಿಮಳ. ಎಷ್ಟಾಗಿ ಕೊಡ್ಬೇಕು ನಿನಗೆ? 5,000 ರೂಪಾಯಿ ಕೊಡಬೇಕು. ಜುಜುಬಿ, 5,000 ತಗೋ, 10,000 ಕರ್ಸೋ ನಿನ್ನ ಮಗನ, ಕಟ್ಸೋ ತಾಳಿನ. ಸರ್ ಸರ್, ನೀವು ನನ್ನ ಮಾನ ಕಾಪಾಡಿದ್ರಿ, ನಿಂತೋಗ್ತಿದ್ ಮದ್ವೆ ನಡೆಸಿ ನನ್ನ ತಂಗಿಗೆ ಹೊಸ ಬಾಳ್ನೆ ಕೊಟ್ರಿ. ನೀವು ಮನುಷ್ಯ ಅಲ್ಲ, ದೇವರು, ನನ್ನ ಪಾಲಿಗೆ ದೇವರು. ಇದ್ರ ನಂದೇನಿದೆಯಪ್ಪ, ನನ್ನ ಕರ್ತವ್ಯ ನಾನು ಮಾಡಿದೆ. ದೇವರು ನನಗೆ ಒಳ್ಳೆ ಮಾಡ. ಚಂದ್ರು ಚಂದ್ರು, ಯಾರಪ್ಪ ಪುಣ್ಯಾತ್ಮರು? ನನ್ನ ಅವ್ರ ಹತ್ರ ಕರ್ಕೊಂಡೋಗು, ಅವ್ರ ಕಾಲಿಗೆ ಬಿದ್ದು ನನ್ನ ಕೃತಜ್ಞತೆ ತೋರಿಸ್ಬೇಕಪ್ಪ. ಚಂದ್ರು ಯಾರು ಯಾರು? ತಾನಮ್ಮ, ಚಿನ್ನ. ಚಿನ್ನ ಸ್ವಾಮಿನ? ಹೌದಮ್ಮ, ನಿನ್ನ ಕೈ ತುತ್ತು ತಿಂದು ಬೆಳೆದ ಚಿನ್ನ ಸ್ವಾಮಿ ನಾನೇ ಅಮ್ಮ. ಎಲ್ಲೋಸಾಗಿದ್ದಮ್ಮ, ನಾನು ಯಾರ್ಯಾರು ಕೇಳಿದಮ್ಮ, ಎಲ್ಲೆಲ್ಲೂ ಹುಡುಕ್ದಮ್ಮ ನಿನ್ನ. ಈಗಲಾರು ಸಿಕ್ತಿಯಲ್ಲಮ್ಮ, ಈಗಲಾರು ಸಿಕ್ತಿಯಲ್ಲ ಅಮ್ಮ. ಇವ್ರು ಯಾರು? ಚಂದ್ರು, ಇವ್ರೆ ನಿಮ್ಮ ಅಣ್ಣಪ್ಪ ಚಿನ್ನ. ಹೌದು ಕಣೋ, ನಾನು ನಿಮ್ಮ ಅಣ್ಣ ಕಣೋ ಚಂದ್ರು. ಹಾಗಾದ್ರೆ ಕನ್ಯಾದಾನ ನಾನ್ ದಡಿಸ್ತೀನಿ, ನನ್ನ ತಂಗಿ ಮದುವೆ ನಾನ್ ದಡಿಸ್ತೀನಿ. ಅಮ್ಮ ಬಾಂಬ ನೀನು ಬಾಂಬ. ಸುಖವಾಗಿ ಬಾಳಿ. ಬಚ್ಚಿ ಬಚ್ಚಿ ಬಚ್ಚಿ, ನಮ್ದುಗೆ ಕಾಲ್ಗೆ ಯಾಕೆ ಬೀಳ್ತೀರಿ? ಅಲ್ಲ ನಿಮ್ದಿಗೆ ಚಂದಾಗಿ ಇರ್ತೀನಿ ಬೇಟ, ನಮ್ದಿಗೆ ಮಗುನ ಚಂದಾಗಿ ನೋಡ್ಕೊ. ನನ್ನಂತ ನಿಮ್ ಗಂಡ ಮನೆಗೆ ಹೋಗ್ಬಿಟ್ಟಮ್ಮ. ತಂಗಿನ ಗಂಡನ ಮನೆ ಕಳಿಸಾಯ್ತು, ಈಗ ನಾನು ನಿನ್ನ ನಮ್ಮನೆ ಕರ್ಕೊಂಡು ಹೋಗ್ತೀನಮ್ಮ. ಇನ್ಮೇಲೆ ನಿನ್ ಸುಖವಾಗಿರ್ಬೇಕಮ್ಮ. ಚಂದ್ರು, ಇವತ್ತಿಂದ ನಿಮ್ ಕಷ್ಟ ಎಲ್ಲ ಪರಿಹಾರ ಆಯ್ತು ಅಂತ ತಿಳ್ಕೊ. ನಡಿ ನಮ್ಮ ಮನೆಗೆ ಹೋಗೋಣ ಬಾಮ್ಮ. ಚಾಚಾ, ನೆಳೇ ಇಲ್ದಿರೋ ನಮಗೆ ಆಶ್ರಯ ಕೊಟ್ಟು ಪ್ರೀತಿಯಿಂದ ಮಗನ್ಕಿಂತ ಹೆಚ್ಚಾಗಿ ನೋಡ್ಕೊಂಡ್ರಿ, ನಾನು ಹೇಗ್ ಬಿಟ್ಟೋಗ್ಲಿ ಚಾಚಾ? ನಿಮ್ದು ಹೇಳ್ದೆ ನಾನು ಹೇಗಿರ್ತೀನಿ ಬೇಟ? ಈ ದುನಿಯಾ ಒಳಗೆ ನನ್ನವರು ಅಂತ ಯಾರು ಇರಲಿಲ್ಲ. ನಂದಿಗೆ ಬಚ್ಚಗೆ ಮಾಫಿ, ನನ್ನ ಮನೆಯೊಳಗಿದ್ದಾಗ ಎಷ್ಟೋ ಖುಷಿಯಾಗಿತ್ತು. ಮಗರ್ ಬೇಟ, ನಿಮ್ದಿಗೆ ಅಣ್ಣ ಪ್ರೀತಿಯಿಂದ ಕರೀತಿದ್ದಾರೆ. ನಂದು ದಿಲ್ಲೊಳಗೆ ಯಾವಾಗಲೂ ಹಮೇಶ ನಿಂದು ಯಾದಿರ್ತಾರೆ. ತಾಯಿ, ನಿಮ್ದಿಗೆ ಮಗ ಪ್ರೀತಿಯಿಂದ ಕರೀತಿದ್ದಾರೆ. ಹೋಗ್ಬಿಟ್ಟು ಬನ್ನಿ ತಾಯಿ, ಹೋಗ್ಬಿಟ್ಟು ಬನ್ನಿ. ಇದೇ ನಡೆದಿದ್ದು? ಚೇ, ನಿಮ್ಮಣ್ಣ ಪುಷ್ಪಲತನ ಅಳೇನಾಗಿ ಮನುಷ್ಯತ್ವಾನೇ ಕಳ್ಕೊಂಬಿಟ್ಟಿದ್ದಾನೆ. ಹಣದ ಅಮಲ್ನಲ್ಲಿ ದೇವರಂತ ತಾಯಿ, ನಿನ್ನಂತ ತಮ್ಮ ತಂಗಿನೂ ಮರ್ತೋಗಿದ್ದಾನೆ. ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಇಲ್ಲ ಅವನ ಹತ್ರ. ಹಣನೇ ಅವನಿಗೆ ಮುಖ್ಯ ಅಲ್ಲ, ಅದನ್ನೇ ಕಟ್ ಮಾಡಿಬಿಟ್ರೆ
ಚಂದ್ರು, ಐ ಲವ್ ಯು. ಅಂದವಾ ನೋಡಿದೆ ಕೋಗಿ ರಾಗಕ್ಕಿಂತ ಇಂಪನು ಕೇಳಿದೆ ಪ್ರೇಯಸಿ ಮೊಗದಲ್ಲಿ ಪ್ರೇಮಿಯ ನುಡಿ ನನ್ನಾಣೆ ನನ್ನಾಣೆ ಕಾಮನ ಬಿಲ್ಲುಗಿಂತ ಅಂದವ ನೋಡಿದೆ ಕೋಗಿಲೆ ರಾಗಕ್ಕಿಂತ ಇಂಪನು ಕೇಳಿದೆ ರಾತ್ರಿ ನನ್ನ ಕನಸಲ್ಲಿ ನೀನೆ ನೆನಪಿಲ್ಲದಂಥ ಕ್ಷಣವನ್ನು ಕಾಣೆ ಮನದಲ್ಲಿ ನೂರು ಹೊಸ ಆಸೆ ಜಾಣೆ ಹೀಗೇಕೆ ಎಂದು ನಾ ಕಾಣೆನೆ ಅನುರಾಗವು ಪ್ರಿಯೇ ಪ್ರಿಯೇ ನೀ ಬಲ್ಲೆಯೇ ಇಂಪನು ಕೇಳಿದೆ ಹಿತವಾದ ತಂಪು ದಿನವೆಲ್ಲ ಹೀಗೆ ಜೊತೆ ಸೇರುವಾಸೆ ಈ ಬಯಕೆಯೇಕೋ ನೀ ಬಲ್ಲೆಯ ಅನುರಾಗವೇ ಪ್ರಿಯ ಪ್ರಿಯ ಬೇರೇನು ಕಾಣೆ ಕಾಮನ ಬಿಲ್ಲುಗಿಂತ ಅಂದವ ನೋಡಿದೆ ಕೋಗಿಲೆ ರಾಗಕ್ಕಿಂತ ಇಂಪನು ಕೇಳಿದೆ ಪ್ರೇಯಸಿ ಮೊಗದಲ್ಲಿ ಪ್ರೇಮಿಯ ನುಡಿ ನನ್ನಾಣೆ 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 ಮಮ್ಮಿನ ನಾನು ಮಮ್ಮಿ ರವಿ ಮಾತಾಡ್ತಿರೋದು ಒಂದು ಗುಡ್ ನ್ಯೂಸ್ ಆ ಚಂದನ್ ಎಂಟರ್ಪ್ರೈಸ್ನವರು ನಾವು ಕಳಿಸಿರೋ ಸ್ಯಾಂಪಲ್ ಆಕ್ಸೆಪ್ಟ್ ಮಾಡಿ ನಮ್ಗೆ ಆರ್ಡರ್ ಕೊಟ್ಟಿದ್ದಾರೆ ಹಾಂ ಆದರೆ ಅವ್ರು ಹಾಕಿರೋದು ಒಂದೇ ಒಂದು ಕಂಡೀಷನ್ ಅವ್ರು ಕೇಳಿದಷ್ಟು ಮಾಲ್ನ ನಾವು ಒಂದೇ ತಿಂಗಳಲ್ಲಿ ಕಳಿಸ್ಕೊಡ್ಬೇಕಂತೆ ಹಾಂ ಹಾಂ ಅದನ್ನೆಲ್ಲ ನಾನು ಲೆಕ್ಕಾಚಾರ ಹಾಕಿದ್ದೀನಿ ಮಮ್ಮಿ ಈ ಆರ್ಡರ್ನ ಪೂರ್ತಿ ಮಾಡೋದಕ್ಕೆ ನಮಗೆ 10 ಲಕ್ಷ ರೂಪಾಯಿ ಬೇಕಾಗುತ್ತೆ ಆದರೆ ಮಮ್ಮಿ ಇದರಿಂದ ಪ್ರತಿ ತಿಂಗಳು ನಮಗೆ 5 ಲಕ್ಷ ರೂಪಾಯಿ ಲಾಭ ಇದೆ ದಿಸ್ ಈಸ್ ಎ ಗೋಲ್ಡನ್ ಆಪರ್ಚುನಿಟಿ ಫಾರ್ ಅಸ್ ಹಾಂ ಆಯಿತು ನಾನು ಈಗಲೇ ಅಚ್ಚಿನ ಸ್ವಾಮಿ ಶೆಟ್ಟಿ ಫೋನ್ ಮಾಡಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತೀನಿ ಓಕೆ ನೋಡಪ್ಪ ರವಿ ಮಾರ್ಕೆಟ್ಲೋ ಕಂಪನಿಗೆ ಪೆದ್ದ ಪೇರುಂದಿ ಆರ್ಡರು ದೊಡ್ಡದಾಗೇ ಇದೆ ಲಾಭನೂ ದೊಡ್ಡದಾಗೆ ಬರುತ್ತೆ ಅಂತ ನೀನು ಹೇಳ್ತಾ ಇದೀಯ ಜೊತೆಗೆ 10 ಲಕ್ಷನೂ ಕೇಳ್ತಾ ಇದೀಯ
ಯಾವ ಆಧಾರದ ಮೇಲೆ ಇಚ್ಚೇದಿ? ನಮ್ಮ ಮಿಲ್ ಇದೆಯಲ್ಲ ಶೆಟ್ರೆ, ಅಲ್ಲೇ ತಾಪತ್ರೆ ಆಗಿರೋದು. ಈಗಾಗಲೇ ಮಿಲ್ಲಿನ ಮೇಲೆ 20 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀರಿ, ಅದ್ರ ಮೇಲೆ 3 ಕಾಸು ತಗೊಳ್ಳೋ ಆಗಿಲ್ಲ ಅಂತ ನೀವೇ ಬರ್ಕೊಟ್ಟಿದ್ದೀರಿ. ಪತ್ರ ನೋಡ್ಲಿಲ್ವೇ? ನೋಡಿ, ಚೆನ್ನಾಗಿ ಓದ್ ನೋಡಿ, ತಿಳಿಸ್ತುಂದಿ. ನೋಡಿ ಶೆಟ್ರೆ, ಲಾಭ ನಿಮ್ ಕಣ್ಮುಂದೆ ಇದೆ. ನೀವು ಅಂತಂದ್ರೆ ನಿಮ್ಗೂ ಲಾಭ ನಮಗೂ ಲಾಭ. ನೀವು ಮನಸ್ಸು ಮಾಡಿದ್ರೆ 10 ಲಕ್ಷ ರೂಪಾಯಿ ದೊಡ್ಡದೇನಲ್ಲ. ನೋಡ್ ರವಿ, ನಾದಿ ಪಾರ್ಟ್ನರ್ ಬಿಸ್ನೆಸ್, ನಿನಗೆ 10 ಲಕ್ಷ ರೂಪಾಯಿ ಕೊಟ್ಟೆ ಅಂತ ಇಟ್ಕೋ. ಯಾವ ಆಧಾರ ಮೇಲೆ ಕೊಟ್ಟೆ ಅಂತ ನಾ ಪಾರ್ಟ್ನರ್ ಅಡಗುತ್ತೆ, ನಾನು ಏನಂತ ಉತ್ತರ ಕೊಡ್ಲಿ? ಹಾಗಾದ್ರೆ ಈ ವಿಷಯದಲ್ಲಿ ನಿಮ್ಮಿಂದ ನನಗೆ ಸಹಾಯ ಆಗಲ್ಲ ಅಂತ ಕಾಣಿಸುತ್ತೆ. ನಾನು ಇನ್ನು ಬರ್ತೀನಿ. ರವಿ ಕೂತ್ಕೋಪ್ಪ, ದುಡುಕು ಬೇಡ, ಯೋಚನೆ ಮಾಡೋಣ. ಒಂದು ಪ್ಲಾನ್ ಮಾಡೋಣ. ಏನದು? ನಿಮ್ ಮಿಲ್ನ ಪೂರ್ತಿಯಾಗಿ ನಮ್ಮ ಪಾರ್ಟ್ನರ್ಸ್ ಬರ್ಕೊಟ್ಬಿಡು, 10 ಲಕ್ಷ ಕೊಟ್ಬಿಡ್ತೀನಿ. ಇಂಕೇವಿ ಏನು ಪೂರ್ತಿ ಮೇಲೆ ಬರ್ಕೊಡ್ಬೇಕಾ? ಇಲ್ಲೇ ನಮ್ಮ ಪಾರ್ಟ್ನರ್ ಎತ್ಕೊಂಡು ಹೋಗ್ತಾನ, ವ್ಯವಹಾರ ಪೇಪರ್ ಅಲ್ಲಿ ಇರುತ್ತೆ, 10 ಲಕ್ಷ ನಿನ್ ಕೈಲಿ ಇರುತ್ತೆ. ನೀನ್ ಬಿಸ್ನೆಸ್ ಮಾಡು, ಚೆನ್ನಾಗಿ ಸಂಪಾದನೆ ಮಾಡು, ಅಸಲು ಬಡ್ಡಿ ತಂದು ನಮ್ಮ ಹತ್ರ ಕೊಡು. ನಮ್ ಪೂರ್ತಿ ಹಣ ಸಂದಾಯ ಆದ್ಮೇಲೆ ನಿನ್ ಮಿಲ್ ನಿನ್ ತಗೊಂಡೋಗು, ಅಂತೆ ವ್ಯವಹಾರವು. ಶೆಟ್ರೆ, ಮಮ್ಮಿಗೆ ಒಂದು ಫೋನ್ ಮಾಡ್ಲಾ? ಹೋಗಿಟ್ಟೇವಿ, ಬದಿ ಚೈ. ಹಲೋ, ಆ ರವಿನಾ? ಶೆಟ್ರು ಏನಂದ್ರು? ಆಹಾ, ಐ ಸಿ. ನೋಡ್ ರವಿ, ಚಿನ್ನಸ್ವಾಮಿ ಶೆಟ್ರು ನಮಗೆ ಬಹಳ ಬೇಕಾದವರು, ಮೇಲಾಗಿ ನಮ್ಮ ಹಿತೈಷಿಗಳು. ಅವ್ರು ಏನೇ ಪ್ರಪೋಸಲ್ ನಿನ್ ಮುಂದೆ ಇಟ್ರು ನೀನ್ ಆಕ್ಸೆಪ್ಟ್ ಮಾಡ್ಕೋ. ಆಯ್ತು ಮಮ್ಮಿ. ಪುಷ್ಪಲತಾ ಗಾರು ಏನ್ ಚೆಪ್ಪಾರು? ಮಮ್ಮಿ ಕಡೆಯಿಂದ ಓಕೆ. ಹಾಗಾದ್ರೆ ನಾಳೆನೆ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡ್ಕೊಂಡು ಇಂಟಿಗೆ ಹೊಚ್ಚೇಸ್ತಾನು. ನೀವು ಮನೇಲೇ ಇರಿ, ಸೈನ್ ಮಾಡಿ ದುಡ್ಡು ತಗೊಳ್ಳಿ. ಓಕೆ, ನಾನು ಬರ್ತೀನಿ ಶೆಟ್ರೆ. ಹಾ, ಅವಾಗ 100 ರುಪೀಸ್ ಏನ್ರಿ ಡಾಕ್ಯುಮೆಂಟ್ ಪೇಪರ್ ತಪ್ಪಿಸಲ್ಲ. ಅದೇ ಮಾವುತ್ತದೋ ಲೆಕ್ಕ ಚೂಸೇಸಿ ಈ ಫೋನ್ ಕಾಲ್ದು ಕೂಡ ದಿಂಟ್ಲಲ್ಲೇ ತೀಸ್ಕೊಂಟಾನು. ಸರಿ, ಥ್ಯಾಂಕ್ಸ್. ಪುಷ್ಪಲತಾ ಗಾರು, ಇಪ್ಪುಡು ಮೀರು ಸೈನ್ ಚೇಸ್ತೇ ನಾ ಪನಿ ಅವುತ್ತುಂದಿ. ಅಯ್ಯಿಂದ? ಓಕೆ, ಆ ಪೆನ್ನಿ ಅಂಡ ಮಾ ಅಯ್ಯದಿ. ಹಾ, ಇದಿಗೋ ಇದರಲ್ಲಿ 10 ಲಕ್ಷ ರೂಪಾಯಿ ಉಂದಿ, ಲೆಕ್ಕ ಚೇಸ್ಕೊಂಡ. ರವಿ, ನೀ ಕಾರ್ಯ ಇವತ್ತಿನಿಂದ ಪ್ರಾರಂಭ ಮಾಡು, ಮಂಚಿ ಲಾಭ ವಸ್ತುಂದಿ. ಯಾವತ್ತು ನೀವು ಈ 10 ಲಕ್ಷ ರೂಪಾಯಿ ಬಾಕಿ 20 ಲಕ್ಷ ರೂಪಾಯಿ ಬಡ್ಡಿ ಸಮೇತ ತಂದು ನನ್ನ ಕೈ ಕೊಡ್ತಿರೋ ಆವತ್ತು ಈ ಪತ್ರ ನಮ್ಮ ಪಾರ್ಟ್ನರ್ ಕೈಯಿಂದ ನೀಚೇತಿಗೆ ವಸ್ತುಂದಿ. ಧೈರ್ಯವಾಗಿ ಮಾಡು, ಬ್ಯಾಕ್ಗ್ರೌಂಡ್ ನೇನು ಉಂಟಾನಯ್ಯ. ಪುಷ್ಪಲತಾ ಗಾರು, ನೇನು ವಸ್ತಾನು, ಬರ್ತೀನಿ ಬ್ರದರ್, ಬರ್ತೀನಿ. ರವಿ, ಈ ವ್ಯವಹಾರದಲ್ಲಿ ನಾವು ಗೆದ್ರೆ ನಮ್ ಬಾಳೆಲ್ಲ ಹಾಲು, ಸೋತ್ರೆ ವಿಷ. ಸರ್, ಸರ್, ಒಂದ್ ದೊಡ್ಡ ಅನಾಹುತನಾಗಿದೆ ಸರ್. ಏನಾಯ್ತು? ಚಂದ್ರ ಎಂಟರ್ಪ್ರೈಸಸ್ ಆರ್ಡರ್ಗೋಸ್ಕರ ನಾವು ಕಳಿಸಿರೋ ಕೊಟೇಶನ್ ಲೇಟ್ ಆಗಿರೋದ್ರಿಂದ ಅವ್ರ ಆರ್ಡರ್ ಕ್ಯಾನ್ಸಲ್ ಮಾಡಿದ್ರು. ಇದು ಅವ್ರ ಲೆಟರ್. ಅದನ್ನು ಮೊದಲೇ ತಿಳಿಸಕ್ಕೆ ಏನಾಗಿತ್ತು ನಿಮಗೆ? ಅರ್ಧ ಗಂಟೆಯಿಂದ ಫೋನ್ ಟ್ರೈ ಮಾಡಿದೆ ಮೇಡಮ್, ಆದ್ರೆ ಲೈನ್ ಸಿಕ್ಕಲೇ ಇಲ್ಲ. ಲೈನ್ ಸಿಕ್ಕಲಿಲ್ವಾ? ಇನ್ನ ಆರ್ಡರ್ ಕ್ಯಾನ್ಸಲ್ ಆದ್ರೆ ಅದಕ್ಕೆ ನಾನೇನಯ್ಯ ಮಾಡಕ್ಕಾಗತ್ತೆ? ಅದು ನೀ ದುರಾದೃಷ್ಟ. ಈಗ 10 ಲಕ್ಷ ರೂಪಾಯಿ ತಂದುಬಿಟ್ಟು ಆ ಲೆಟರ್ನ ವಾಪಸ್ ಕೊಡಿ ಅಂತ ಕೇಳ್ತಾ ಇದೆಯಲ್ಲ, ನಾನು ಯಾವ ಮುಖ ಇಟ್ಕೊಂಡು ನನ್ನ ಪಾರ್ಟ್ನರ್ ಹತ್ರ ಕೇಳಲಿ? ಈಗ ನೀನು 30 ಲಕ್ಷ ತಂದು ಕೊಟ್ರೆ ನನ್ನ ಪಾರ್ಟ್ನರ್ ಆ ಲೆಟರ್ ನಿನ್ನ ಕೈಗೆ ಸಿಗುತ್ತೆ. ರವಿ, ಶೆಟ್ರಿ ಏನ್ ಹೇಳಿದ್ರು? ಮಮ್ಮಿ, ಈ 10 ಲಕ್ಷ ರೂಪಾಯಿ ತಗೊಂಡು ಮಿಲಿನ ಪತ್ರಗಳನ್ನ ವಾಪಸ್ ಕೊಡಕ್ ಸಾಧ್ಯವಿಲ್ಲ ಅಂತ ಹೇಳಿದ್ರು ಮಮ್ಮಿ. ರವಿ, ಮಾರ್ಕೆಟ್ ಅಲ್ಲಿ ಆಗ್ಲೇ ನಾವು ಮಿಲ್ ಮಾರಿರೋ ವಿಷಯ ಹರಡಿದೆ. ನಮ್ ಬೇರೆ ಫೈನಾನ್ಶಿಯರ್ಸ್ ಎಲ್ಲ ನಾವು ಮಾಡಿರೋ ಸಾಲನ ಕೂಡ್ಲೇ ವಾಪಸ್ ಮಾಡ್ಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಈ 10 ಲಕ್ಷ, ಈ ಮನೆ, ನಮ್ ಸಾಲ ತೀರಿಸೋದಿಲ್ಲ. ನಾವು ಸೋತೋಗ್ಬಿಟ್ಟಿದೀವಿ ರವಿ, ನಾವು ಸೋತೋಗ್ಬಿಟ್ಟಿದೀವಿ. ಎವ್ರಿಥಿಂಗ್ ಇಸ್ ಲಾಸ್ಟ್ ರವಿ, ಎವ್ರಿಥಿಂಗ್ ಇಸ್ ಲಾಸ್ಟ್. ಸುಮಾ, ಒಂದು ಲೋಟ ಕಾಫಿ ತಗೊಂಡ್ ಬಾ. ಏನು ಅಂದ್ರೆ ತಗೊಳ್ಳಿ ಕಾಫಿ.
ಪರವಾಗಿಲ್ವೇ? ಈ ಒಂದು ತಿಂಗಳ ನಿನ್ ಕೈ ಅಡಿಗೆ ಇಂಪ್ರೂವ್ ಆಗ್ತಿದೆ. ಇಷ್ಟು ದಿನ ಮನೆ ಕೆಲಸ ಇಲ್ಲ, ರಾಮಣ್ಣ ಮಾಡ್ತಿದ್ದ. ಈಗೀಗ ನನಗೂ ಅಭ್ಯಾಸ ಆಗಿದೆ. ಏನು ಅಂದ್ರೆ, ಈ ತಿಂಗಳು ಅಪ್ಪು ಸ್ಕೂಲ್ ಫೀಸು, ಮನೆ ಬಾಡಿಗೆ, ಮನೆ ಖರ್ಚಿಗೆ ಏನ್ ಮಾಡೋದು ಅಂದ್ರೆ, ಇದ್ಬದ್ ಒಡವೆನೆಲ್ಲ ಮಾರಾಯ್ತು. ಈಗ ನಮ್ ಕೈಲಿರೋ ಹಣ ಸ್ವಲ್ಪ ದಿನಕ್ಕೆ ಮಾತ್ರ ಸಾಕಾಗುತ್ತೆ. ಆಮೇಲೆ ನನಗೂ ಅದೇ ಚಿಂತೆ ಸುಮ. ಹಲವಾರು ಕಡೆ ನಾನು ಕೆಲಸ ಕೇಳ್ಕೊಂಡೋದೆ, ಆದ್ರೆ ನನ್ನ ಕ್ವಾಲಿಫಿಕೇಶನ್ ನನಗೆ ವಿರುದ್ಧವಾಗಿದೆ. ನಾನು ಹೋದ ಕಡೆ ಎಲ್ಲ ನಿಮಗೆ ಜನರಲ್ ಮ್ಯಾನೇಜರ್ ಕೆಲಸ ಬಿಟ್ಟು ಬೇರೆ ಕೆಲಸ ಹ್ಯಾಕ್ ಕೊಡೋದು ಅಂತ ಕಾರಣ ಹೇಳಿ ಕಳಿಸ್ತಾರೆ. ನೀವೇನು ಯೋಚನೆ ಮಾಡಬೇಡಿ, ನನಗೆ ನಂಬಿಕೆ ಇದೆ, ನಿಮ್ಗೆ ಕೆಲಸ ಸಿಕ್ಕೇ ಸಿಗುತ್ತೆ, ನಮ್ ಕಷ್ಟ ಎಲ್ಲ ಪರಿಹಾರ ಆಗೇ ಆಗುತ್ತೆ. ಸುಮಾ, ನಿನ್ನಲ್ಲಿ ಎಷ್ಟೊಂದು ಬದಲಾವಣೆ, ನಿನ್ನಲ್ಲಿರೋ ನಂಬಿಕೆ, ಧೈರ್ಯ ಇಷ್ಟು ವರ್ಷ ನಾನು ಕಂಡಿರ್ಲಿಲ್ಲ. ನಿನ್ ಮಾತು ಕೇಳ್ತಾ ಇದ್ರೆ ನನಗೆ ಹೊಸ ಊರು ಬರ್ತಾ ಇದೆ, ಕಷ್ಟಪಟ್ಟು ಮತ್ತೆ ಮುಂದಕ್ಕೆ ಬರಬೇಕು ಅಂತ ಛಲ ಮೂಡ್ತಾ ಇದೆ. ನಾನ್ ಬರ್ಲಾ? ಧೈರ್ಯವಾಗಿ ಹೋಗ್ ಬನ್ನಿ, ಆ ದೇವ್ರು ಖಂಡಿತ ನಮ್ ಕೈ ಬಿಡೋದಿಲ್ಲ. ನಾನು ಬರ್ತೀನಿ ಸುಮಾ. ಬಾಪ ರವಿ ಬಾ. ನಿನ್ನ ಪರಿಸ್ಥಿತಿ ನನಗೆ ಅರ್ಥವಾಗ್ತಾ ಇದೆಯಪ್ಪ. ಪಾಪ, ಇದ್ದ ಮನೆ, ಮಿಲ್ಲು, ಹಣ ಎಲ್ಲ ಕಳ್ಕೊಂಡು ನೀ ಪಡ್ತಿರೋ ನರಕ ಯಾತನೆ ನೋಡಿ ನನ್ನ ಮನಸ್ಸು ಬಹಳ ನೋವಾಗ್ತಿದ್ಯಪ್ಪ. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು. ಏನಾಗ್ಬೇಕು ಹೇಳು, ನಿಮ್ಮಂತವ್ರು ಸಹಾಯ ಮಾಡಕ್ಕೆ ನಾನಿರೋದು. ಮನೆ ಪರಿಸ್ಥಿತಿ ನಿಮ್ಗೆ ಗೊತ್ತೇ ಇದೆ. ಹೌದು, ಎಲ್ಲಾದ್ರೂ ಒಂದು ಕೆಲಸ ಕೊಡಿಸಿದ್ರೆ ತುಂಬಾ ಉಪಕಾರ ಆಗುತ್ತೆ. ಅಲ್ಲ, ಒಂದ್ ಮಿಲ್ ಓನರ್ ಆಗಿದ್ದವನು ಸಾಧಾರಣವಾದ ಕೆಲಸ ಮಾಡಕ್ ಸಾಧ್ಯ? ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ ಶೆಟ್ರೆ. ಹಾಗಾದ್ರೆ ನಿಮ್ ಮಿಲ್ ತಗೊಂಡ್ರಲ್ಲ ಓನರು, ಅವ್ರು ನನಗೆ ತುಂಬಾ ಫ್ರೆಂಡು. ನಾನೊಂದು ಫೋನ್ ಮಾಡ್ತೀನಿ, ನೀನ್ ಹೋಗಿ ಅವ್ರು ನೋಡು, ಖಂಡಿತ ಕೆಲಸ ಸಿಗುತ್ತೆ. ದೇವ್ರೆ, ಇದೆಂತ ಅಗ್ನಿ ಪರೀಕ್ಷೆ? ನನ್ ಮಿಲ್ನಲ್ಲಿ ನಾನೇ ಕೆಲಸಕಾರನಾಗಿ ದುಡಿಬೇಕಾ? ಆಯ್ತು ಶೆಟ್ರೆ, ಒಳ್ಳೇದಾಗಲಿ. ನಮಸ್ಕಾರ. ಓ ಬಾಪ ರವಿ, ಯಜಮಾನು ನನಗೆ ಫೋನ್ ಮಾಡಿದ್ರು, ನಿನಗೇನು ಕೆಲಸ ಕೊಡಿ ಅಂತ. ನಮ್ಮ ಹತ್ರ ಸ್ಟೆನೋಟೈಪಿಸ್ಟ್ ಕೆಲಸ ಖಾಲಿ ಇದೆ, ತಿಂಗಳಿಗೆ 1,500 ರೂಪಾಯಿ ಸಂಬಳ, ಇಷ್ಟ ಇದ್ರೆ ಮಾಡು. ಮಾಡ್ತೀನಿ ಸರ್. ಆಯಿತು, ಹೋಗಿ ಕೆಲಸಕ್ಕೆ ಅಟೆಂಡ್ ಆಗು. ಸರ್ ಟೀ. ಸರ್ ಟೀ. ಯಾಕೆ 5 ನಿಮಿಷ ಲೇಟು? ನಾಳೆ 11 ಗಂಟೆ ಕರೆಕ್ಟ್ ತರಬೇಕು. ಅಂಡರ್ಸ್ಟ್ಯಾಂಡ್? ಸರಿ ಸರ್. ಗೋ. ರೀ ಯಜಮಾನ್ರು ಇವತ್ತು ಆಫೀಸ್ಗೆ ಬಂದಿದ್ದಾರೆ, ನಿಮ್ಮನ್ನು ನೋಡ್ಬೇಕಂತೆ, ಹೋಗಿ ನೋಡಿ. ಸರ್ ಚಂದ್ರು? ನೀನಾ? ನಾಟ್ ಚಂದ್ರು, ಮಿಸ್ಟರ್ ಚಂದ್ರಶೇಖರ್, ಪ್ರಾಪರೇಟರ್ ಆಫ್ ದಿಸ್ ಮೇಲ್. ಮಿಸ್ಟರ್ ರವಿ, ಯು ಆರ್ ಆಲ್ರೆಡಿ 10 ಮಿನಿಟ್ಸ್ ಲೇಟ್. ನಾನು ಈ ಟೈಮ್ಗೆ ತುಂಬ ಮಹತ್ವ ಕೊಡೋನು, ಯಾಕಂದ್ರೆ ಈ ಟೈಮ್ ಇದೆಯಲ್ಲ, ಮನುಷ್ಯನ ಯಾವತ್ತು ಯಾವ ರೀತಿ ಎಲ್ಲಿ ಕುಣಿಸುತ್ತೆ ಅಂತ ಹೇಳಕ್ಕಾಗಲ್ಲ. ಮಿಸ್ಟರ್ ರವಿ, ನಿಮ್ಮನ್ನ ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ನೋಡಿ, ನೀವು ಅಮೆರಿಕದಲ್ಲಿ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಓದಿ ಈ ಬಿಸ್ನೆಸ್ ಅಲ್ಲಿ ಸಾಕಷ್ಟು ಅನುಭವ ಪಡೆದಿದ್ರ, ಆದ್ರೆ ನೀವು ಈ ಮಿಲ್ನ ಮಾರ ಪರಿಸ್ಥಿತಿಗೆ ಬಂತಲ್ಲ, ಯಾಕೆ? ಅದು ಅದು ಸ್ವಲ್ಪ ಲೆಕ್ಕಾಚಾರ ತಪ್ಪಾಯ್ತು. ಯಾವ ಲೆಕ್ಕಾಚಾರ ಮಿಸ್ಟರ್ ರವಿ? ಬಿಸ್ನೆಸ್ ದಾ ಅಥವಾ ಫ್ಯಾಮಿಲಿ ದಾ? ಬೈ ದ ಬೈ, ನಿಮ್ ಫ್ಯಾಮಿಲಿ ನೀವು ಎಷ್ಟು ಜನ ಇದ್ದೀರಾ? ನಾನು, ನನ್ನ ಹೆಂಡತಿ, ನನ್ನ ಮಗ, ನಮ್ಮ ಅತ್ತೆ. ಅತ್ತೆನಾ ತಾಯಿನಾ? ಓ ಸಾರಿ, ನಿಮ್ ತಾಯಿ ನಿಮ್ ಜೊತೆಲಿಲ್ವಲ್ಲ? ನಾನು ಯಾಕೆ ಕೇಳಿದೆ ಅಂದ್ರೆ, ಯಜಮಾನನಾಗಿ ನಾನು ಕೊಡೋ ಸಂಬಳದಲ್ಲಿ ನಿಮ್ ಫ್ಯಾಮಿಲಿ ಮೇಂಟೈನ್ ಮಾಡಕ್ಕಾಗತ್ತಾ? ಚಂದ್ರು, ನನ್ನ ಚುಚ್ಚು ಚುಚ್ಚಿ ಕೊಲ್ಬೇಡವೋ, ನಾನು ಸಂಪೂರ್ಣವಾಗಿ ಸೋತು ಹೋಗಿದ್ದೀನಿ. ನನಗೆ ಗೊತ್ತು, ನನ್ನ ಅಮ್ಮನಿಗೆ, ನಿನಗೆ, ಉಷಾಗೆ ಮಾಡಬಾರ್ದ ದ್ರೋಹ ಮಾಡಿದೆ, ಹಣಕ್ಕೋಸ್ಕರ ನಿಮ್ಮೆಲ್ಲರೂ ದೂರ ಮಾಡಿಕೊಂಡೆ. ಚಂದ್ರು, ಚಂದ್ರು, ಒಂದೇ ಒಂದ್ಸಲ ನಮ್ಮಮ್ಮನ ಹತ್ರ ಕರ್ಕೊಂಡೋಗು, ಅವಳಿಗೆ ಕಾಲಿ ಬಿದ್ದು ಕ್ಷಮಾಪಣೆ ಕೇಳಿ ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ತೀರಿ ಕಣೋ. ಆಮೇಲೆ ನಿಮ್ಮೆಲ್ಲರ ಕಣ್ಣಿಂದ ನಾನು ದೂರ ದೂರ ಹೊರಟೋಗ್ತೀನಿ.
ಎಷ್ಟುರ ಹೋಗ್ತೇನ ಹೆತ್ತು ತಾಯಿ ಮಮತೆ ಎಲ್ಲೇ ಮೀರಿ ನಿನ್ ದೂರ ಹೋಗಕ್ ಸಾಧ್ಯನಾ ನಿನ್ ತಮ್ಮನ ವಾತ್ಸಲ್ಯ ಬಂಧನನ ಮುರಿದು ಹೋಗಕ್ ಸಾಧ್ಯನಾ ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಣ್ಣ ತಂದಿರು ನಾವು ಒಂದೇ ಬಳ್ಳಿಯ ಹೂಗಳಿದ್ದಾಗೆ ನನಗೆ ಈ ಮಿಲ್ಲು ಹಣ ಅಂತಸ್ತು ಅಧಿಕಾರ ಯಾವುದು ಬೇಡಣ ನನಗೆ ಬೇಕಾಗಿರೋದು ನಮ್ಮಣ್ಣ ಅವನ ಪ್ರೀತಿ ಅಷ್ಟೇ ಈ ಮಿಲ್ಲು ಅವತ್ತು ನಿಂದೆ ಇವತ್ತು ನಿಂದೆ ಅಣ್ಣ ಚಂದ್ರು ಚಂದ್ರು ವಯಸ್ಸಿನಲ್ಲಿ ನಾನು ದೊಡ್ಡವನಾದರೂ ಗುಣದಲ್ಲಿ ಎಷ್ಟು ದೊಡ್ಡವನಪ್ಪ ಚಂದ್ರು ಅಣ್ಣ ಚಂದ್ರು ಅಣ್ಣ ಚಂದ್ರು ಬಣ್ಣ ಹೋಗೋಣ ಅಮ್ಮ ರವಿ ರವಿ ಅಮ್ಮ ರವಿ ಅಮ್ಮ ರವಿ ಅಮ್ಮ ಅಮ್ಮ ಇಲ್ಲ ಮೇಲೆ ಇಲ್ಲಮ್ಮ ನಿಮ್ಮ ಮುಖ ನೋಡೋ ಸಿಯೋಗ್ಯತೆ ನನಗೆ ಇಲ್ಲಮ್ಮ ಏನಪ್ಪ ಇದು ನಿನ್ ಕಣ್ ತುಂಬಾ ಒಂದ್ಸಲ ನೋಡ್ತೀನಿ ಹೇಳೋ ಹುಚ್ಚ ನಿಜ ಹುಚ್ಚನಾಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಆದ್ರೆ ಆದ್ರೆ ನಾನು ಅದಕ್ಕಿಂತಲೂ ಕಡೆ ನಾನು ಬಸ್ವಾರ್ಥಿ ಆಗಿಬಿಟ್ಟಿದ್ದೆ ಅಮ್ಮ ನಾನು ಬಸ್ವಾರ್ಥಿ ಆಗಿಬಿಟ್ಟಿದ್ದೆ ರವಿ ಹೌದಮ್ಮ ಇಷ್ಟು ದಿನ ಬೆಳ್ಳಿ ನಾಣ್ಯದ ಜನಜನ ಶಬ್ದ ನನ್ನ ಕಿವಿ ತುಂಬಿತ್ತು ಆ ನಾದದಲ್ಲಿ ನನ್ನ ತಾಯಿ ಕೂಗು ನನಗೆ ಕೇಳಿಸಲೇ ಇಲ್ಲ ಅಹಂಕಾರದ ಪರದೆ ನನ್ನ ಕಣ್ಣ ಆವರಿಸಿತ್ತು ಅದಕ್ಕೆ ದೇವರಂತ ನನ್ನ ತಾಯಿ ನನ್ನ ಕಣ್ಣ ಮುಂದೆ ಇದ್ದರು ನಾನು ಅವಳನ್ನು ಗುರುತು ಹಿಡಿಯಲಿಲ್ಲ ಅಮ್ಮ ಅಮ್ಮ ದೊಡ್ಡ ಮನಸ್ಸು ಮಾಡಿ ಈ ಪಾಪಿನ ಕ್ಷಮಿಸ್ಬಿಡಮ್ಮ ಕ್ಷಮಿಸ್ಬಿಡು ರವಿ ಏನು ಮಾತಾಡ್ತಿದ್ಯಾ ನೀನ್ ನನಗೆ ಸಿಕ್ಬಿಟ್ಟಲ್ಲ ನನ್ಗಷ್ಟೇ ಸಾಕು ಇನ್ನೇನು ಬೇಡಪ್ಪ ನನ್ಗಿನ್ನೇನು ಬೇಡ ಅಮ್ಮ ನೀನ್ ಅವತ್ತು ಹೇಳಿದ್ ನಿಜ ಸೂರ್ಯ ಮುಳುಗಿದ ಮೇಲೆ ಅಂತಕಾರ ಸ್ವಲ್ಪ ಹೊತ್ತು ಮಾತ್ರ ಆಮೇಲೆ ಸೂರ್ಯ ಹುಟ್ಟಲೇಬೇಕು ಬೆಳಕನ್ನ ಕೊಡ್ಲೇಬೇಕು ನಿನ್ ರವಿ ಮತ್ತೆ ಹುಟ್ಟಿ ನಿನ್ನ ಹತ್ರ ಬಂದಿದ್ದೇನಮ್ಮ ಚಂದ್ರು ಸೂರ್ಯ ಮುಳುಗಿದ ಮೇಲೆ ಅಂಧಕಾರದಲ್ಲಿ ಕಣ್ ಕಾಣಬೇಕಾದ್ರೆ ಚಂದ್ರನ್ ತಂಪಾದ ಬೆಳಕು ಬೇಕಪ್ಪ ಈ ತಾಯಿಗೆ ರವಿ ಚಂದ್ರು ಇಬ್ರು ಬೇಕಪ್ಪ ಇಬ್ರು ಬೇಕು ಪುಷ್ಪಲತಾನವರು ನೀವೇನೇನಮ್ಮ ಹೌದಪ್ಪ ನಾನು ಬರೋಕೆ ಸ್ವಲ್ಪ ತಡ ಆಯ್ತು ನಮ್ಮ ಹುಡುಗ ಅಪ್ಪನ ಕಾಣಿಸ್ತಿಲ್ವಲ್ಲ ಸ್ಕೂಲ್ ಬಿಡೋ ಟೈಮ್ನಲ್ಲಿ ಯಾರೋ ಮೂರು ಜನ ಕಾರ್ನಲ್ಲಿ ಬಂದು ನಿಮ್ಮ ಹುಡುಗನ ಕರ್ಕೊಂಡು ಹೋದ್ರಮ್ಮ ನಿಮಗೆ ಈ ಲೆಟರ್ ಕೂಡ ಕೇಳಿದ್ರಮ್ಮ ಚಂದ್ರು ನಾನು ಆಶಾ ಮಾತಾಡ್ತಾ ಇರೋದು ಚಂದ್ರು ದೊಡ್ಡ ಅನಾಹುತನೇ ಆಗೋಗಿದೆ ಮಮ್ಮಿ ಸುಮಾ ಸುಮಾ ಏನಾಯ್ತು ಸುಮಾ ಸುಮಾ ಮಮ್ಮಿ ಏನಾಯ್ತು ಮಮ್ಮಿ ಮಿಸ್ಟರ್ ರವಿರಾಜ್ ನಿನಗೆ ಜ್ಞಾಪಕ ಇದೆಯಾ ನಾನು ಒಂದಿನ ನಿನ್ನ ಆಫೀಸಿಗೆ ಬಂದಿದ್ದೆ ನಾನು ಕೇವಲ 10,000 ರೂಪಾಯಿ ಕೇಳಿದ್ದಕ್ಕೆ ನನಗೆ ಅವಮಾನ ಮಾಡಿ ಹೊರಗಾಗ್ತೆ ಆದ್ರೆ ಇವತ್ತು ನನಗೆ 1,00,000 ರೂಪಾಯಿ ಬೇಕು ನಿನ್ನ ಮುದ್ದು ಮಗ ಈಗ ನನ್ನ ವಶದಲ್ಲಿದ್ದಾನೆ ಈ ದಿನ ಸಂಜೆ ನಾನು ಕೇಳಿದ 1,00,000 ರೂಪಾಯಿ ತಗೊಂಡು 4 ಗಂಟೆ ಸರಿಯಾಗಿ ನರಸಾಪುರದ ಆಂಜನೇಯ ದೇವಸ್ಥಾನದ ಹತ್ರ ಬಾ ಅಲ್ಲಿ ನನ್ನ ಕಡೆಯವರು ನಿನ್ನನ್ನು ನನ್ನ ಹತ್ರ ಕರ್ಕೊಂಡು ಬರ್ತಾರೆ ಹಣ ಕೊಟ್ಟು ನಿನ್ನ ಮಗನ ಕರ್ಕೊಂಡು ಹೋಗು ಪೊಲೀಸ್ನವ್ರು ಏನಾದರೂ ವಿಷಯ ತಿಳಿಸಿದ್ರೆ ನಿನ್ನ ಮಗ ಜೀವಂತವಾಗಿ ಉಳಿಯೋದಿಲ್ಲ ಏನು ಅಂದ್ರೆ ನನ್ನ ಮಪ್ಪನ ಉಳಿಸ್ಕೊಡಿ ನನ್ನ ಮಗನ ಉಳಿಸ್ಕೊಡಿ ನನ್ನ ಮಗನಿಗೆ ಏನಾದರೂ ಆದ್ರೆ ನಾ ಖಂಡಿತ ಉಳಿಯಲ್ಲ ಜೀವ ಸಹಿತ ಉಳಿಯಲ್ಲ ಏನ್ ಮಾಡ್ಲಿ ಸುಮಾ ಅವನು ಕೇಳ 1,00,000 ರೂಪಾಯಿ ನಾನು ಎಲ್ಲಿಂದ ತಂದು ಕೊಡ್ಲಿ ಹಾಗಂತ ನನ್ನ ಮಗನ ಬಲಿ ಕೊಡು ಅಂತೀರಾ ನೋಡಿ ಅವನ ಹತ್ರ ನನ್ನ ಕರ್ಕೊಂಡೋಗಿ ಕಾಲಿಗೆ ಬಿದ್ದಾದ್ರೂ ನಾನು ಬೇಡ್ಕೋತೀನಿ ಅದಷ್ಟು ಸುಲಭಲ್ಲ ಸುಮಾ ಅವನೆಂತ ಮಾತ್ರ ನಿನಗೆ ಗೊತ್ತಿಲ್ಲ ಹಣ ಅವನ ಕೈ ಸೇರೋವರೆಗೂ ನಮ್ಮ ಅಪ್ಪನ ಅವನು ಬಿಡೋದಿಲ್ಲ ಖಂಡಿತ ಬಿಡೋದಿಲ್ಲ ಹಾಗಾದ್ರೆ ಏನ್ ಮಾಡೋದು ಹಾ ನಿಮ್ಮ ಯಜಮಾನ್ರನ್ನ ಕೇಳಿ ನೋಡಿ ನಿಜ ಈ ಪರಿಸ್ಥಿತಿಯಿಂದ ನಮ್ಮನ್ನು ಕಾಪಾಡಬೇಕಾದ್ರೆ ಅವರೊಬ್ರೆ ಅಣ್ಣ ನೀನ್ ಯಾಕೆ ಇಲ್ಲಿಗೆ ಬಂದೆ ರವಿ ಮೊದಲು ಇವನ ಮನೆಯಿಂದ ಹೊರಗೆ ಕಳಿಸು ಯಾವತ್ತಿ ಇವನ್ ಈ ಮನೆಯಲ್ಲಿ ಕಾಲಿಟ್ನು ಆವತ್ತಿಂದ ನಮಗೆ ದರಿದ್ರ ಸುತ್ತಕೊಂಡು ನಾವು ಈ ಸ್ಥಿತಿಗೆ ಬಂದಿದ್ದೀವಿ ಶಟ್ ಅಪ್ ಪುಷ್ಪಲತಾ ದೇವಿ
ಇವನ ಬರೀ ನನ್ನ ತಮ್ಮ ಚಂದ್ರು ಅಲ್ಲ, ನಮ್ಮ ಮಿಲ್ನ ಮಾಲೀಕ, ನಮ್ಮೆಲ್ಲರಿಗೂ ಯಜಮಾನ. ಇವತ್ತು ನಾವು ತಿಂತಿರೋ ಅನ್ನ ಇವನ ದಯದಿಂದೆ. ಪುಷ್ಪಲತಾ ದೇವಿ, ಇಷ್ಟು ವರ್ಷ ನಾನು ನಿನ್ನ ಮಾತು ಕೇಳಿ ನನ್ನ ವ್ಯಕ್ತಿತ್ವ ಕಳ್ಕೊಂಡೆ. ನಾನು ನನ್ನ ಹೆಂಡತಿ ನಿನ್ನ ಕೈಗೊಂಬೆಗಳಾಗಿ ನಿನ್ನ ತಾಳಕತ್ತಕ್ಕಂತೆ ಕುಣಿಯ ಹಾಗೆ ಮಾಡಿದೆ. ಹೆತ್ತವರಿಗೆ ಮಗನಾಗಿ ಮಾಡಬೇಕಾದಂತ ಕರ್ತವ್ಯ ನಾನು. ನೀನು ನನ್ನಿಂದ ಮರೆಯ ಹಾಗೆ ಮಾಡಿದೆ. ಒಬ್ಬ ಅಣ್ಣನಾಗಿ ನನ್ನ ತಮ್ಮನಿಗೆ ತಂಗಿಗೆ ಕೊಡೋ ಪ್ರೀತಿ ವಾತ್ಸಲ್ಯ ಕಿತ್ಕೊಂಡೆ. ಆದ್ರೆ ಇವತ್ತು ನಾನ್ ದೂರ ಮಾಡ್ಕೊಂಡವ್ರ ಈ ನನ್ನ ತಮ್ಮ ನಮ್ಮೆಲ್ಲರೂ ಪಾಲಿಗೆ ದೇವರಾಗಿ ಬಂದಿದ್ದಾನೆ. ಈಗ ನೀವೇ ಹೇಳಿ, ಈ ನನ್ನ ತಮ್ಮ ದೇವ್ರ ಇಲ್ಲ ದರಿದ್ರನ? ಚಂದ್ರು, ಅತ್ತಿಗೆ ಅಂತ ಹೇಳಿದ್ರೆ ತಾಯಿ ಸಮಾನ ಅಂತಾರೆ. ಆದ್ರೆ ನಾನು ನನ್ನ ತಾಯಿ ಮಾತು ಕೇಳಿ ನಿಮ್ಮೆಲ್ಲರಿಗೂ ಮಾಡಬಾರ್ದು ಅನ್ಯಾಯ ಮಾಡಿಬಿಟ್ಟೆ. ದಯವಿಟ್ಟು ನನ್ ಕ್ಷಮಿಸ್ಬಿಡಪ್ಪ ಚಂದ್ರು. ಹಾಗಾದ್ರೂ ಮಾಡಿ ನನ್ನ ಅಪ್ಪನ ಉಳಿಸ್ಕೊಳ್ಳಕ್ಕೆ. ಏನ್ ಹೇಳ್ತಾ ಇದ್ಯಾ? ಅಪ್ಪು ಬರೀ ನಿಮ್ಮ ಮಾತ್ರ ಮಗ ಅಲ್ಲ, ಅವನು ನಮ್ಮ ವಂಶ ಬೆಳೆಸೋ ಜ್ಯೋತಿ. ನಾನ್ ಜೀವಿಸುತ್ತ ಇರೋವರೆಗೂ ನನ್ನ ಅಪ್ಪಗೆ ಏನೂ ಆಗಲ್ಲ. ನನ್ನ ಪ್ರಾಣನಾರು ಹೊತ್ತೆ ಇಟ್ಟು ಅವನ್ ಇಲ್ಲಿ ಕರ್ಕೊಂಡ್ ಬರ್ತೀನಿ. ನೀವ್ ಧೈರ್ಯವಾಗಿರಿ ಅಣ್ಣ. ಇದರಲ್ಲಿ 1 ಲಕ್ಷ ರೂಪಾಯಿ ಕ್ಯಾಶ್ ಇದೆ, ಹೊರಗಡೆ ನನ್ನ ಕಾರ್ ಇದೆ. ಅವನ್ ಹೇಳಿರೋ ಜಾಗ ನೀನ್ ಹೋಗು, ನಾನು ಹಿಂದೆನೆ ಬರ್ತೀನಿ. ಚಚಾ, ನಮ್ಮ ಅಪ್ಪನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ನಮ್ದು ಅಪ್ಪಗೆ ಕಿಡ್ನಾಪ್ ಮಾಡಿದ್ದಾರೆ? ಕೌನೇ ಸರ ಆರಾಮ್ಸೋದ? ಯಾರೋ ನಾಗರಾಜ್ ಅಂತೆ, 1 ಲಕ್ಷ ರೂಪಾಯಿ ಕೊಟ್ರೆ ನಮ್ಮ ಅಪ್ಪನ ಬಿಡದಂತೆ. ಹಣನ ಆಗ್ಲಿ ನಮ್ಮ ಅಣ್ಣನ ಕೈ ಕೊಟ್ಟು ಕಳಿಸಿದ್ದೀನಿ. ಬೈಟ ಬೈಟ ಬೇಟ, ಸಾಲ ಬದ್ಮಾಷ್ಕ ಬೋಟಿ ಬೋಟಿ ಕಾಲ್ದಂಗ ಸಾಲ. ಎಲ್ಲ ನಾಗರಾಜ ಬರ್ತಾನೆ ಇರು. ಬೇಡ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಯು ಅಂಡರ್ಸ್ಟ್ಯಾಂಡ್? ನಾನು ಕೇಳಿದ 1 ಲಕ್ಷ ರೂಪಾಯಿ ತಂದಿದ್ಯಾ? ಏಯ್, ಎಲ್ಲ ನನ್ನ ಮಗ. ನಿನ್ ಮಗನ ಅಲ್ಲಿ ನೋಡು. ನನ್ನ ಮಗನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ. ರವಿ, ನನಗೆ ಬೇಕಾಗಿರೋದು ನಿನ್ನ ಮಗನ ಹೆಣ ಅಲ್ಲ, ನೀನ್ ತಂದಿರೋ ಹಣ. ಎಲ್ಲಿ ಆ ಬ್ರೀಫ್ ಕೇಸ್ ಕೊಡು. ನೀನ್ ಕೇಳಿದ ಹಣ ಇದರಲ್ಲಿದೆ, ನನ್ನ ಮಗನ ಬಿಟ್ಬಿಡು. ಏಯ್ ರವಿ, ನಿನ್ನ ಮಗನಿಗೋಸ್ಕರ 1 ಲಕ್ಷ ರೂಪಾಯಿ ಕೊಟ್ಟೆ, ಈಗ ನಿನಗೋಸ್ಕರ ನಿಮ್ಮ ಮನೆಯವರು 1 ಲಕ್ಷ ರೂಪಾಯಿ ಕೊಡ್ಬೋದು. ಬಾಸ್ ಮೋಸ, ಈ ಪೆಟ್ಟಿಗೆಯಲ್ಲಿ ಹಣ ಇಲ್ಲ. ನನಗೆ ಮೋಸ ಮಾಡದ್ ನನ್ನ ಮಗನ ನಾನು ಜೀವಂತ ಉಳಿಸೋದಿಲ್ಲ. ಹಾಯ್ ಹಾಯ್ ಹಾಯ್
ನಿನ್ ಸುಮ್ಮನೆ ಬಿಡೋದಿಲ್ಲ, ನಿನ್ ಸುಮ್ಮನೆ ಬಿಡೋದಿಲ್ಲ. ನಾನು ಯಾರು ಗೊತ್ತಾಯ್ತೇನೋ, ಸೀತಾರಾಮಯ್ಯ ಕಳು ನಮ್ಮ ಯಜಮಾನರನ್ನ ಕೊಂದಿದ್ದಕ್ಕೆ ನನ್ನ ಹೆಂಡತಿ ಮಕ್ಕಳಿಂದ ಬೇರ್ಪಡಿಸ್ದೆ ಅಲ್ಲ, ನಾನು ಮಾಡಿದ ಪ್ರತಿಜ್ಞೆ ನಿನ್ನ ಬಿಡೋದಿಲ್ಲ. ಅಪ್ಪಾಜಿ ಬೇಡ, ಅಪ್ಪಾಜಿ ಬೇಡ, ಈ ಕೊಲೆ ನಿಮ್ ಕೈಯಿಂದ ಆಗ್ಬಾರ್ದು. ಯಾರ ಎಲ್ಲಿ ಹೋಗ್ತಾ ಇದೀಯಾ? ಯು ಆರ್ ಅಂಡರ್ ಅರೆಸ್ಟ್ ಕಾನ್ಸ್ಟೇಬಲ್ಸ್, ಇವ್ರ ಕಡೆಯವ್ರನ್ನ ಹೇಳ್ಕೊಂಡ್ಬಂದ. ಅಯ್ಯಯ್ಯೋ, ಹೇಳಿ ಪುಷ್ಪಲತಾ ಅವರೇ, ಹೇಳಮ್ಮ ಏನ್ ಮಾಡ್ತಾ ಇದ್ದೀರಾ ನೀವು? ನಾನ್ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ. ಅಕ್ಕ ದೊಡ್ಡ ಮನ್ಸು ಮಾಡಿ ನನ್ನನ್ನು ಕ್ಷಮಿಸ್ಬಿಡಿ. ಇದ್ರಲ್ಲಿ ಕ್ಷಮಿಸೋದೇನ್ ಬಂತು? ನಡೆದೆಲ್ಲ ಮರೆತು ಇನ್ಮೇಲಾದ್ರೂ ನಾವೆಲ್ಲ ಒಟ್ಟಾಗಿ ನೆಮ್ಮದಿಯಾಗಿರೋಣ. ನೆಮ್ಮದಿ ನನಗೆಲ್ಲಕ್ಕ ನೆಮ್ಮದಿ. ಪಾಪ ಆ ಹಸು ಕಂದ ಆ ಕಟಕರ ಕೈಯಲ್ಲಿ ಸಿಕ್ಕಾಕೊಂಡು ಎಷ್ಟು ನರಕೆಯಾದನೆ ಅನುಭವಿಸ್ತಿದ್ದಾನೋ ಏನೋ, ಅವನ್ ನೋಡೋ ತನಕ ನನಗ್ ನೆಮ್ಮದಿ ಇಲ್ಲ ಅಕ್ಕ. ಧೈರ್ಯವಾಗಿರಿ, ನನ್ನ ರವಿ ಚಂದ್ರ ಅಪ್ಪನ ಸುರಕ್ಷಿತವಾಗಿ ಕರ್ಕೊಂಡು ಬರ್ತಾರೆ. ಅಜ್ಜಿ ಅಜ್ಜಿ ಅಪ್ಪು ಅಪ್ಪು, ನನ್ ರಾಜ ನನ್ ಕಂದ, ನಿಂಗೇನು ಆಗಿಲ್ಲ ತಾನೆ? ನಾನು ಚೆನ್ನಾಗಿದ್ದೀನಿ, ನಂಗೇನೂ ಆಗ್ಲಿಲ್ಲ. ಮಮ್ಮಿ ಅಪ್ಪು ರವಿ ಅಜ್ಜಿ, ನಾನೇನು ಹೇಳಿದೆ, ಅಪ್ಪನ ನಾನು ಕರ್ಕೊಂಡು ಬಂದೇ ಬರ್ತೀನಿ ಅಂತ. ಈಗ ಅಪ್ಪನ ನಾನು ಒಪ್ಸಿದ್ದೀನಿ. ಚಂದ್ರು ನೀನ್ ಸಾಮಾನ್ಯ ಮನುಷ್ಯ ಅಲ್ಲಪ್ಪ, ನೀನ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತೀಯ. ಅನ್ನಪೂರ್ಣ ಅನ್ನಪೂರ್ಣ ಅನ್ನಪೂರ್ಣ, ಸೀತಾರಾಮ ಯಾಕೆ ಹಾಗೆ ನೋಡ್ತಿದ್ಯಾ? ಅವ್ರ ಯಾರು ನಿನ್ಗೆ ಗೊತ್ತಾಗ್ಲಿಲ್ವಾ? ನಮ್ಮಪ್ಪ ಯಾಕೆ ಅನ್ನಪೂರ್ಣ ಹಾಗೆ ನೋಡ್ತಾ ಇದೀಯಾ? ಮಾತಾಡ್ಬೇಡಿ, ನಾನು ನಿಮ್ಮನ್ನು ನೋಡ್ಬೇಕು, ಕಣ್ಣು ತುಂಬಾ ನೋಡ್ಬೇಕು. ನಮ್ಮನ್ನೆಲ್ಲ ಇಷ್ಟು ವರ್ಷ ಬಿಟ್ಟು ಹೋಗಕ್ಕೆ ನಿಮ್ಗೆ ಹಾಗೆ ಮನಸ್ಸು ಬಂತು? ಇಲ್ಲ ಇಲ್ಲ, ನಾನು ನಿಮ್ಮನ್ನು ಬಿಟ್ಟು ಹೋಗ್ಲಿಲ್ಲ. ವಿಧಿನೇ ನಮ್ಮನ್ನು ದೂರ ಮಾಡ್ಬಿಟ್ಟು ಇವತ್ತು ಅದೇ ವಿಧಿನೇ ನಮ್ಮನ್ನು ಮತ್ತೆ ಸೇರಿಸಿದೆ. ಅನ್ನಪೂರ್ಣ ಮತ್ತೆ ಸೇರಿಸಿದೆ. ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅನ್ನಪೂರ್ಣ. ನೀವು ನಮ್ಮನ್ನು ಬಿಟ್ಟು ಹೋಗಕ್ಕೆ ನಾವು ನಿಮ್ಮನ್ನು ಬಿಡ್ಬೇಕಲ್ಲ ಅಪ್ಪಾಜಿ. ಇನ್ಮುಂದೆ ನೀವಿಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ. ಏನಂದ್ರೆ ಇವಳು ನಮ್ ದೊಡ್ಡ ಸೊಸೆ ಸುಮ. ಹೇಳ ತಾಯಿ, ದೇವರಿಗೆ ಸುಮಂಗಲಿಯಾಗಿ ಚೆನ್ನಾಗಿರಮ್ಮ. ಇಲ್ಲಿ ನೋಡಿ, ಇವರು ಸುಮ ಆಶಾ ತಾಯಿ. ನಮಸ್ಕಾರ ತಾಯಿ. ನಮಸ್ಕಾರ ಅಮ್ಮ. ನಿಮ್ಮ ಮಗಳನ್ನ ನನ್ನ ಮಗಳಿಗೆ ಕೊಡ್ತೀರಾ?
ನನ್ನ ಮಗಳು ಯಾವತ್ತಿದ್ರು ನಿಮ್ಮ ಸೊಸೆ. ಹೌದಾ? ತುಂಬಾ ಸಂತೋಷ. ಅನ್ನಪೂರ್ಣ, ನಮ್ಗೇನ್ ಕಮ್ಮಿ? ತುಂಬಿದ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಸಂತೋಷವಾಗಿರ್ಬೋದಲ್ಲ. ಲೇ ತುಂಟ ಅಪ್ಪು ಬರೋ ಇಲ್ಲಿ, ನಾನ್ ನಿಮ್ ತಾತ ಕಣ ಬಾರೋ ಇಲ್ಲಿ. ಲೇ ನಿನಗೋಸ್ಕರ ನಾನು ಎಷ್ಟು ಫೈಟ್ ಮಾಡಿದೀನಿ, ನನ್ಗೇನು ಕೊಡೋದೇ ಇಲ್ವೇನೋ. ಏನ್ ಬೇಕು? ಒಂದೇ ಒಂದ್ ಮುತ್ ಕೊಡ. ಕೊಡಲ್ಲ. ಯಾಕೆ? ಯಾಕೋ ನಿನ್ ಗಡ್ಡ ಚುಚ್ಚುತ್ತೆ. ಹಾ